ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಇನ್ನೊಂದು ಟಾಪಿಕ್ ಜೊತೆ ಬಂದಿದ್ದೀವಿ. ಯಾವುದಪ್ಪ ಅಂತ ಹೇಳಿದ್ರೆ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್. ಆ್ಯಕ್ಚುಲಿ ನಂದು 6:30 ಕ್ಲಾಸ್ ಇತ್ತು, ಮತ್ತು ಹುಸೇನಪ್ಪ ಸರ್ದು 9:30 ಇತ್ತು. ಸ್ವಲ್ಪ ಡ್ಯೂಟಿ ಮೇಲೆ ಆಚೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ನಾಳೆ 100% ಕ್ಲಾಸ್ ತೊಗೊಂಡೇ ತೊಗೋತಾರೆ, ಅದರಲ್ಲಿ ಏನೂ ಸಂಶಯ ಇಲ್ಲ. ನಾಳೆ ಅದಕ್ಕೋಸ್ಕರನೇ ನಾಳೆ ಹಾಕಿದ್ದೀವಿ ಅದು ಕ್ಲಾಸು. ಸೊ ಈ ಟೈಮಲ್ಲಿ ನಾನು ಅದಕ್ಕೋಸ್ಕರನೇ ಪೋಸ್ಟ್ಪೋನ್ ಮಾಡ್ಕೊಂಡು ಇವಾಗ ಈ ಕ್ಲಾಸ್ ಮಾಡ್ತಾ ಇರೋದು. ಸೊ ಯಾವ ಟಾಪಿಕಪ್ಪ ಅಂತ ಹೇಳಿದ್ರೆ ಲೈಟು. ಲೈಟಲ್ಲಿ ಏನು ಅಂದರೆ ರಿಫ್ಲೆಕ್ಷನ್ನು ಮತ್ತು ರಿಫ್ರಾಕ್ಷನ್ನು. ನಿಮಗೆಲ್ಲ ಗೊತ್ತು ರಿಫ್ಲೆಕ್ಷನ್ನು ರಿಫ್ರಾಕ್ಷನ್ ಎಲ್ಲ ಬೇಸಿಕ್ಸು. ಏನಪ್ಪ ಅಂತ ಹೇಳಿದ್ರೆ ಈ ಪಾಠದಲ್ಲಿ ನೀವು ನೋಡ್ದಂಗೆ ಎಷ್ಟೊಂದು ಸತಿ ಕ್ವಶನ್ಗಳು ಕೇಳಿದ್ದಾರೆ, ಈಸಿಯೆಸ್ಟ್ ವೇನಲ್ಲಿ ಯಾವ್ಯಾವ ಥರ ಕ್ವಶನ್ ಕೇಳ್ಬೋದು, ಏನು ಎತ್ತ, ಇದು ಒಂದು. ಈ ಟಾಪಿಕ್ನ ಪೂರ್ತಿ ಕಲಿತಾದ್ಮೇಲೆ ನೀವು ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಕೆಳಗಡೆ KTBS ವೆಬ್ಸೈಟ್ ಅವ್ರದ್ದು ಲಿಂಕ್ ಇದೆ, ಆ ಲಿಂಕಲ್ಲಿ 9th ತರಗತಿ ಚೂಸ್ ಮಾಡ್ಕೋತೀರಾ. ಭಾಗ 2 ಇದರಲ್ಲಿ ಬೆಳಕು ಇದೆ, ಆ ಬೆಳಕುದು ನೋಟ್ಸ್ ಮಾಡ್ಕೋತೀರಾ. ಜೊತೆಗೆ ಇದರಲ್ಲಿ ಏನೇನು ಟಾಪಿಕ್ ಹೇಳಿರ್ತೀನಿ ಅವನ್ನೆಲ್ಲ ನೀವು ನೋಟ್ಸ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಟಾಪಿಕ್ನೂ ಆನ್ಸರ್ ಮಾಡ್ಬೋದು. ಈ ಚಾಪ್ಟ್ರಲ್ಲಿ ಕೇಳ್ತಕ್ಕಂತಹ ಎಲ್ಲ ಟಾಪಿಕ್ಸ್ನೂ ಆನ್ಸರ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಅದರ ಜೊತೆಗೆ ನಿಮ್ಮ ಪ್ರಿಫರ್ಡ್ ಯಾವ್ದಾರು ಇದು ಮಾಡಿ. ಮೊದಲನೇದಾಗಿ ಕಮಿಂಗ್ ಬ್ಯಾಕ್ ಟು ದಿ ಟಾಪಿಕ್, ಲುಮಿನಸ್ ಆ್ಯಂಡ್ ನಾನ್ ಲುಮಿನಸ್ ಆಬ್ಜೆಕ್ಟ್. ಏನು ಸರ್ ಲುಮಿನಸ್ ಆ್ಯಂಡ್ ನಾನ್ ಲುಮಿನಸ್ ಆಬ್ಜೆಕ್ಟ್ ಅಂತ ಹೇಳಿದ್ರೆ, ಸಿ ನೋಡಿ, ಲುಮಿನಸ್ ಅಂತ ಹೇಳಿದ್ರೆ ಯಾವ ಆಬ್ಜೆಕ್ಟ್ಗಳು, ಯಾವ ವಸ್ತುಗಳು ಅದರ ಸ್ವಂತ ಬೆಳಕು ಇರುತ್ತದೆ ಅವನ್ನು ನಾವು ಲುಮಿನಸ್ ಆಬ್ಜೆಕ್ಟ್ಸ್ ಅಂತ ಹೇಳಿ ಕರಿತೀವಿ. ಯಾವ ಬೆಳಕು, ಯಾವ ವಸ್ತುಗಳಿಗೆ ತನ್ನ ಸ್ವಂತ ಬೆಳಕು ಇರುತ್ತದೆಯೋ ಅದು ದೋಸ್ ಆರ್ ಕಾಲ್ಡ್ ಎಸ್ ಲುಮಿನಸ್ ಆಬ್ಜೆಕ್ಟ್ಸ್. ಯಾವುದಕ್ಕೆ ಇರುವುದಿಲ್ಲವೋ ಅದು ನಾನ್ ಲುಮಿನಸ್ ಆಬ್ಜೆಕ್ಟ್. ಎಕ್ಸಾಂಪಲ್ ಹೇಳ್ತೀವಿ, ಎಕ್ಸಾಂಪಲ್ ಯಾವ್ಯಾವುದು, ಉದಾಹರಣೆಗಳು ಯಾವುದು ಅಂದರೆ, ಇಲ್ಲಿ ನೋಡಿ, ಇದು ಸೂರ್ಯ. ಸೂರ್ಯನಿಗೆ ತನ್ನದೇ ಆದಂತಹ ಬೆಳಕು ಇರುತ್ತದೆ, ಆದರೆ ಚಂದ್ರನಿಗೆ ತನ್ನದೇ ಆದಂತಹ ಬೆಳಕು ಇರುವುದಿಲ್ಲ. ಸೊ ಈ ಚಂದ್ರನನ್ನು ನಾನ್ ಲುಮಿನಸ್ ಆಬ್ಜೆಕ್ಟ್ ಅಂತ ಹೇಳಿ ಕರಿತೀವಿ, ಅದೇ ರೀತಿ ಸೂರ್ಯನನ್ನು ನಾವು ಲುಮಿನಸ್ ಆಬ್ಜೆಕ್ಟ್ ಅಂತ ಹೇಳಿ ಕರಿತೀವಿ. ಹಂಗೆ ಎಕ್ಸಾಂಪಲ್, ನಾನು ಮನುಷ್ಯ, ನಾನು ನಾನ್ ಲುಮಿನಸ್ ಆಬ್ಜೆಕ್ಟ್ ಅಂದರೆ ನನ್ನಲ್ಲಿ ನನ್ನದೇ ಆದಂಥ ಸ್ವಂತ ಬೆಳಕು ಇಲ್ಲ. ಈಗ ನಾನು ಏನೇ ವಿಚಾರ ಕಲರ್ಫುಲ್ ವರ್ಡ್ ಇದೆ, ಏನೇ ನೋಡಬೇಕು, ಏನೇ ಮಾಡಬೇಕು ಅಂದರೆ ಕಾಣಿಸ್ಬೇಕಲ್ವಾ? ಕಾಣಿಸ್ಬೇಕು, ಕತ್ಲೆ ಮನೇಲಿ ಕಾಣಿಸುತ್ತಾ? ನನಗೆ ಇಲ್ಲ, ಬೆಳಕಲ್ಲಿ ಕಾಣಿಸುತ್ತೆ, ಕತ್ಲೆ ಮನೇಲಿ ಏನೂ ಕಾಣಿಸಲ್ಲ. ಈಗ ಈ ಮೇಲ್ಗಡೆ ಲೈಟ್ ಇದೆ, ಆ ಲೈಟ್ ಬೀಳ್ತಾ ಇದೆ, ಆ ಲೈಟ್ದು ಅದೇ ಬಲ್ಬ್ ಇದೆಯಲ್ಲ, ಅದರದೇ ಆದಂಥ ಬೆಳಕು ಇದೆ. ಹಾಗಾಗಿ ಅದು ಲುಮಿನಸ್ ಆಬ್ಜೆಕ್ಟ್, ನನ್ನ ಮೇಲೆ ಬೀಳ್ತಿದೆ, ನನ್ನ ಮೇಲೆ ಆ ಬೆಳಕು ಬೀಳ್ತಿರೋದ್ರಿಂದ ನಾನು ಕಾಣಿಸ್ತಾ ಇದ್ದೀನಿ ನಿಮಗೆ. ನಾನು ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದ್ದೀನಿ, ಕ್ಯಾಮ್ರಾಯಿಂದ ಹಂಗೆ ಕಾಣಿಸ್ತಾ ಇದೆ. ಪ್ರತಿಯೊಂದಕ್ಕೂ ಅಷ್ಟೇ, ನೀವು ಕತ್ಲೆ ಮನೇಲಿ ಕೂತ್ಕೊಂಡ್ರಿ ಬೆಳಕಿಲ್ಲ ಅಂದರೆ ಕಾಣಿಸಲ್ಲ. ಯಾವ ವಸ್ತುಗಳಿಗೆ ಅಂದರೆ ನಿಮ್ಮ ಈ ಪೂರ್ತಿ ಕಂಪ್ಲೀಟ್ ಇಮ್ಯಾಜಿನೇಷನು, ಯಾವ ವಸ್ತುಗಳು ತನ್ನದೇ ಆದಂತಹ ಬೆಳಕನ್ನು ಹೊಂದಿರ್ತಾವೋ ಅವು ಲುಮಿನಸ್, ಹೊಂದಿರುವುದಿಲ್ಲವೋ ಅವು ನಾನ್ ಲುಮಿನಸ್. ಎಕ್ಸಾಂಪಲ್ಸು ನೀವು ನೋಡ್ಕೊಳ್ಳಿ. ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ನಾನ್ ಲಿವಿಂಗ್ ಥಿಂಗ್ಸ್ಗಳು ಯಾವುದು, ಹಣ್ಣು, ಗಿಡ, ಅವೆಲ್ಲ ನಾನ್ ಲುಮಿನಸ್ಸು. ಲೈಟು, ಎಂಥದ್ದು ಬಲ್ಬ್ಗಳು, ಅದಾದಮೇಲೆ ಸೂರ್ಯ, ಸೂರ್ಯ ನಾನ್ ಲುಮಿನಸ್ಸು. ನಿಮಗೆ ಇದರಲ್ಲಿ ಚಂದ್ರನನ್ನು ಅದೇ ಸ್ವಂತಹ ಬೆಳಕು ಇದೆಯೋ ಇಲ್ವೋ, ನಾನ್ ಲುಮಿನಸ್ಸೋ ಲುಮಿನಸ್ಸೋ ಅಂತ ಕೇಳ್ಬೋದು. ಚಂದ್ರ ಇಸ್ ಅ ನಾನ್ ಲುಮಿನಸ್, ಸನ್, ಮೂನ್ ಇಸ್ ಅ ನಾನ್ ಲುಮಿನಸ್ ಆಬ್ಜೆಕ್ಟ್, ಆ್ಯಂಡ್ ಸನ್ ಇಸ್ ಅ ಲುಮಿನಸ್ ಆಬ್ಜೆಕ್ಟ್. ಇಷ್ಟು ಕ್ಲಿಯರ್ ಇರಲಿ. ಸರ್, ಹಾಗಿದ್ರೆ ನಮ್ಮದು ಬೆಳಕು ಕಾಣಿಸಲ್ವಲ್ಲ ಸರ್, ಯಾಕೆ ಅಂತ ಕೇಳ್ಬೋದು ನೀವು. ಏನು ಅಂತ ಹೇಳಿದ್ರೆ, ಈ ಪಾಠದಲ್ಲಿ ಪೂರ್ತಿ ಏನೇನು ಕಲಿತೀವಿ ಅಂತ ಫಸ್ಟು ಕನ್ಸಾಲಿಡೇಟ್ ಮಾಡಿಬಿಡೋಣ. ಏನೇನು ಕಲಿತೀವಿ ಗೊತ್ತಾ ಫಸ್ಟ್ ಈ ಪಾಠದಲ್ಲಿ? ಏನಪ್ಪ ಅಂತ ಹೇಳಿದ್ರೆ, ಮೊದಲನೆಯದಾಗಿ ಆಬ್ಜೆಕ್ಟ್ ಟೈಪ್ಸ್ ಹೇಳಿದೆ ನಾನು, ಲುಮಿನಸ್ಸು, ನಾನ್ ಲುಮಿನಸ್ಸು. ತದಾದ ನಂತರ ಇದರಲ್ಲಿ ನಾನ್ ಲುಮಿನಸ್ಸಲ್ಲಿ ನಾವು ಏನೇನು ಕಲಿತೀವಿ, ಯಾವುದು, ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್. ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್. ಈ ರಿಫ್ಲೆಕ್ಷನ್ ಆಗೋದು ಯಾವುದರಲ್ಲಿ, ಆಯಿತಾ, ಯಾವುದು, ಮಿರರ್. ದರ್ಪಣಗಳು ಯಾವ್ಯಾವ ದರ್ಪಣಗಳು, ನಿಮ್ನ ದರ್ಪಣ, ಪೀನ ದರ್ಪಣ. ತದನಂತರ ರಿಫ್ರಾಕ್ಷನ್ನಲ್ಲಿ ನಾವು ಲೆನ್ಸ್ ಅಂತ ಹೇಳಿ ಕರಿತೀವಿ. ಲೆನ್ಸಲ್ಲಿ ರಿಫ್ಲೆಕ್ಷನ್ ಅಂದರೆ ಏನು, ಯಾವ್ಯಾವುದರಲ್ಲಿ ಹೆಂಗೆಂಗಾಗುತ್ತೆ, ಏನೇನು, ರಿಫ್ರಾಕ್ಷನ್ ಅಂದರೆ ಏನು, ವಕ್ರೀಭವನ ಅಂದರೆ ಏನು, ಯಾವ್ಯಾವ ಲೆನ್ಸ್ಗಳಿರ್ತವೆ, ನಿಮ್ನ ಮಸೂರ, ಪೀನ ಮಸೂರ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಯಾಕೆ ಯೂಸ್ ಮಾಡ್ತೀವಿ, ಹೆಂಗೆಂಗಾಗುತ್ತೆ. ನೋಡಿ, ನನ್ನ ಕಣ್ಣು ಸಹ ವರ್ಕ್ ಆಗೋದು ಈ ರಿಫ್ರಾಕ್ಷನ್ ವಕ್ರೀಭವನದ ಕ್ರಿಯೆ ಮೇಲೇ. ನಾನು ಹ್ಯೂಮನ್ ಐ, ನನಗೆ ನಿಮಗೆ ನಾನು ಕಾಣ್ತಾ ಇರೋದು, ನನಗೆ ಕ್ಯಾಮ್ರಾ ಕಾಣ್ತಾ ಇರೋದು, ಇದೆಲ್ಲ ಕಾಣಿಸಿ ಬರೀತಾ ಇರೋದು. ಹೆಂಗೆಂಗೆ ವರ್ಕ್ ಆಗುತ್ತೆ ಏನು ಎತ್ತ ಪೂರ್ತಿ ಈ ಪಾಠದಲ್ಲಿ ಓದ್ತೀವಿ. ತುಂಬ ಮೋಸ್ಟ್ ಕ್ಯೂರಿಯಸ್ ಟಾಪಿಕ್ಕು, ನೀಟಾಗಿ ಅರ್ಥ ಮಾಡ್ಕೊಂಡು ಹೋದರೆ ಆಯಿತು. ಮೊದಲನೇ ಪಾರ್ಟ್ ಯಾವುದಪ್ಪ ಅಂದರೆ ರಿಫ್ಲೆಕ್ಷನ್. ರಿಫ್ಲೆಕ್ಷನ್ ಅದರ ನಿಯಮಗಳು ಏನೇನು, ಏನೇನು ಎತ್ತ. ಸೊ ಏನು ರಿಫ್ಲೆಕ್ಷನ್ ಅಂದರೆ, ರಿಫ್ಲೆಕ್ಷನ್ ಅಂದರೆ ನೀವಿಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ನೋಡಿ, ಈ ಸೂರ್ಯ ಇರ್ತಕ್ಕಂತಹದ್ದು, ಸೂರ್ಯ ಇದೆ ಇಲ್ಲಿ, ಸೂರ್ಯನ ಅದೇ ಸ್ವಂತಹ ಬೆಳಕು ಇರುತ್ತದೆ. ಈ ಬೆಳಕು ಈ ಗಿಡದ ಮೇಲೆ ಬೀಳ್ತಾ ಇದೆ,
ಈ ಗಿಡದ ಮೇಲೆ ಬಿದ್ದಾಗ ವಾಪಸ್ಸು ಅದೇ ಬೆಳಕು, ಬೆಳಕು ಅಂದರೆ ರೇಸ್ ಆಫ್ ಲೈಟು ಇವೆಲ್ಲ ಈ ಗಿಡದ ಮೇಲೆ ಬಿದ್ದು ಮತ್ತೆ ವಾಪಸ್ ನನ್ನ ಕಣ್ಣ ಮೇಲೆ ಬೀಳ್ತಾ ಇದೆ. ನನ್ನ ಕಣ್ಣ ಮೇಲೆ ಆಗೋದನ್ನ ಮುಂದಕ್ಕೆ ರಿಫ್ರ್ಯಾಕ್ಷನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಹ್ಯೂಮನ್ ಐ ಈ ಕಣ್ಣು ಹೆಂಗೆ ವರ್ಕ್ ಆಗುತ್ತೆ ಅಂತ ಆಮೇಲೆ ಹೇಳ್ತೀನಿ. ಆ ಈ ಲೈಟ್ ರೇ ಬತ್ತವಲ್ಲ, ಆ ಲೈಟ್ ರೇ ಬೀಳ್ತಿರೋದ್ರಿಂದ ಅಷ್ಟು ಬೆಳಕು, ಯಾವುದು ಇದು ಇದು ಕಾಣ್ತಿದ್ದಿಲ್ಲ ಗಿಡ, ಈ ಗಿಡ ನನಗೆ ಕಾಣ್ತಾ ಇದೆ. ಹಂಗೆ ನಾನು ಅಷ್ಟು ಕವರ್ ಆಗ್ತಿರೋದ್ರಿಂದ ಕಾಣ್ತಾ ಇದೆ. ದಟ್ ಈಸ್ ಕಾಲ್ಡ್ ಎಸ್ ರಿಫ್ಲೆಕ್ಷನ್. ಏನು ರಿಫ್ಲೆಕ್ಷನ್ ಅಂದರೆ ಬಿದ್ದಂತಹ ಬೆಳಕುಗಳ ಲೈಟ್ ರೇಸು ವಾಪಸ್ ಹಂಗೆ ಬತ್ತವೆ, ಏನು ಬಿದ್ದಿದ್ದು ವಾಪಸ್ ಹಂಗೆ ಬರುತ್ತೆ, ಅದನ್ನು ನಾನು ರಿಫ್ಲೆಕ್ಷನ್ ಅಂತ ಹೇಳಿ ಕರಿತೀವಿ. ನಾವೆಲ್ಲ ಕಾಣಿಸ್ತಾ ಇರೋದು ಎಲ್ಲ ಹೌದು ರಿಫ್ಲೆಕ್ಷನ್. ರಿಫ್ಲೆಕ್ಷನ್ನು ಇಷ್ಟು ರಿಫ್ಲೆಕ್ಷನ್ ಅಂದರೆ ಅದಾದಮೇಲೆ ರಿಫ್ಲೆಕ್ಷನ್ ಹೆಂಗಾಗುತ್ತೆ, ಏನು ಎತ್ತ, ಅದರ ನಿಯಮಗಳು ಏನೇನು, ರಿಫ್ಲೆಕ್ಷನ್ನಲ್ಲಿ ಯಾವ್ಯಾವ್ದು ಏನೇನು ಬರುತ್ತೆ ಅಂತ ಹೇಳಿ ನೋಡೋಣ. ಓಕೆನಾ? ಮೊದಲನೇದಾಗಿ ರಿಫ್ಲೆಕ್ಷನ್ನು ನಿಮಗೆ ಪ್ಲೇನ್ ಮಿರರಲ್ಲಿ ಹೇಳ್ತೀನಿ. ಅದಾದಮೇಲೆ ನಿಮ್ಮ ದರ್ಪಣ, ಕಾನ್ಕೇವ್ ಮಿರರ್ ಮತ್ತು ಕಾನ್ವೆಕ್ಸ್ ಮಿರರ್, ಈ ಎರಡೂ ಮಿರರಲ್ಲಿ ನಮಗೆ ರಿಫ್ಲೆಕ್ಷನ್ ಹೆಂಗಾಗುತ್ತೆ ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಪ್ಲೇನ್ ಮಿರರಲ್ಲಿ ನೋಡ್ತಾ ಇದ್ದೀವಿ. ಪ್ಲೇನ್ ಮಿರರ್ ಅಂದರೆ ನೀವು ಮಾಮೂಲಿ ಡ್ರೆಸ್ಸಿಂಗ್ ಟೇಬಲಲ್ಲೆಲ್ಲ ಯೂಸ್ ಮಾಡ್ತೀರಾ, ಅದು ಇದು. ಆ ಮಿರರ್ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ, ಯಾಕೆಂದರೆ ಮಿರರ್ ಬಗ್ಗೆನೂ ಕ್ವೆಶ್ಚನ್ ಕೇಳಿದ್ದಾರೆ. ಈ ಮಿರರ್ ಬಗ್ಗೆ ಇರತಕ್ಕಂತಹ ಎಲ್ಲ ಡೀಟೇಲ್ಸು ಸಹ NCERT ಟೆಕ್ಸ್ಟ್ ಬುಕ್ಕಲ್ಲಿದೆ. ಏನು ಮಿರರ್ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು, ಈಗ ನೋಡಿ ಈ ರಿಫ್ಲೆಕ್ಷನ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಈ ರಿಫ್ಲೆಕ್ಷನ್ನು ಯಾವ್ಯಾವಾಗ ಆಗುತ್ತೆ ಅಂದರೆ, ಇದು ನೋಡಿ ಈ ಫಿಗರ್ ಫುಲ್ಲು, ಯಾವುದಪ್ಪ ಈ ಬೋರ್ಡ್ ಇದೆಯಲ್ಲ, ಬೋರ್ಡು ಫುಲ್ಲು ಸಾಫ್ಟ್ ಇದೆ. ಸಾಫ್ಟ್ ಇದ್ದು ಈ ಬೆಳಕಿಲ್ದಲ್ಲೇ, ನಾನು ಇದ್ರದ್ದು ಬೆಳಕಿಲ್ದಲ್ಲೇ ಲೈಟ್ ಆಫ್ ಮಾಡಿದ್ರೆ ನನ್ನ ಪ್ರತಿಬಿಂಬ ಕಾಣಿಸುತ್ತೆ ಇಲ್ಲಿ ಕರೆಕ್ಟಾಗಿ. ಜಾಸ್ತಿ ಲೈಟ್ ಇರೋದ್ರಿಂದ ಇಲ್ಲಿ ಕಾಣ್ತಾ ಇಲ್ಲ, ಬಟ್ ಲೈಟಾಗಿ ಕಾಣ್ತಾ ಇದೆ. ಅಂದರೆ ಯಾವುದೇ ಪ್ಲೇನ್ ಸರ್ಫೇಸ್ ಅಂದರೆ ಪಾಲಿಶ್ಡ್ ಸರ್ಫೇಸ್ ಇತ್ತು ಅಂದರೆ ಲೈಟ್ ರೇಸ್ ರಿಫ್ಲೆಕ್ಷನ್ ಆಗಿ ನನ್ನ ಇಮೇಜು ಕಾಣಿಸುತ್ತೆ. ಪಾಲಿಶ್ಡ್ ಸರ್ಫೇಸ್ ಇರಬೇಕು, ಪಾಲಿಶ್ಡ್ ಅಂದರೆ ಫುಲ್ ಸಾಫ್ಟ್ ಇರಬೇಕು, ಅದರಲ್ಲಿ ಚೆನ್ನಾಗಿ ರಿಫ್ಲೆಕ್ಷನ್ನು ಆಗುತ್ತೆ. ಆ ಚೆನ್ನಾಗಿ ರಿಫ್ಲೆಕ್ಷನ್ ಆಗುವಂತಹ ಯಾವುದಾದರೂ ಒಂದು ಗ್ಲಾಸ್ ಶೀಟ್ನ ತಗೊಂಡು ಆ ಗ್ಲಾಸ್ ಶೀಟಿಗೆ ನಾನು ಸಿಲ್ವರಿಂದ ಕೋಟ್ ಮಾಡ್ತೀನಿ. ಯಾವುದರಿಂದ? ಸಿಲ್ವರ್. ಸರ್, ಯಾಕೆ ಸರ್ ಸಿಲ್ವರಿಂದ ಕೋಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಸಿಲ್ವರ್ ಇಸ್ ದಿ ಬೆಸ್ಟ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಅಂದರೆ ಸಿಲ್ವರ್ ಯಾವುದು, ಸಿಲ್ವರ್ ಅಂದರೆ ಬೆಳ್ಳಿ, ಬೆಳ್ಳಿ ಬೆಸ್ಟ್ ರಿಫ್ಲೆಕ್ಟಿಂಗ್ ಸರ್ಫೇಸು. ಅಂದರೆ ಅದ್ರ ಮೇಲೆ ಬಿದ್ದಂತಹ ಅಷ್ಟು ರೇಸ್ ಆಫ್ ಲೈಟ್ನ ರಿಫ್ಲೆಕ್ಷನ್ ಮಾಡುತ್ತೆ. ಸೊ ಹಾಗಾಗಿ ಸಿಲ್ವರ್ ಇಸ್ ದಿ ಬೆಸ್ಟ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಅದನ್ನು ಯೂಸ್ ಮಾಡಿಕೊಂಡು ನಾನು ಮಿರರಿಗೆ ಕೋಟ್ ಮಾಡ್ತೀನಿ. ಯಾವುದೇ ತರಹದ ಬೆಳಕಿನ ರೇಸ್ ಆಫ್ ಲೈಟ್ ಬಿದ್ದಿದ್ದು ಅಷ್ಟು ರಿಫ್ಲೆಕ್ಷನ್ ಆಗುತ್ತೆ. ಸೊ ಇದರಲ್ಲಿ ನೀವು ಪಾಯಿಂಟ್ ನೋಟ್ ಮಾಡ್ಕೊಳ್ಬೇಕಾಗಿದ್ದಪ್ಪ ಅಂತ ಹೇಳಿದ್ರೆ, ಮಿರರ್ನ ಯಾವುದ್ರಲ್ಲಿ ಕೋಟ್ ಮಾಡ್ತೀವಿ ಅಂದರೆ ಸಿಲ್ವರ್, ಸಿಲ್ವರಲ್ಲಿ ಕೋಟ್ ಮಾಡ್ತೀನಿ. ಈಗ ರೇಸ್ ಆಫ್ ಲೈಟು, ಅದ್ರದ್ದು ಏನು ಇನ್ಸಿಡೆಂಟು, ಅದು ಏನು ಇರುತ್ತೆ ಅಲ್ಲಿ ಎಲ್ಲ ನೋಡೋಣ. ಓಕೆನಾ? ಡೀಪ್ ಎಲ್ಲ ಅಂದ್ಕೋಬೇಡಿ, ನೀಟಾಗಿ ನೋಡ್ಕೊಳ್ಳಿ. ಇದು ಯಾವುದು? ಮಿರರ್. ಇದ್ರ ಮೇಲೆ ಇಲ್ಲಿ ಏನೋ ಒಂದಿದೆ, ರಿಫ್ಲೆಕ್ಷನ್ ಎಲ್ಲ ಮಾಡ್ತು, ನೋಡಿದ್ರೆ ಎಲ್ಲ ಲೈಟ್ ರೇ ಹಿಂಗೆ ಬಂದಿದ್ದು, ಅದೇ ಆ ಲೈಟ್ ರೇ ಹಿಂಗೆ ಬಿತ್ತು, ಬಿದ್ದಿದ್ದು ವಾಪಸ್ ಅದೇ ಮೀಡಿಯಂ ಹೋಯಿತು, ಅದೇ ರಿಫ್ಲೆಕ್ಷನ್. ಕ್ಲಿಯರ್? ಹಿಂಗೆ ಬಂತು, ಹಿಂಗೆ ರೇಸ್ ಆಫ್ ಲೈಟ್ ಬಂತು, ಹಿಂಗೆ ಬಂದಿದ್ದು ವಾಪಸ್ ಅದೇ ಮೀಡಿಯಮ್, ಇದೆರಡು ಒಂದೇ ಮೀಡಿಯಮ್, ಸಮತಾಲೀನ, ಇದು ಒಂದೇ ಮೀಡಿಯಮ್. ಓಕೆನಾ? ಇದು ಏನಾಯಿತು? ರಿಫ್ಲೆಕ್ಷನ್. ಇದರಲ್ಲಿ ನಮಗೆ ಇದು ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಅಂದರೆ ರಿಫ್ಲೆಕ್ಷನ್ ಆಗಿರ್ತಕ್ಕಂಥದ್ದು. ಅದಾದಮೇಲೆ ಇಲ್ಲಿ ನಾರ್ಮಲ್ ಅಂತ ಹೇಳಿದ್ರೆ ಕರೆಕ್ಟಾಗಿ ಪರ್ಪೆಂಡಿಕ್ಯುಲರ್ ಅಂದರೆ 90 ಡಿಗ್ರಿಗೆ ಕರೆಕ್ಟಾಗಿ ಯಾವುದಾದ್ರು ಒಂದು ಇಮ್ಯಾಜಿನರಿ ಲೈನ್ ಬಂತು ಅಂದರೆ ಅದು ನಾರ್ಮಲ್ ಅಂತ ಹೇಳಿ ಕರಿತೀವಿ. ಈ ಪಾಯಿಂಟಿಗೆ ಮೀಟ್ ಆಗಿರುತ್ತೆ, ಇದು ಇಮ್ಯಾಜಿನರಿ ಕಾಣಿಸಲ್ಲ ನಮಗೆ. ಓಕೆನಾ? ಅದನ್ನು ನಾವು ಹಂಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದು. ಸೊ ಇಷ್ಟು ರಿಫ್ಲೆಕ್ಷನ್. ಏನು ಬಂದಿದ್ದು ರೇ ಆಫ್ ಲೈಟು ವಾಪಸ್ ಹಾಗೆ ಹೋಗುತ್ತೆ, ದಟ್ ಈಸ್ ರಿಫ್ಲೆಕ್ಷನ್. ವಾಪಸ್ ಒಂದೇ ಮೀಡಿಯಮ್ಗೆ ಹೋಗಬೇಕು, ಮುಂದಕ್ಕೆ ಪಾಸ್ ಆಗಲ್ಲ, ಅದು ರಿಫ್ಲೆಕ್ಷನ್. ನಾವು ನೆಕ್ಸ್ಟ್ ಯಾವುದು ಹೇಳ್ತೀವಪ್ಪ ಅಂತ ಹೇಳಿದ್ರೆ ನಿಯಮಗಳು, ಹೆಂಗೆ ರಿಫ್ಲೆಕ್ಷನ್ ಆಗುತ್ತೆ ಅದು ನಿಯಮಗಳು ಹೇಳಬೇಕು. ಏನು ರಿಫ್ಲೆಕ್ಷನ್, ಹೆಂಗಾಗುತ್ತೆ ಸರ್ ರಿಫ್ಲೆಕ್ಷನ್ ಅಂತ ಹೇಳಿದ್ರೆ, ನೋಡಿ ಇದು ಕೋನ ಇದೆಯಲ್ಲ, ಇದು ಏನಂತ ಕರಿತೀವಿ ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಂಗ್ಲೀಷಲ್ಲಿ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂದರೆ ಯಾವ ಆ್ಯಂಗಲಲ್ಲಿ ಆ ಒಂದು ಲೈಟ್ ರೇ ಬಂದು ಹಿಟ್ ಆಗ್ತಿದೆಯೋ ಅದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ವಾಪಸ್ ಹೋಗ್ತಿರೋದು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಎಷ್ಟು ಡಿಗ್ರಿ, ಎಷ್ಟು ಕೋನದಲ್ಲಿ, ಸೇ ಫಾರ್ ಎಕ್ಸಾಂಪಲ್ 35 ಡಿಗ್ರಿಯಲ್ಲಿ ಇನ್ಸಿಡೆಂಟ್ ಆಯಿತು ಅಂದರೆ ಅಷ್ಟೇ ವಾಪಸ್ ಹೋಗುತ್ತೆ, ಅಂದರೆ ಅಷ್ಟೇ 35 ಡಿಗ್ರಿಯಲ್ಲಿ ರಿಫ್ಲೆಕ್ಷನ್ ಆಗುತ್ತೆ. ನೀವು ಯಾವುದೇ ಪಾಲಿಶ್ ಸರ್ಫೇಸ್ ತೊಗೊಳ್ಳಿ, ರೇಸ್ ಆಫ್ ಲೈಟಿಂಗ್ ಬಿಡಿ. ಇವಾಗ ನೋಡಿ, ಇವಾಗ ನಾನೊಂದು ಬಾಲ್ ಹಾಕ್ತೀನಿ, ಆ ಬಾಲ್ ಹಾಕಿದಾಗ ಅದು ಹಿಂಗೆ ಬಿದ್ದಿದ್ದು ಹಿಂಗೆ ಹೋಗಬೇಕು, ಹಿಂಗೆ ಬಿದ್ದಿದ್ದು ಹಿಂಗೆ ವಾಪಸ್ ಬರುತ್ತಾ ಇಲ್ಲ, ಎಷ್ಟರಲ್ಲಿ ಹೋಗುತ್ತೆ ಅಂದರೆ ನಾನು ಯಾವ ಡಿಗ್ರಿಯಲ್ಲಿ ಹಾಕಿರ್ತೀನೋ ರೇಸ್ ಆಫ್ ಲೈಟು ಪಾಲಿಶ್ ಸರ್ಫೇಸಿಗೆ, ಎಷ್ಟು ಕೋನದಲ್ಲಿ ಹಾಕಿರ್ತೀನೋ. ಸರ್, ಕೋನ ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಏನಪ್ಪ ಅಂದರೆ ಈ ನಾರ್ಮಲ್ 90 ಡಿಗ್ರಿ ಹೇಳಿದ್ನಲ್ಲ, ಇದು ನಾರ್ಮಲ್ ಇಮ್ಯಾಜಿನರಿ ಇರುತ್ತಲ್ಲ ಅದರಲ್ಲಿ ಇರುತ್ತಲ್ಲ ಅಷ್ಟರಲ್ಲಿ ಇದಿರುತ್ತೆ. ಸರ್, ಇದರಲ್ಲಿ ನೀವು ಕ್ವೆಶ್ಚನ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ದೀಪಕ್ ಕೇಳಿ
ಹೇಳ್ತಿರೋದು ಇದೆಲ್ಲ ಜನರಲ್ ಟಾಪಿಕ್ಕೆ ಓಕೆನಾ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ನ ಕೊಟ್ಬಿಟ್ಟು 35 ಡಿಗ್ರಿನ ಕೊಟ್ಬಿಟ್ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಎಷ್ಟು ಅಂತ ಕೇಳ್ಬೋದು. ಎಷ್ಟಾಗಿರುತ್ತೆ? ಸೇಮ್ ಆಗಿನೇ ಇರುತ್ತೆ, 35 ಡಿಗ್ರಿಯನ್ನೇ ಆಗಿರುತ್ತೆ. ಅಥವಾ ಯಾವುದಾದ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಯಾವುದು ಇದು ಏನು ರಿಫ್ಲೆಕ್ಷನನ್ನು ನಿಯಮ ಎಷ್ಟು ಯಾವುದು ಅಂತ ಕೇಳ್ಬೋದು. ಯಾವ ರಿಫ್ಲೆಕ್ಷನ್ನ ನಿಯಮದ ಪ್ರಕಾರ ಯಾವ ಸ್ಟೇಟ್ಮೆಂಟ್ಗಳು ಸರಿ ಇದ್ದಾವೆ ಅಂತ ಕೇಳ್ಬೋದು. ಹಂಗಾಗಿ ನೀವು ನೋಟ್ ಮಾಡ್ಕೋಬೇಕು ಏನು ಆ್ಯಂಗಲ್ ಆಫ್ ರಿಫ್ಲೆಕ್ಷನು ಮತ್ತು ಆ್ಯಂಗಲ್ ಆಫ್ ಇನ್ಸಿಡೆನ್ಸು ಮತ್ತು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಸಮ ಆಗಿರುತ್ತೆ ಯಾವುದರಲ್ಲಿ? ರಿಫ್ಲೆಕ್ಷನಲ್ಲಿ. ಸೊ ಇನ್ನೊಂದು ಯಾವುದು ಎರಡೇ ಇರೋದು ನಿಯಮ. ಇನ್ನೊಂದು ನಿಯಮ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇದು ಒಂದು ಮೀಡಿಯಂ ಅಂತ ತಿಳ್ಕೊಳ್ಳೋಣ. ಮೀಡಿಯಂ ಅಂದರೆ ಯಾವುದಾದ್ರು ಒಂದು ಭಾಗ. ಇಲ್ಲಿ ನೋಡಿ, ಇದು ಇನ್ಸಿಡೆಂಟ್ರೆ, ಇದು ರಿಫ್ಲೆಕ್ಟೆಡ್ರೆ, ಇದು ನಾರ್ಮಲ್. ಮೂರು ಒಂದೇ ಪ್ಲೇನ್ ಸರ್ಫೇಸಲ್ಲಿ ಇದ್ದಾವ, ಅದೇ ಎರಡನೇ ನಿಯಮ. ಏನು ಇನ್ಸಿಡೆಂಟ್ರೆ ನಾರ್ಮಲ್ ಆ್ಯಂಡ್ ದಿ ರಿಫ್ಲೆಕ್ಟೆಡ್ರೆ ಆಲ್ ಲೈ ಆನ್ ದಿ ಸೇಮ್ ಪ್ಲೇನ್, ಒಂದೇ ಸಮಕಾಲೀನವಾಗಿ ಇರುತ್ತದೆ. ಅದು ನೆಕ್ಸ್ಟ್ ಕನ್ನಡದಲ್ಲಿ ಹಾಕಿದ್ದೀನಿ, ಅದು ನನಗೆ ನೀವು ನೀಟಾಗಿ ನೋಡಿ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೋಬೇಕಾಗಿರೋದೇನು, ಕೋನಗಳು ಸಮ ಆಗಿರುತ್ತೆ ಒಂದು. ಅದಾದಮೇಲೆ ಮೂರೂ ಇವೇನಾಗಿರ್ತವೆ, ಒಂದೇ ಮೀಡಿಯಮಲ್ಲಿ ಇರ್ತವೆ. ಯಾವ್ಯಾವುದು? ರಿಫ್ಲೆಕ್ಟೆಡ್ ರೇ, ನಾರ್ಮಲ್ ಮತ್ತು ಇನ್ಸಿಡೆಂಟ್ ರೇ. ಅದಾದಮೇಲೆ ನೆಕ್ಸ್ಟು ನಮಗೆ ಇದರಲ್ಲಿ ಇಮೇಜ್ ಥರ ಫಾರ್ಮೇಷನ್ ಹೇಳ್ತಾ ಇದ್ದೀವಿ. ಯಾವ್ದು ನಾವು ನೋಡ್ತಾ ಇರೋದು? ಪ್ಲೇನ್ ಮಿರರ್. ನಾವಿನ್ನು ಗೋಳಾಕಾರದ ದರ್ಪಣಗಳಿಗೆ ಹೋಗಿಲ್ಲ, ಈ ಪ್ಲೇನ್ ಮಿರರಲ್ಲಿ ಮಾತ್ರ ರಿಫ್ಲೆಕ್ಷನ್ ಹೇಳ್ತಾ ಇದ್ದೀವಿ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಏನಪ್ಪ ಅಂತ ಹೇಳಿದ್ರೆ, ಈಗ ಕನ್ನಡಿ ಮುಂದೆ ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ, ನನ್ನ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣ್ತಾ ಇದೆ. ಓಕೆನಾ? ನನ್ನ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣ್ತಾ ಇದೆ. ಆ ಕನ್ನಡಿಯಲ್ಲಿ ಕಾಣ್ತಕ್ಕಂತಹ ಪ್ರತಿಬಿಂಬವನ್ನು ನಾನು ಮತ್ತೆ ಇನ್ನೊಂದು ಯಾವುದಾದ್ರು ಅದನ್ನೇ ಪ್ರತಿಬಿಂಬ ಎತ್ಕೊಂಡು ಇಲ್ಲಿ ಮಾಡೋಕ್ಕಾಗತ್ತಾ? ಇಲ್ಲಿ ಗೋಡೆ ಮೇಲೆ ಆ ಪ್ರತಿಬಿಂಬ ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗಲ್ಲ. ಇದನ್ನು ನಾವು ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ, ವರ್ಚುವಲ್ ಇಮೇಜ್ ಅಂತ ಹೇಳಿ ಕರಿತೀವಿ. ವರ್ಚುವಲ್ ಇಮೇಜ್, ಆಯಿತಾ? ಇದು ಅಂದರೆ ಕೆನಾಟ್ ಬಿ ಒಪ್ಟೈನ್ಡ್ ಆನ್ ದಿ ಸ್ಕ್ರೀನ್. ಸರ್, ಹಂಗಿದ್ರೆ ಬೇರೆ ಪ್ರತಿಬಿಂಬವನ್ನು ಒಪ್ಟೈನ್ ಮಾಡ್ಕೋಬೋದಾ? ನೀವು ಫಿಲಮ್ ನೋಡೋಕೆ ಹೋಗ್ತೀರಾ, ಪ್ರೊಜೆಕ್ಟರ್ ಇರ್ತವೆ, ಪ್ರೊಜೆಕ್ಟರ್ಗಳಲ್ಲಿ ಆನ್ ಮಾಡಿಬಿಟ್ಟು ಒಂದು ರೇಸ್ ಆಫ್ ಲೈಟ್ನ ಬಿಡ್ತಾರೆ. ಆ ರೇಸ್ ಆಫ್ ಲೈಟ್ನ ನೀವು ಎಲ್ಲಿಗಾರು ಬಿಟ್ಕೋಬೋದು, ಸ್ಕ್ರೀನ್ ಮೇಲೆ ಬಿಟ್ಟರೆ ಅಲ್ಲಿ ಯಾರು ಯಾರ್ಯಾರು ಇಮೇಜ್ ಇರುತ್ತೆ ನಿಮ್ಮದಿತ್ತು ಅಂದರೆ ಫೋಟೋಗ್ರಫಿಯಲ್ಲಿ ಅದೆಲ್ಲ ಕಾಣ್ತಾ ಇರುತ್ತೆ. ಇವಾಗ ನಾನು ಇಲ್ಲಿದ್ದೀನಿ, ನನ್ನ ಇಮೇಜ್ನ ಎಲ್ಲಿ ಬೇಕಾದರೂ ಕಾಣಿಸ್ ನೋಡ್ತಾ ಇದ್ದೀರಾ ನೀವು. ಕ್ಯಾಮ್ರಾಗಳಲ್ಲಿ ಯಾವ್ಯಾವ ಲೆನ್ಸ್ ಯೂಸ್ ಮಾಡ್ತಾರೆ, ಕಾನ್ಕೇವ್ ಲೆನ್ಸ್ ಯೂಸ್ ಮಾಡ್ತಾರಾ, ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡ್ತಾರಾ, ಅದೆಲ್ಲ ನೋಡೋಣ. ಈಗ ಇದು ನನ್ನ ಇಮೇಜ್ನ ಎಲ್ಲಿದಾಗ್ತದೆ, ಬೇರೆ ಎಲ್ಲ ಇದು ಮಾಡ್ತಾ ಇದೆ, ಎಲ್ಲಿ ಬೇಕಾದರೂ ಫಾರ್ಮೇಷನ್ ಆಗ್ತಾ ಇದೆ. ಹಂಗೆ ಯಾವ ಸ್ಕ್ರೀನ್ ಮೇಲಾದ್ರೂ ಒಪ್ಟೈನ್ ಮಾಡ್ಕೋಬೋದು ಅಂತ ಹೇಳಿದ್ರೆ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ರಿಯಲ್ ಇಮೇಜ್. ಏನು ರಿಯಲ್ ಇಮೇಜ್? ಆದರೆ ಸ್ಕ್ರೀನ್ ಮೇಲೆ ಒಪ್ಟೈನ್ ಮಾಡ್ಕೊಳಕ್ಕೆ ಆಗದೇ ಇಲ್ಲ ಇಮೇಜು ಅಂತ ಹೇಳಿದ್ರೆ ಅದು ವರ್ಚುವಲ್ ಇಮೇಜ್. ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿದೆ, ಅವನು ಸ್ವಲ್ಪ ನೋಡ್ಕೊಳ್ಳಿ. ಟೈಪ್ ಆಫ್ ಇಮೇಜಸ್ ಅಂದರೆ ನನಗೆ ಏನು ವರ್ಚುವಲ್ ಅಂದರೆ ಸಿಗಲ್ಲ ಕೈಗೆ, ವಿಚ್ ಇಸ್ ನಾಟ್ ರಿಯಲ್, ಅದು ವರ್ಚುವಲ್. ಹಂಗೆ ರಿಯಲ್ ಇಮೇಜ್, ರಿಯಲ್ ಇಮೇಜ್ ಅಂದರೆ ಸ್ಕ್ರೀನಿನ ಮೇಲೆ ಒಪ್ಟೈನ್ ಆಗ್ತಕ್ಕಂತಹ ಒಂದು ಪ್ರತಿಬಿಂಬವನ್ನು ರಿಯಲ್ ಅಂತ ಕರಿತೀನಿ, ಒಪ್ಟೈನ್ ಆಗದೇ ಇರತಕ್ಕಂಥದ್ದನ್ನು ವರ್ಚುವಲ್ ಅಂತ ಹೇಳಿ ಕರಿತೀನಿ. ನೀವು ಪ್ಲೇನ್ ಮಿರರ್ ಯೂಸ್ ಮಾಡ್ತಿರಲ್ಲ, ಪ್ಲೇನ್ ಮಿರರ್, ಪ್ಲೇನ್ ಮಿರರ್ ಅಂದರೆ ಡ್ರೆಸ್ಸಿಂಗ್ ಟೇಬಲ್ ಮಿರರ್ಗಳೆಲ್ಲ ಯೂಸ್ ಮಾಡ್ತಿರಲ್ಲ, ನಾರ್ಮಲ್ ಮಿರರು, ಬಲ್ಕ್ ಆಗದೇ ಇರತಕ್ಕಂತಹ ಮಿರರ್ ಇದಾವಲ್ಲ, ಅವೆಲ್ಲ ಯಾವುದೇ ಮಿರರ್ ತಗೊಳ್ಳಿ, ಆ ಎಲ್ಲ ಮಿರರ್ಗಳು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಿದೆ ನೋಡಿ, ಇಲ್ಲೇ ಇರುತ್ತೆ. ಇದು ಒಂದು ಕ್ಯಾರೆಕ್ಟರಿಸ್ಟಿಕ್ಸು. ಯಾವುದ್ರದ್ದು? ಪ್ಲೇನ್ ಮಿರರ್ದು. ಕೇಳ್ಬೋದು ಕ್ಯಾರೆಕ್ಟರಿಸ್ಟಿಕ್ಸು, ಪ್ಲೇನ್ ಮಿರರಲ್ಲಿ ಏನಾಗುತ್ತೆ, ಎಂಥದ್ದು ನಿಮ್ಮ ದರ್ಪಣದಲ್ಲಿ ಏನಾಗುತ್ತೆ, ಪೀನ ದರ್ಪಣದಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಕ್ಯಾರೆಕ್ಟರು ಮೋಸ್ಟ್ ಇಂಪಾರ್ಟೆಂಟು, ಎಲ್ಲಿ ಯೂಸ್ ಮಾಡೋದು ಅಂತ ಹೇಳಿದ್ರೆ, ಪ್ಲೇನ್ ಮಿರರ್ಗಳಲ್ಲೆಲ್ಲ ಯಾಕೆ ಯೂಸ್ ಮಾಡೋದು ಅಂತ ಹೇಳಿದ್ರೆ, ಇದು ನೋಡಿ, ಲ್ಯಾಟ್ರಲ್ ಇನ್ವರ್ಷನ್. ಏನು ಸರ್ ಲ್ಯಾಟ್ರಲ್ ಇನ್ವರ್ಷನ್ ಅಂದರೆ? ಮಿರರ್ ಮುಂದೆ ಬರ್ತೀವಲ್ಲ, ಮಿರರ್ ಮುಂದೆ ಬಂದಾಗ ನಾನು ಬಲಗೈ ಎತ್ತಿದ್ರೆ ಎಡಗೈ ಎತ್ತಿರೋ ಥರ ಕಾಣಿಸುತ್ತೆ, ಎಡಗೈ ಎತ್ತಿದ್ರೆ ಬಲಗೈ ಎತ್ತಿರೋ ಥರ ಕಾಣಿಸುತ್ತೆ. ಸೊ ಹಾಗಾಗಿನೇ ನಾವಿಲ್ಲಿ ಆ್ಯಂಬುಲೆನ್ಸ್ ಅಂತ ಹೇಳಿ ಉಲ್ಟಾ ಬರೆದಿರ್ತೀವಿ. ಓಕೆನಾ? ಆ್ಯಂಬುಲೆನ್ಸ್ ಅಂತ ಹೇಳಿ ಉಲ್ಟಾ ಬರೆದಾಗ ನೀವು ಕಾರಲ್ಲಿ ಮುಂದೆಗಡೆ ಕೂತಾಗ ಮೇಲ್ಗಡೆ ಇದು ಹಾಕಿರ್ತೀವಿ ಆ ಮಿರರ್, ಆ ಮಿರರ್ಲ್ಲಿ ನನಗೆ ಆ್ಯಂಬುಲೆನ್ಸ್ ಅಂತ ಕರೆಕ್ಟಾಗಿ ಕಾಣಿಸುತ್ತೆ, ಅಂದರೆ ಉಲ್ಟಾ ಕಾಣಿಸುತ್ತೆ. ಅದನ್ನು ನಾವು ಲ್ಯಾಟರಲ್ ಇನ್ವರ್ಷನ್ ಅಂತ ಹೇಳಿ ಕರಿತೀವಿ. ಸುಮ್ಮನೆ ಹಂಗೆ ಜಸ್ಟ್ ನೆನ್ಪಿಟ್ಕೊಂಡಿದ್ರೆ ಸಾಕು, ನಾಟ್ ದಟ್ ಇಂಪಾರ್ಟೆಂಟು ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಲ್ಲಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ತಾ ಇರೋದು ಅಂದರೆ ಇದೆ, ಬೆಳಕಿನ ಪ್ರತಿಫಲನ. ನಾನು ಹೇಳಿದ್ದಲ್ಲ ಏನು ಹೇಳಿದೆ, ನಿಯಮಗಳು, ನಿಯಮಗಳಲ್ಲಿ ಕನ್ನಡದಲ್ಲಿ ಹೇಳಿದ್ವಲ್ಲ ನೋಡಿ, ಪತನ ಕೋನವು. ಪತನ ಕೋನ ಅಂತ ಹೇಳಿದ್ರೆ ಅವಾಗಲೇ ಹೇಳ್ದಂಗೆ, ಪತನ ಕೋನ ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಯಾವುದಕ್ಕೆ ಸಮನಾಗಿರುತ್ತದೆ? ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ರಿಫ್ಲೆಕ್ಷನ್ ಅಂದರೆ ಪ್ರತಿಫಲನ, ಇದಕ್ಕೆ ಸಮ ಆಗಿರುತ್ತದೆ. ಇದು ಮೊದಲನೇ ನಿಯಮ. ಎರಡನೇ ನಿಯಮ, ಪತನ ಕಿರಣ ಅಂದರೆ ಇಲ್ಲಿ ಬಂದ್ವಲ್ಲ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ. ಪತನ ಬಿಂದುವಿನಲ್ಲಿ ಪ್ರತಿಫಲನ ಮೇಲ್ಮೈಗೆ ಎಳೆದ ಲಂಬ ಅಂದರೆ ಪ್ರತಿಫಲನ, ಇಲ್ಲಿ ಹೇಳಿದೀವಲ್ಲ ಲಂಬ ಇದು. ಮತ್ತು ಪ್ರತಿಫಲಿತ ಕಿರಣ, ದಿಸ್ ಇಸ್ ರಿಫ್ಲೆಕ್ಟೆಡ್ ರೇ. ಈ ಬಿಂದುವಿನಿಂದ ಎಳೆದಕ್ಕಂತಹ ಇನ್ನೊಂದು ನಾರ್ಮಲ್ಲು, ಇದು ಇದು
ಇದು ಏನಾಗಿರುತ್ತೆ ಸಮತಲದಲ್ಲಿರುತ್ತದೆ, ಇದು ಒಂದೇ ಸಮತಲದಲ್ಲಿ ಇರುತ್ತದೆ. ಇದು ಎರಡನೇ ನಿಯಮ ಯಾವುದ್ರದ್ದು, ಪ್ರತಿಫಲನದ ಎರಡನೇ ನಿಯಮ. ಇಷ್ಟು ಪ್ರತಿಫಲನ. ಪ್ರತಿಫಲನದ ಬಗ್ಗೆ ಇನ್ನೇನು ಡೌಟ್ ಇಲ್ಲ ಅನ್ಕೋತೀನಿ. ನಾರ್ಮಲ್ ಮಿರರು. ಇದರಲ್ಲಿ ನಾವು ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದ್ರೆ, ನಾವು ಗೋಳಿಯ ದರ್ಪಣಗಳನ್ನ ನೋಡೋಣ. ಗೋಳಿಯ ದರ್ಪಣಗಳಲ್ಲಿ ಹೆಂಗೆಂಗೆ ಇಮೇಜ್ ಫಾರ್ಮೇಷನ್ ಆಗುತ್ತೆ, ಏನು ರೂಲ್ಸು, ಇದರಲ್ಲಿ ಏನಾದರೂ ಡೀಪಾಗಿ ಏನಾದರೂ ಹೇಳಿ ಕ್ವಶನನ್ನು ಕೇಳ್ಬೋದಾ, ಟೆಂತ್ ಸ್ಟ್ಯಾಂಡರ್ಡಲ್ಲಿ ಇರ್ತಕ್ಕಂಥದ್ದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದನ್ನು ನೀಟಾಗಿ ನೋಡ್ಕೊಳ್ಳಿ. ನಿಮ್ಮ ದರ್ಪಣ ಮತ್ತು ಪಿನ ದರ್ಪಣ. ನೆಕ್ಸ್ಟ್ ಬೋರ್ಡ್ಗೆ ಹೋಗ್ತಾ ಇದೀವಿ, ಮತ್ತೆ ಪಿ ಡಿ ಎಫಿಗೆ ಬರೋಣ. ಓಕೆ, ಸೊ ಏನು ಸರ್ ಅಂತ ಹೇಳಿದ್ರೆ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೋಡಿ, ಹಿಂಗಿತ್ತು ಅಂತ ಹೇಳಿದ್ರೆ ಇದು ಬಲ್ಜ್ ಈ ಕಡೆ ಆಗಿತ್ತು ಅಂದರೆ ಇದು ಕಾನ್ಕೇವ್ ಮಿರರ್ ಅಥವಾ ನಿಮ್ಮ ದರ್ಪಣ. ಇದರಲ್ಲಿ ಇಮೇಜ್ ಹೆಂಗೆ ಫಾರ್ಮ್ ಆಗುತ್ತೆ, ನೀವು ಒಂದು ಸ್ಪೂನ್ ಹಿಡ್ಕೋತೀರ, ಸ್ಪೂನ್ ಹಿಡ್ಕೊಂಡ್ರೆ ನೋಡಿ ಬಲ್ಜ್ ಹಿಂಗೆ ಕರ್ವ್ ಆಗಿರುತ್ತೆ. ಗೋಳಾಕಾರದ ದರ್ಪಣಗಳು ಅಂದರೆ ಹಿಂಗೆ ಬೆಂಡಾಗಿರ್ತಕ್ಕಂತಹ ದರ್ಪಣಗಳನ್ನು ನಾವು ಗೋಳಾಕಾರದ ದರ್ಪಣಗಳು ಅಂತ ಹೇಳಿ ಕರಿತೀವಿ. ಈ ಥರ ಬೆಂಡಾಗಿತ್ತು ಅಂದರೆ, ಒಟ್ಟೆ ಹಿಂಗೆ ಒಳಗಡೆ ಹೋಗಿತ್ತು ಅಂತ ಹೇಳಿದ್ರೆ ಅದು ನಿಮ್ಮನ, ಹಿಂಗಾಗಿತ್ತು ಅಂದರೆ ಅದು ಪೀನ. ಸರಿ, ಎರಡೂ ಒಂದೇ ಆಗಿದೆಯಲ್ಲ ನೋಡಿ, ರಿಫ್ಲೆಕ್ಟಿಂಗ್ ಸರ್ಫೇಸ್. ಹಿಂಗೆ ಕೋಟ್ ಮಾಡ್ತೀನಿ, ಪ್ರತಿಫಲನ ಆಗ್ತಕ್ಕಂಥದ್ದು ಈ ಕಡೆ, ಇಲ್ಲೂ ಅಷ್ಟೇ, ಇಲ್ಲಿ ಕೋಟ್ ಮಾಡಿದ್ದೀನಿ, ಪ್ರತಿಫಲನ ಆಗ್ತಾ ಇರೋದು ಈ ಕಡೆ, ಇದು ಸರ್ಫೇಸ್ ನೋಡಿ. ಈ ಒಂದು ಇದರಲ್ಲಿ ಆಪ್ಟಿಕ್ ಸೆಂಟರ್ ಇರುತ್ತೆ, ಇದನ್ನು ನಾನು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಹೇಳಿ ಕರಿತೀನಿ. ಈ ಪ್ರಿನ್ಸಿಪಲ್ ಆಕ್ಸಿಸ್ ಅಂದರೆ ನೋಡಿ, ಒಂದು ಸರ್ಕಲ್ ಬಂದಿರುತ್ತೆ, ಈ ಸರ್ಕಲಲ್ಲಿ ಒಂದು ಫೋಕಸ್ ಇರುತ್ತೆ. ಇದು ಕಣ್ಣಿನ ವರ್ಕಿಂಗನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾಳ ಇಂಪಾರ್ಟೆಂಟು. ಕರೆಕ್ಟಾಗಿ ನೀಟಾಗಿ ನೋಡ್ಕೊಳ್ಳಿ, ಇದು ಫೋಕಸ್ಸು, ಇದು ಸೆಂಟರ್ ಆಫ್ ಕರ್ವೇಚರು. ಯಾವುದಾದರೂ ಒಂದು ಆಬ್ಜೆಕ್ಟ್ನ ಎಲ್ಲರೂ ಇಡ್ತೀನಿ ಅಂತ ತಿಳ್ಕೊಳ್ಳೋಣ, ಹಿಂಗೆ ಇಡ್ತೀನಿ, ಈ ಬೆಳಕಿನ ಕಿರಣಗಳು ಹಿಂಗೆ ಪ್ಯಾರಲಲ್ ಆಗಿ ಬರ್ತವೆ, ಇದು ಫೋಕಸ್ ಹಂಗೆ ಪಾಸ್ ಆಗುತ್ತೆ. ಹಂಗೆ ಇನ್ನೊಂದು ಆಬ್ಜೆಕ್ಟ್ ಹಿಂಗೆ ಬರುತ್ತೆ, ಹಿಂಗೆ ಪಾಸ್ ಆಗುತ್ತೆ. ಅಂದರೆ ಇಲ್ಲಿ ಮೀಟ್ ಆಗ್ತಕ್ಕಂತಹ ಪಾಯಿಂಟಲ್ಲಿ ಯಾವುದಾದರೂ ರೇಸು ಹಿಂಗೆ ಮೀಟ್ ಆಗ್ತವಲ್ಲ, ಆ ಮೀಟ್ ಆಗ್ತಕ್ಕಂತಹ ಪಾಯಿಂಟಲ್ಲಿ ಇಮೇಜು ಫಾರ್ಮ್ ಆಗುತ್ತೆ. ಇಮೇಜ್ ಅಂತ ಹೇಳಿದ್ರೆ ಪ್ರತಿಬಿಂಬ ಏನಾಗುತ್ತೆ, ಫಾರ್ಮೇಷನ್ನು ಆಗುತ್ತೆ. ನೀವು ಹಂಗೆ ನೋಡ್ತಾ ಇದ್ರೆ ಇಲ್ಲಿ ನೋಡಿ, ಈ ಈ ಬೆಳಕಿನ ಕಿರಣಗಳು ಬರ್ತಾ ಇದ್ದಾವಲ್ಲ, ಬಂದಿದ್ದು ಏನಾಗ್ತಾ ಇದೆ, ಕೂಡ್ಕೋತಾ ಇದ್ದಾವೆ. ಯಾವುದರಲ್ಲಿ, ನಿಮ್ಮ ದರ್ಪಣದಲ್ಲಿ. ಕೇಳ್ಬೋದು ಕ್ವಶನ್, ನಿಮ್ಮ ದರ್ಪಣದ ಕ್ಯಾರೆಕ್ಟರ್ ಇದು, ಅದನ್ನು ನಾವು ಕನ್ವರ್ಜಿಂಗ್ ಮಿರರ್ ಅಂತ ಹೇಳಿ ಕರಿತೀವಿ. ಮಿರರು ಮತ್ತು ಲೆನ್ಸು, ದರ್ಪಣ ಮತ್ತು ಮಸೂರ ಎರಡೂ ನಿಮಗೆ ಡಿಫ್ರೆನ್ಸ್ ಗೊತ್ತಿರಲಿ. ಏನು, ನಿಮ್ಮ ದರ್ಪಣವನ್ನು ಕನ್ವರ್ಜಿಂಗ್ ಅಂತ ಹೇಳಿ ಕರಿತೀವಿ. ಅದೇ ನಾವು ಪೀನ ದರ್ಪಣ, ಯಾವುದು ಪೀನ ದರ್ಪಣವನ್ನು ಡೈವರ್ಜಿಂಗ್ ಅಂತ ಹೇಳಿ ಕರಿತೀವಿ. ಹಿಂಗೆ ಬರುತ್ತಲ್ಲ, ಈ ಒಂದು ಲೈಟ್ ರೇ ಬಂದಿದ್ದೇನಾಗುತ್ತಪ್ಪ ಅಂತ ಹೇಳಿದ್ರೆ ಹಿಂಗೆ ವಾಪಸ್ ಹೋಗುತ್ತೆ. ರೂಲ್ಸು ಇಮೇಜ್ ಫಾರ್ಮೇಷನ್ ಎಲ್ಲ ಇದ್ದಾವೆ, ಅವೆಲ್ಲ ಬೇಕಾಗಿಲ್ಲ. ನಿಮಗೆ ಇಲ್ಲಿ ತಿಳ್ಕೋಬೇಕಾಗಿರೋದೇನು ಅಂದರೆ, ಈ ಬೆಳಕಿನ ರೇಸ್ ಆಫ್ ಲೈಟು ಮೀಟ್ ಆಗತಕ್ಕಂತಹ ಒಂದು ಪಾಯಿಂಟಲ್ಲಿ ಏನು ಫಾರ್ಮ್ ಆಗುತ್ತೆ, ಪ್ರತಿಬಿಂಬ ಫಾರ್ಮ್ ಆಗುತ್ತೆ. ಆ ಪ್ರತಿಬಿಂಬದಲ್ಲಿ ನಿಮ್ಮ ದರ್ಪಣವನ್ನು ಕನ್ವರ್ಜಿಂಗ್ ಅಂತ ಹೇಳಿ ಕರಿತೀವಿ, ಪೀನ ದರ್ಪಣವನ್ನು ಡೈವರ್ಜಿಂಗ್ ಅಂತ ಹೇಳಿ ಕರಿತೀವಿ. ಓಕೆನಾ, ಇಷ್ಟು ಇಂಪಾರ್ಟೆಂಟು, ನೀಟಾಗಿ ನೋಟ್ ಮಾಡ್ಕೊಂಡು ಇಟ್ಕೊಂಡಿರಿ. ನೋಡಿ, ಇಲ್ಲಿ ಬಂದಿದ್ದು ರೇಸ್ ಆಫ್ ಲೈಟ್ ಹಿಂಗೆ ಬರ್ತಾ ಹೋಗ್ತವೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸು. ಇಲ್ಲಿ ನೋಡಿ, ಈ ನಾನು ಆವಾಗಲೇ ಹೇಳಿದೆ, ರಿಯಲ್ ಇಮೇಜು ವರ್ಚುವಲ್ ಇಮೇಜು ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲಿ ಎಲ್ಲಿ ಇಮೇಜು ಮೀಟ್ ಆಗ್ತಾವೋ, ಈ ಮೀಟ್ ಆಗ್ತಕ್ಕಂತಹ ಪಾಯಿಂಟ್ ಎಲ್ಲ ಏನು ರಿಯಲ್ ಇಮೇಜ್. ನಿಮಗೆ ಮೇನ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ, ಈ ನಿಮ್ಮ ದರ್ಪಣ ಅಂತಕ್ಕಂತಹದ್ದು ಏನಿದೆ, ಯಾವಾಗ್ಲೂ ರಿಯಲ್ ಇಮೇಜನ್ನೇ ಕೊಡುತ್ತೆ. ಏನು ಕೊಡುತ್ತೆ, ರಿಯಲ್ ಇಮೇಜೆ. ರಿಯಲ್ ಇಮೇಜ್ಗಳು ಏನಾಗಿರ್ತಾವಪ್ಪ ಅಂತ ಹೇಳಿದ್ರೆ, ಯಾವಾಗ್ಲೂ ನೀನು ಹಿಂಗೆ ನಿಂತಿದ್ದೆ ಅಂತ ಹೇಳಿದ್ರೆ ನಿಮ್ಮ ದರ್ಪಣದಲ್ಲಿ ಇಮೇಜ್ ಹಿಂಗೆ ಫಾರ್ಮ್ ಆಗುತ್ತೆ. ಹೆಂಗೆ, ಉಲ್ಟಾ ಅಂದರೆ ಹಿಂಗಿದ್ದಿದ್ದು ಹಿಂಗೆ ಫಾರ್ಮ್ ಆಗುತ್ತೆ. ರಿಯಲ್ ಇಮೇಜಸ್ಸು ಯಾವಾಗ್ಲೂ ಇನ್ವರ್ಟೆಡ್ ಆಗಿ ಇರ್ತಕ್ಕಂತಹ ಒಂದು ಕ್ರಿಯೆ ಇರುತ್ತೆ. ಯಾವುದು, ನಿಮ್ಮ ದರ್ಪಣ ಏನು, ಯಾವಾಗ್ಲೂ ಇಮೇಜಸ್ನ ಉಲ್ಟಾ ಫಾರ್ಮ್ ಮಾಡುತ್ತೆ. ಅಂದರೆ ಇವಾಗ ನಿಮ್ಮ ದರ್ಪಣ ನಾನು ಮುಂದಕ್ಕೆ ಇಟ್ಕೊಂಡೆ ಅಂತ ಹೇಳಿದ್ರೆ, ನೀವು ಯಾವುದು ಮಿರರ್ನ ಇಟ್ಕೊಳ್ಳಿ, ಯಾವುದು ಸ್ಪೂನ್ನ ಇಟ್ಕೊಳ್ಳಿ. ಸ್ಪೂನನ್ನು ಇಟ್ಕೊಂಡಾಗ ನೀವು ಒಂದು ಸ್ವಲ್ಪ ದೂರದಿಂದ ಹಿಂಗೆ ನೋಡಿ, ಬಲ್ಜ್ ಹಿಂಗಾಗಿರುತ್ತೆ. ಹಿಂಗೆ ಬಲ್ಜ್ ಆದಾಗ ನಿಮ್ಮ ಮುಖ ಉಲ್ಟಂ ಪಲ್ಟ ಕಾಣಿಸುತ್ತೆ. ನೀವು ಟ್ರೈ ಮಾಡಿ ನೋಡಿ. ಆದರೆ ಒಂದೇ ಒಂದು ಕಂಡೀಷನ್ ಇದೆ. ಏನು ಕಂಡೀಷನ್ ಅಂದರೆ, ಆ ನಿಮ್ಮ ದರ್ಪಣವನ್ನು ತೀರಾ ಹತ್ರಕ್ಕೆ ಇಟ್ಕೊಂಡಾಗ, ಅಂದರೆ ಈ ಫೋಕಸ್ಗಿಂತ ಇಲ್ಲಿ ಹತ್ರಕ್ಕೆ ಇಟ್ಕೊಂಡಾಗ ಏನಾಗ್ಬಿಡುತ್ತಪ್ಪ ಅಂತ ಹೇಳಿದ್ರೆ, ಎರೆಕ್ಟ್ ಇಮೇಜು ಫಾರ್ಮ್ ಆಗುತ್ತೆ. ಅಂದರೆ ವರ್ಚುವಲ್ ಇಮೇಜು ಫಾರ್ಮ್ ಆಗುತ್ತೆ. ಕನ್ಫ್ಯೂಷನ್ ಬೇಡ, ಕನ್ಫ್ಯೂಷನ್ ಏನು ಆಗ್ತಿಲ್ಲ ಅಂದ್ಕೊಂಡಿದ್ದೀನಿ. ಓಕೆನಾ, ಸೊ ಫಸ್ಟು ಯಾವುದು, ನಿಮ್ಮ ದರ್ಪಣದಲ್ಲಿ ಯಾವ ಇಮೇಜ್ ಫಾರ್ಮ್ ಆಗುತ್ತೆ, ರಿಯಲ್ ಇಮೇಜು. ಕನೆಕ್ಟಿವಿಟಿ ಮೋಸ್ಟ್ ಇಂಪಾರ್ಟೆಂಟು, ಆಯಿತಾ, ಕನೆಕ್ಟಿವಿಟಿ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ದರ್ಪಣದಲ್ಲಿ
ನಿಮ್ಮ ದರ್ಪಣದಲ್ಲಿ ಏನು ಹಿಂಗಿರುತ್ತೆ ಲೆನ್ಸು ಮಿರರು ಹಿಂಗಿರುತ್ತೆ. ಇಲ್ಲಿ ಹತ್ರಕ್ಕೆ ಬಂದಾಗ ಅಷ್ಟೇ ನೀವು ಒಂದು ಸ್ಪೂನ್ನ ಹಿಡ್ಕೊಂಡು ಟ್ರೈ ಮಾಡಿ, ಸ್ಪೂನ್ನ ತೀರಾ ಹತ್ರಕ್ಕೆ ಇಟ್ಕೊಳ್ಳಿ ಇಮೇಜು ಕರೆಕ್ಟಾಗಿ ಕಾಣಿಸುತ್ತೆ, ಸ್ವಲ್ಪ ದೂರಕ್ಕೆ ಇಟ್ಕೊಳ್ಳಿ ಉಲ್ಟಾ ಕಾಣಿಸುತ್ತೆ. ಈ ಉಲ್ಟಾ ಕಾಣಿಸೋದಿದೆಯಲ್ಲ ಅದು ರಿಯಲ್ ಇಮೇಜು. ಮತ್ತು ಈ ರಿಯಲ್ ಇಮೇಜು ಏನಿದೆ ಪ್ರತಿಬಿಂಬ ನಿಜವಾದ ಪ್ರತಿಬಿಂಬ ಏನಿರುತ್ತೆ ಯಾವಾಗಲೂ ಉಲ್ಟಾನೇ ಆಗಿರುತ್ತೆ. ಕ್ಲಿಯರಾ? ಹಂಗೆ ಇದು ವರ್ಚುವಲ್. ಸರ್ ಇದನ್ನು ಎಲ್ಲಿ ಬಳಕೆ ಮಾಡ್ತೀವಪ್ಪ, ಸರ್ ಯಾಕೆ ಸರ್ ಇದನ್ನು ಇಷ್ಟೊಂದು ಸ್ಟ್ರೆಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನೀವು ನೋಡಿ ಇದು ಯಾವುದು ಪೀನದರ್ಪಣ. ಈ ಪೀನದರ್ಪಣ ಏನಿದಪ್ಪ ಅಂತ ಹೇಳಿದ್ರೆ, ನೀವು ಯಾವುದೇ ಆಬ್ಜೆಕ್ಟನ್ನು ಇಡಿ, ಹಿಂಗಿಡಿ ಆಯಿತಾ, ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ, ಹಿಂಗೆ ಲೈಟ್ ರೇಸ್ ಬಂದಿದ್ದು, ಲೈಟ್ ರೇ ಬೆಳಕಿನ ಕಿರಣಗಳು ಬಂದಿದ್ದು ಹಿಂಗೆ ವಾಪಸ್ ಹೋಗಿ ಮೀಟ್ ಆಗೋದಿಲ್ಲಪ್ಪ ಆಗುತ್ತೆ ಅಂದರೆ ಇಲ್ಲೇ ಇದು ಮೀಟ್ ಆಗುತ್ತೆ. ಸೊ ಹಾಗಾಗಿ ಅಂದರೆ ನೀವು ಎಷ್ಟಾರ ದೂರ ಇರಲಿ, ಇಲ್ಲಿ ಈ ಇದೆಯಲ್ಲ ಆಬ್ಜೆಕ್ಟ್, ಇದು ದೂರ ಹೋದಂಗೆ ಹೋದಂಗೆ ನೀವು ದೂರ ಸ್ಪೂನ್ನ ಇಟ್ಕೊಂಡಂಗೆ ಇಟ್ಕೊಂಡಂಗೆ ಉಲ್ಟಾ ಕಾಣಿಸುತ್ತೆ ಇಮೇಜು. ಬಟ್ ಇಲ್ಲಿ ಯಾವುದರಲ್ಲಿ ಪೀನದಲ್ಲಿ ನೀವು ಹೆಂಗಾನ ಇಟ್ಕೊಳ್ಳಿ, ಎಷ್ಟು ದೂರನಾದ್ರೂ ಇಟ್ಕೊಳ್ಳಿ, ಕರೆಕ್ಟಾಗಿ ಎರೆಕ್ಟಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಯಾವುದೇ ತರಹದ ಈಗ ನಾನು ಎಲ್ಲಿ ವೆಹಿಕಲ್ಗಳು ಅಂದರೆ ವಾಹನಗಳಲ್ಲಿ ಏನು ಮಾಡಬೇಕು, ಕರೆಕ್ಟಾಗಿ ನನಗೆ ಇಮೇಜ್ ಕಾಣಬೇಕು ಇಮೇಜು ಆಯಿತಾ. ಸೊ ಈಗ ನಾನು ಏನಾದರೂ ಈ ನಿಮ್ಮ ದರ್ಪಣವನ್ನು ಯೂಸ್ ಮಾಡಿದೆ ಅಂತ ಹೇಳಿದ್ರೆ, ನಾನು ದೂರ ಎಲ್ಲಾದ್ರೂ ಕಾರಿತ್ತು ಅಂದರೆ ಏನು ಕಾಣಿಸುತ್ತೆ, ಉಲ್ಟಾ ಕಾಣಿಸ್ಬಿಡುತ್ತೆ. ನೀವು ಡ್ರೈವ್ ಮಾಡೋಕ್ಕಾಗುತ್ತೆ ಅವಾಗ? ಆಗಲ್ಲ. ಹಾಗಾಗಿ ನಾನು ಯಾವಾಗಲೂ ಪೀನ ದರ್ಪಣವನ್ನು ಯೂಸ್ ಮಾಡ್ತೀನಿ. ಈ ಕಾನ್ಸೆಪ್ಟ್ ಕ್ಲಿಯರ್ ಆದರೆ ನಿಮಗೆ ಅವ್ರು ಯಾವುದೇ ಬೇಸಿಸ್ ಕ್ವೆಶನಲ್ಲಿ ಕೇಳಿದ್ರು ಆನ್ಸರ್ ಮಾಡ್ಬೋದು. ಡೀಪ್ ಏನೂ ಇಲ್ಲ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಹಂಗೆ ಈ ನಿಮ್ಮ ದರ್ಪಣವನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಸರ್, ಉಲ್ಟಾ ಕಾಣಿಸೋದು ಎಲ್ಲೆಲ್ಲಿ, ಹತ್ರದಲ್ಲಿ ಎಲ್ಲೆಲ್ಲಿ, ಅದೆಲ್ಲ ನೋಡೋಣ. ಕ್ಲಿಯರಾಗಿ ಒಂದು ಸತಿ ಫೋಕಸ್ ಮಾಡ್ಕೊಳ್ಳೋದಿಲ್ಲ. ನಿಮಗೆ ರೇಸ್ ಆಫ್ ಲೈಟ್ ಗೊತ್ತಿರಬೇಕು. ಪ್ಯಾರಲಲ್ ಆಗಿ ಬಂದಿದ್ದು ಒಂದು ಹತ್ರ, ಮೀಟ್ ಮಾಡಿಸೋದು ಯಾವುದು ನಿಮ್ಮ ದರ್ಪಣ, ಸ್ಪ್ರೆಡ್ ಮಾಡಿಸೋದು ಯಾವುದು ಪೀನ ದರ್ಪಣ. ಮತ್ತು ಈ ಪೀನ ದರ್ಪಣ ಯಾವಾಗಲೂ ಯಾವ ತರಹದ ಪ್ರತಿಬಿಂಬವನ್ನು ಕೊಡುತ್ತೆ, ಯಾವಾಗಲೂ ಎರೆಕ್ಟ್ ಅಂದರೆ ಕರೆಕ್ಟ್, ನನ್ನ ಪ್ರತಿಬಿಂಬ ಹೇಗಿರುತ್ತೆ ಹಾಗೆ ಪ್ರತಿಬಿಂಬವನ್ನು ಕೊಡುತ್ತೆ. ಈ ನಿಮ್ಮ ದರ್ಪಣ ಏನು ಮಾಡುತ್ತೆ ಅಂದರೆ, ಹತ್ರ ಇದ್ದಾಗ ಮಾತ್ರ ಕರೆಕ್ಟಾಗಿ ಸ್ಟ್ರೈಟ್ ಕೊಡುತ್ತೆ, ಉಲ್ಟಾ ಇತ್ತು ಅಂದರೆ ದೂರ ಇದ್ದರೂ ಅಂದರೆ ಉಲ್ಟಾ ಇಮೇಜನ್ನು ಕೊಡುತ್ತೆ. ಅಷ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಇಷ್ಟು ಕ್ಲಿಯರ್ ಮಾಡಿಕೊಂಡು ಯೂಸಸ್ ಆಫ್ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್ ಅಂದರೆ ನಿಮ್ಮ ಮತ್ತು ಪೀನ ಮಸೂರಗಳ ಪೀನ ದರ್ಪಣಗಳ ಯೂಸೇಜ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅವನ್ನ, ಏನು ಎತ್ತ ಯಾಕೆ ಗೋಳಿಯ ದರ್ಪಣಗಳನ್ನ ಇದು ಮಾಡ್ತೀವಿ. ನೋಡಿ ಇಲ್ಲಿ ಕನ್ವರ್ಜ್ ಆಗ್ತಿದಾವ. ಕನ್ವರ್ಜ್ ಅಂದರೆ ಎಲ್ಲ ಪೂರ್ತಿ ಹೋಗ್ತಿರೋದೆಲ್ಲ ಒಂದತ್ರ ಬರ್ತಿದೆಯಾ? ಇದು ಕಾನ್ಕೇವಾ? ಇದು ಕಾನ್ವೆಕ್ಸಾ? ಅಂದರೆ ಇದು ಪೀನ ದರ್ಪಣನ, ಇದು ನಿಮ್ಮ ದರ್ಪಣನ? ಎಸ್. ಸೊ ಇಷ್ಟು ಕ್ಲಿಯರ್ ಆದಮೇಲೆ ನಿಮಗೆ ಇದರಲ್ಲಿ ನಾವು ಯೂಸಸ್ ನೋಡ್ಕೊಳ್ಳೋಣ. ಯೂಸಸ್ಸು ಮೋಸ್ಟ್ ಇಂಪಾರ್ಟೆಂಟು. ಇದರಲ್ಲಿ ನಿಮಗೆ ನೋಡಿ ಯಾವ್ಯಾವ ಥರ ಇಮೇಜ್ ಫಾರ್ಮ್ ಆಗುತ್ತೆ. ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಬಟ್ ಅಂದ್ರೂ ನೋಡಿ, ಸತ್ಯ ಮತ್ತು ತಲೆ ಕೆಳಗಾದ. ಸತ್ಯ ಅಂದರೆ ರಿಯಲ್, ವರ್ಚುವಲ್ ಅಂದರೆ ಅಸತ್ಯ ಅಂದರೆ ಇದಿಲ್ಲ, ಮಿಥ್ಯ ಮತ್ತು ನೇರವಾದ. ಒಂದು ತಿಂಗ್ ನೀವು ನೆನ್ಕೊಂಡಿರಿ, ಯಾವಾಗಲೂ ಮಿಥ್ಯ ಅಂತ ಏನು ಇಮೇಜ್ ಇರುತ್ತೆ ಅದು ನೇರವಾಗಿರುತ್ತೆ, ಸತ್ಯ ಅಂತ ಯಾವ ಪ್ರತಿಬಿಂಬ ಇರುತ್ತೆ ಅದು ಯಾವಾಗಲೂ ತಲೆ ಕೆಳಗಾಗಿರುತ್ತೆ. ಅಂದರೆ ರಿಯಲ್ ಇಮೇಜಸ್ ಆರ್ ಆಲ್ವೇಸ್ ಇನ್ವರ್ಟೆಡ್, ವರ್ಚುವಲ್ ಇಮೇಜಸ್ ಆರ್ ಆಲ್ವೇಸ್ ಎರೆಕ್ಟ್. ಇಲ್ಲಿ ನೋಡಿ, ಹತ್ರ ದರ್ಪಣದ ಹಿಂದೆ ಒಂಚೂರು ದರ್ಪಣ ಇದೆಯಲ್ಲ, ಅದ್ರ ಹಿಂದಕ್ಕಿಟ್ಟಾಗ ಮಾತ್ರ ನನಗೆ ಇದು ಫಾರ್ಮ್ ಆಗುತ್ತೆ. ಸರಿ, ಇಮೇಜ್ ಫಾರ್ಮೇಷನ್ನು ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಸಪ್ರೇಟ್ ವೀಡಿಯೋದಲ್ಲಿ ಅದನ್ನು ಹೇಳ್ಕೊಡೋಣ. ಇಲ್ಲಿ ನಿಮ್ಮ ದರ್ಪಣದ ಉಪಯೋಗಗಳು, ನಿಮ್ಮ ದರ್ಪಣ ಏನು ಹೇಳಿದೆ ಹೇಳಿ, ಲೈಟ್ ರೇಸ್ ಎಲ್ಲ ಬರ್ತವೆ ಅವನ್ನೆಲ್ಲ ಕನ್ವರ್ಜ್ ಮಾಡ್ತವೆ ಅಂತ ಹೇಳಿದ್ದೀವಿ ಲೈಟ್ ರೇಸು. ಇಲ್ಲಿ ನೋಡಿ, ಟಾರ್ಚ್ ಲೈಟು. ಈಗ ಟಾರ್ಚ್ ಲೈಟ್ ಎಷ್ಟೊಂದು ಲೈಟ್ ರೇ ಬೆಳಕು ಹಿಂಗೆ ಈಗ ಸ್ಪ್ರೆಡ್ ಆಗ್ತಾ ಇದೆ, ಬೆಳಕು ಹಿಂಗೆಲ್ಲ ಸ್ಪ್ರೆಡ್ ಆಗ್ತಿದ್ದಿಲ್ಲ, ಆ ಸ್ಪ್ರೆಡ್ ಆಗ್ಬಿಟ್ಟು ಆ ಬೆಳಕನ್ನು ಒಂದು ಸ್ಟ್ರೈಟ್ ಲೈನಲ್ಲಿ ಏನು ಮಾಡಬೇಕು ಅಂದರೆ ಫೋಕಸ್ ಮಾಡಬೇಕು. ಹಿಂಗೆ ನೋಡಿ, ಹಿಂಗೆಲ್ಲ ಬರ್ತಾ ಇದ್ದಾವೆ, ಹಿಂಗೆ ಬೆಳಕುಗಳು ಎಷ್ಟೊಂದು ಕಡೆಯಿಂದ ಈ ಬಲ್ಪಿಂದ ಬರ್ತಕ್ಕಂತಹ ಬೆಳಕುಗಳನ್ನ ಒಂದತ್ರ ಫೋಕಸ್ ಮಾಡಿ ಹಿಂಗೆ ಪ್ಯಾರಲಲ್ ಮಾಡಬೇಕು. ಹಂಗಾಗಿ ನಿಮ್ಮ ದರ್ಪಣವನ್ನು ಯೂಸ್ ಮಾಡ್ತೀವಿ ಅಂದರೆ ಕನ್ವರ್ಜಿಂಗ್ ಮಿರರ್ನ ಯೂಸ್ ಮಾಡ್ತೀವಿ. ಎಲ್ಲಿ ಸರ್? ಸರ್ಚ್ ಲೈಟ್ಸ್. ಸರ್ಚ್ ಲೈಟ್ಸ್ ಅಂದರೆ ಗೊತ್ತಲ್ಲ ನಿಮಗೆ, ಟೋಪಿ ಹಾಕ್ಕೊಂಡು ಟಾರ್ಚ್ಗಳು ಅಲ್ಲೆಲ್ಲ ಯೂಸ್ ಮಾಡ್ತೀವಿ. ಹಂಗೆ ಕಾರ್ ಹೆಡ್ಲೈಟ್ಸ್. ನೋಡಿ, ಕಾರ್ ಮಿರರ್ ಬೇರೆ, ರೇರ್ ಮಿರರ್ ಬೇರೆ, ಹೆಡ್ಲೈಟ್ಗಳ ಬೇರೆ. ಹೆಡ್ಲೈಟಲ್ಲೂ ಅಷ್ಟೇ, ಬಲ್ಪ್ಗಳಿಂದ ಎಷ್ಟು ನೋಡಿ, ಈ ಬಲ್ಪ್ ಇದ್ದಾಗ ಹಿಂಗೆ ಲೈಟ್ ರೇಸ್ ಎಲ್ಲ ಹಿಂಗೆಲ್ಲ ಬರ್ತಿರ್ತಾವ, ಇವೆಲ್ಲ ಒಂದತ್ರ ಕನ್ವರ್ಜ್ ಮಾಡ್ಬಿಟ್ಟು ಹಿಂಗೆ ಉದ್ದಕ್ಕೆ ಕಳಿಸ್ಬೇಕಾ? ಏಕೆಂದರೆ ಉದ್ದಕ್ಕೆ ಪ್ಯಾರಲಲ್ ಬೀಮ್ ಲೈಟ್ ಬೇಕು ತಾನೆ, ನಿಂಗೆ ನೀಟಾಗಿ ರೋಡ್ ಕಾಣಬೇಕು ತಾನೆ. ಸೊ ಹಾಗಾಗಿ ಕಾರ್ ಹೆಡ್ಲೈಟ್ಗಳಲ್ಲಿ ಯಾವುದು ಯೂಸ್ ಮಾಡ್ತೀವಿ, ನಿಮ್ಮ ದರ್ಪಣವನ್ನು ಯೂಸ್ ಮಾಡ್ತೀವಿ. ಹಾಗೆ ಶೇವಿಂಗ್ ಮಿರರ್ಸ್. ಏನು ಸರ್, ಯಾಕೆ ಸರ್ ಶೇವಿಂಗ್ ಮಿರರ್ಸು? ಯಾವಾಗಲೂ ಇನ್ನೊಂದು ಏನಪ್ಪ ನೆನ್ಪಿಟ್ಕೋಬೇಕು ಅಂದರೆ, ಈ ಯಾವುದಿದು ನಿಮ್ಮ ದರ್ಪಣ ಅಂತ ಏನಿದೆ, ಈ ನಿಮ್ಮ ದರ್ಪಣ
ನಮ್ಮ ಆಬ್ಜೆಕ್ಟ್ ಇರುತ್ತಲ್ಲ, ಆಬ್ಜೆಕ್ಟ್ ಇರುತ್ತಲ್ಲ, ಇದು ಆಬ್ಜೆಕ್ಟ್ ಅಂತ ತಿಳ್ಕೊಳ್ಳೋಣ. ಈ ಆಬ್ಜೆಕ್ಟು 10 ಸೆಂಟಿಮೀಟರ್ ಇತ್ತು ಅಂತ ಹೇಳಿದ್ರೆ ಯಾವಾಗಲೂ ಮೋಸ್ಟ್ ಆಫ್ ದಿ ಟೈಮ್ಸು ನಮಗೆ ದೊಡ್ಡ ಸಖತ್ತು ಸ್ವಲ್ಪ ಎನ್ಲಾರ್ಜ್ಡ್ ಇಮೇಜ್ ಬೇಕು ಅಂದರೆ, ದೊಡ್ಡದು ಇಮೇಜ್ ಬೇಕು ಅಂದರೆ ನಿಮ್ಮ ದರ್ಪಣವನ್ನು ಯೂಸ್ ಮಾಡ್ತೀವಿ. ಹಾಗಾಗಿ ಶೇವಿಂಗ್ ಮಿರರ್ಸಲ್ಲಿ ನನ್ನ ಚಿಕ್ಕ ಮುಖ ದೊಡ್ಡದಾಗಿ ಕಾಣಬೇಕು, ಇಷ್ಟು ಮಾತ್ರ ನೀಟಾಗಿ ಶೇವ್ ಮಾಡ್ಕೊಳ್ಳೋದಕ್ಕೆ ಕಾಣಬೇಕಲ್ವ. ಸೊ ಹಾಗಾಗಿ ನಿಮ್ಮ ದರ್ಪಣವನ್ನು ಶೇವಿಂಗ್ ಮಿರರ್ಸಲ್ಲಿ ಯೂಸ್ ಮಾಡ್ತೀವಿ. ಕೇಳ್ಬೋದು ಶೇವಿಂಗ್ ಮಿರರಲ್ಲಿ ಯಾವ ದರ್ಪಣವನ್ನು ಯೂಸ್ ಮಾಡ್ತೀವಿ, ನಿಮ್ಮನ್ನ ಸರ್ಚ್ ಲೈಟಲ್ಲಿ ಯಾವುದು ಯೂಸ್ ಮಾಡ್ತೀವಿ, ನಿಮ್ಮನ್ನ ಹಾಗೆಯೇ ಕಾರ್ ಹೆಡ್ ಲೈಟಲ್ಲಿ ಯಾವುದು ಯೂಸ್ ಮಾಡ್ತೀವಿ, ನಿಮ್ಮನ್ನ. ಅದಾದ ನಂತರ ಸೋಲಾರ್ ಕುಕ್ಕರ್ ನೋಡಿ, ಸೂರ್ಯನಿಂದ ಬರ್ತಕ್ಕಂತಹ ಎಷ್ಟೊಂದು ಕಿರಣಗಳು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಕೇಳ್ಬೋದು. ಎಲ್ಲಿ ಯಾವ ಸೋಲಾರ್ ಪ್ಯಾನಲ್ಗಳಲ್ಲಿ ಏನೇನು ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು, ಯಾವ ಇದನ್ನು ಯೂಸ್ ಮಾಡ್ತೀವಿ ನೋಡಿ. ಈ ಸೋಲಾರ್ ಪ್ಯಾನಲಲ್ಲಿ ಎಷ್ಟೊಂದು ಲೈಟ್ ರೇಗಳು ಬರ್ತವೆ. ನಾನು ಸೋಲಾರ್ ಕುಕ್ಕರ್ ಇದು ಅಥವಾ ಏನು ಸೋಲಾರ್ ಈ ವಾಟರ್ ಹೀಟರು ಎಲ್ಲದೂ ಯೂಸ್ ಮಾಡೋದು. ಸೋಲಾರ್ ವಾಟರ್ ಹೀಟರ್ಲ್ಲಿ ಏನಾಗಬೇಕು ಅಂದರೆ, ಇಷ್ಟು ಜಾಗ ಇರುತ್ತೆ, ಅಷ್ಟು ಜಾಗಕ್ಕೆ ನೀವು ಎಷ್ಟು ಸೂರ್ಯನ ಕಿರಣಗಳನ್ನು ತೂಡಿಸ್ತಿರೋ ಅಷ್ಟು ಹೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ನಾನು ನಿಮ್ಮ ದರ್ಪಣವನ್ನು ಯೂಸ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಈ ಲೈಟ್ ರೇಸ್ ಏನಾಗ್ತಿದೆ, ಕನ್ವರ್ಜ್ ಆಗುತ್ತೆ ಅಂದರೆ ಮೀಟ್ ಮಾಡುತ್ತೆ ಅಂದರೆ ಹಿಂಗೆ ಹೋಗ್ತಾ ಇರ್ತಕ್ಕಂಥದ್ದನ್ನು ಹಿಂಗೆ ಮಾಡುತ್ತೆ, ಹಿಂಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಷ್ಟೂ ಸೂರ್ಯನ ಕಿರಣಗಳು ಈ ಸೋಲಾರ್ ಕುಕ್ಕರ್ ಮೇಲೆ ಬಂದು ಬೇಗ ಹೀಟ್ ಆಗುತ್ತೆ. ಹಾಗಾಗಿ ನಾವು ಈ ಸೋಲಾರ್ ಕುಕ್ಕರಲ್ಲಿ ಯಾವುದು ಯೂಸ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ನಿಮ್ಮನ್ನ ದರ್ಪಣ, ದಟ್ ಇಸ್ ಕಾನ್ಕೇವ್ ರಿಫ್ಲೆಕ್ಟರ್, ದಟ್ ಇಸ್ ಅಬೌಟ್ ಕಾನ್ಕೇವ್. ಏನೂ ಡೌಟ್ ಇಲ್ಲ ಅಂದ್ಕೊಂಡಿದ್ದೀನಿ. ಐ ಹೋಪ್ ಇಟ್ ಅಸ್ ನಾಟ್ ಫಾಸ್ಟ್, ಇನ್ನೂ ಸ್ವಲ್ಪ ಸ್ಲೋ ಮಾಡಬೇಕ ಅಂತ ಅವಶ್ಯಕತೆ ಏನಿಲ್ಲ. ಯೂಟ್ಯೂಬ್ ಆಗಿರತಕ್ಕಂತಹ ಸಂದರ್ಭದಲ್ಲಿ ನೀವು ಸ್ವಲ್ಪ ಸ್ಲೋ ಎಕ್ಸ್ನ ಇಟ್ಕೋಬೋದು, ಬಿಕಾಸ್ ನಾವು ತೀರಾ ಸ್ಲೋ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಬೇಗ ಕಲಿಯೋರಿಗೆ ಅವ್ರಿಗೆ ಸ್ವಲ್ಪ ಇದಾಗುತ್ತೆ. ಬಟ್ ಫಾಸ್ಟ್ ಸ್ಲೋ ಇದ್ದು ಸ್ಲೋ ಮಾಡ್ಕೋಬೋದಲ್ಲ, ಪಾಸ್ ಮಾಡ್ಕೋಬೋದು, ಇದು ಮಾಡ್ಕೋಬೋದು. ಸೊ ಹಾಗಾಗಿ ಅದಾದ ನಂತರ ಎಲ್ಲಿ ಪೀನ ದರ್ಪಣ, ಪೀನ ದರ್ಪಣದಲ್ಲಿ ಹೇಳಿದ್ದೀವಿ. ಪೀನ ದರ್ಪಣದಲ್ಲಿ ನೋಡಿ, ಯಾವಾಗಲೂ ಯಾವ ಥರ ಇಮೇಜ್ ಬರುತ್ತಪ್ಪ ಅಂತ ಹೇಳಿದ್ರೆ, ಪೀನ ದರ್ಪಣದಲ್ಲಿ ಅಟ್ ಎನಿ ಕಾಸ್ಟ್ ಮಿಥ್ಯ ಮತ್ತು ನೇರ ಆಬ್ಜೆಕ್ಟಿಂಗ್ ಇದ್ದರೆ ಇಮೇಜ್ ಸಹ ಹಿಂಗೆ ಇರುತ್ತೆ. ನೇರವಾದ ಪ್ರತಿಬಿಂಬವನ್ನು ಯಾವುದು ಕೊಡುತ್ತೆ, ಪೀನ ದರ್ಪಣ ಕೊಡುತ್ತೆ. ನಾನಿವಾಗ ಕಾರ್ ಹೆಡ್ಲೈಟ್ ಕಾರ್ ಮಿರರ್ಲಿ 2019 PSA ಕ್ವೆಶ್ಚನಲ್ಲಿ ಕೇಳಿದ್ದಾರೆ, ಅಂದರೆ ರೇರ್ ವ್ಯೂ ಮಿರರ್ಸಲ್ಲಿ ಎಲ್ಲಿ ಯೂಸ್ ಮಾಡ್ತೀವಪ್ಪ. ಸರ್ ಯಂಗ್ ಸರ್, ನೀವು ಅದನ್ನು ಮಾತ್ರ ಇಟ್ಕೊಂಡಿದ್ದೀರಾ? ನಾನು ಅದಕ್ಕೆ ಹೇಳೋದು, ಯಾವುದು ಅಂದರೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ನ ಓದಿ ಅಂತ ಹೇಳ್ಬಿಟ್ಟು, ನೀವು 2019 ಎಷ್ಟೋ ವರ್ಷದ ಹಿಂದೆ ಪ್ರಿಂಟ್ ಆಗಿರತಕ್ಕಂಥ NCERT ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಈ ಸ್ಟೇಟ್ಮೆಂಟ್ ಐತೆ. ಪೀನ ದರ್ಪಣದ ಉಪಯೋಗಗಳು, ಪೀನ ದರ್ಪಣಗಳನ್ನು ಸಾಮಾನ್ಯವಾಗಿ ವಾಹನಗಳಲ್ಲಿ ಇನ್ನೋಟ ದರ್ಪಣವಾಗಿ ಬಳಸುತ್ತಾರೆ. ಯಾಕೆ? ನಿತ್ಯವಾದ ಮತ್ತು ನೇರವಾದ ಪ್ರತಿಬಿಂಬ ಬೇಕು ನನಗೆ, ಹಾಗಾಗಿ ಯೂಸ್ ಮಾಡ್ತಾರೆ. ಕಾರಲ್ಲಿ ವೆಹಿಕಲ್ಸಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಯಾವುದು? ಮಿಥ್ಯ ದರ್ಪಣ. ಹೆಡ್ಲೈಟಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ನಿಮ್ಮನ ದರ್ಪಣ, ದಟ್ ಇಸ್ ಕಾನ್ಕೇವ್ ಆ್ಯಂಡ್ ದಿಸ್ ಇಸ್ ಕಾನ್ವೆಕ್ಸ್. ದಟ್ ಇಸ್ ಅಬೌಟ್ ದಿಸ್ ಥಿಂಗ್. ಅದಾದ ನಂತರ ನೆಕ್ಸ್ಟ್ ಟಾಪಿಕ್ ಯಾವುದಪ್ಪ ಅಂತ ಹೇಳಿದ್ರೆ, ಬೆಳಕಿನ ವಕ್ರೀಭವನ. ವಕ್ರೀಭವನ ಅಂತ ಹೇಳಿದ್ರೆ ರಿಫ್ರಾಕ್ಷನ್, ರಿಫ್ಲೆಕ್ಷನ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಫಾಸ್ಟ್ ಇಲ್ಲ, ಇನ್ನೊಂದು ಸ್ವಲ್ಪ ಸ್ಲೋ ಮಾಡಬೇಕಿದ್ರೆ, ಏನು ರಿಫ್ಲೆಕ್ಷನಲ್ಲಿ ಇಲ್ಲಿವರೆಗೂ ಏನು ಹೇಳಿದ್ವಿ, ಮೇನ್ ಇಂಪಾರ್ಟೆಂಟ್ ಏನೇನು ನೆನ್ಪಿಟ್ಕೋಬೇಕಾಗಿರೋದು ಅಂತ ಹೇಳಿದ್ರೆ, ರಿಫ್ಲೆಕ್ಷನ್ ಅಂದರೆ ಏನು, ಮಿರರ್ ಅಂದರೆ ಏನು, ಮಿರರಲ್ಲಿ ಹೆಂಗೆಂಗೆ ಆಗುತ್ತೆ, ಏನು ಎತ್ತ. ರಿಫ್ಲೆಕ್ಷನ್ ಅಂದರೆ ಹೇಳಿದ್ದೀನಿ, ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ಫಾರ್ ದಿ ಸೇಮ್ ಮೀಡಿಯಮ್ ಇಸ್ ಕಾಲ್ಡ್ ಆಸ್ ರಿಫ್ಲೆಕ್ಷನ್. ಅಂದರೆ ಬೆಳಕಿನ ಕಿರಣಗಳನ್ನು ಅದೇ ಮೀಡಿಯಮ್ಗೆ ವಾಪಸ್ ಕಳಿಸೋದನ್ನ ನಾವು ರಿಫ್ಲೆಕ್ಷನ್ ಅಂತ ಹೇಳಿ ಕರಿತೀವಿ, ಅಥವಾ ಪ್ರತಿಫಲನ ಅಂತ ಹೇಳಿ ಕರಿತೀವಿ. ಪ್ರತಿಫಲನದ ನಿಯಮಗಳು ಏನು? ಪ್ರತಿಫಲನದ ನಿಯಮಗಳು, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್, ಮೊದಲನೇ ನಿಯಮ. ಎರಡನೇ ನಿಯಮ ಬಂದು, ಆ್ಯಂಗಲ್ ಆಫ್ ಇನ್ಸಿಡೆಂಟ್ ರೇ ಪ್ರತಿಫಲನದ ಕಿರಣ ಮತ್ತು ರಿಫ್ಲೆಕ್ಟೆಡ್ ರೇ ನಾರ್ಮಲ್ ಬಿಂದುವಿನಿಂದ ಎಳೆದಿರ್ತಕ್ಕಂಥ ಒಂದು ಲೈನ್, ಮೂರು ಒಂದೇ ಸಮತಲನದಲ್ಲಿ ಇರುತ್ತದೆ. ಅದು ಎರಡನೇ ನಿಯಮ. ಯಾವುದ್ರದ್ದು? ಬೆಳಕಿನ ಪ್ರತಿಫಲನದ್ದು. ಇಷ್ಟಾದಮೇಲೆ ವಕ್ರೀಭವನಕ್ಕೆ ಹೋಗ್ತಾ ಇದ್ದೀವಿ. ಹೇಳಿದ್ದೀವಿ ವಕ್ರೀಭವನ ಮೋಸ್ಟ್ ಇಂಪಾರ್ಟೆಂಟು, ವಕ್ರೀಭವನ ಆಲ್ಸೋ. ಈ ಬೇಸಿಸ್ ಮೇಲೆ ನಮ್ಮದು ಎಲ್ಲ ಅಷ್ಟೇ, ಏನೂ ಇಲ್ಲ. ಏನಾಗುತ್ತೆ, ಈ ವಕ್ರೀಭವನ ಯಾವುದರಲ್ಲಾಗುತ್ತೆ ಅಂದರೆ, ನಾವು ಇಲ್ಲಿವರೆಗೂ ಮಿರರ್ ನೋಡಿದ್ವಿ, ಅದಾದ ನಂತರ ಮಸೂರಗಳನ್ನ ನೋಡ್ತೀವಿ. ಏನು ಸರ್ ಮಸೂರ ಅಂತ ಹೇಳಿದ್ರೆ, ನೋಡಿ ಇದು ಒಂದೇ ಒಂದಿತ್ತು ಅಂತ ಹೇಳಿದ್ರೆ, ಇದು ಒಂದೇ ಒಂದಿತ್ತು ಅಂತ ಹೇಳಿದ್ರೆ ಇದು ದರ್ಪಣ ಅಂದರೆ ಮಿರರ್. ಅದ್ರ ಜೊತೆಗೆ ಇನ್ನೊಂದು ಸೇರ್ಕೊಂತು ಅಂತ ಹೇಳಿದ್ರೆ ಅದು ಮಸೂರ, ದಟ್ ಇಸ್ ಲೆನ್ಸ್. ಏನಿದು? ಕಾನ್ ಕೇವ್ ಈ ಕಡೆ ಇತ್ತು ಅಂತ ಹೇಳಿದ್ರೆ ಇದು ಕಾನ್ವೆಕ್ಸ್. ಇದೇನು? ಇದು ಕಾನ್ವೆಕ್ಸ್. ನೋಡಿ, ಕಾನ್ವೆಕ್ಸ್ ಕಾನ್ವೆಕ್ಸ್ ಎರಡೂ ಇತ್ತು ಅಂತ ಹೇಳಿದ್ರೆ ಈ ಕಡೆ ನೀವು ನೆನಪು ಆರಾಮಾಗಿ ಪೀಸಾಗಿ ಇರುತ್ತೆ, ಆಯಿತಾ? ಏನು ತಲೆ ಕೆಡಿಸ್ಕೊಳ್ತಕ್ಕಂತಹ ಅವಶ್ಯಕತೆ ಇಲ್ಲ. ಇನ್ನೊಂದು ಸತಿ ನೋಡಿ, ಹಿಂಗಿರುತ್ತಲ್ಲ, ಇದ್ರ ಜೊತೆಗೆ ಇನ್ನೊಂದು ಬಂತು, ಇಲ್ಲಿದೆ, ಇಲ್ಲೆಲ್ಲ ಬಂತು ಅಂತ ಹೇಳಿದ್ರೆ ಈ ಲೈಟ್ ರೇ ಬಂತು ಅಂತ ಹೇಳಿದ್ರೆ ಇದೇ ಏನು? ನಿಮ್ಮ ಮಸೂರ ಅಥವಾ ಪೀನ ಮಸೂರ. ಇದು ಪೀನ ಮಸೂರ, ಪೀನ ದಾರ್ ಕಾನ್ವೆಕ್ಸ್ ಮಿರರ್.
ಏನಿದು ಕಾನ್ವೆಕ್ಸ್ ಮಿರರ್. ಸರ್ ಹಂಗಿದ್ರೆ ಕಾನ್ಕೇವ್ ಮಿರರ್ ಅಂದ್ರೆ ಏನು ಸರ್? ಕಾನ್ಕೇವ್ ಮಿರರ್, ಕಾನ್ಕೇವ್ ಮಿರರ್ ಅಂದ್ರೆ ಗೊತ್ತು, ಇದು ಕಾನ್ಕೇವ್ ಲೆನ್ಸ್ ಅಂದ್ರೆ ಎರಡು ಕಾನ್ಕೇವ್ ಮಿರರ್ನ ಒಟ್ಟಿಗೆ ಸೇರಿಸಿ ಹಿಂಗ್ ಮಾಡೋದು ಕಾನ್ಕೇವ್. ಇದರಲ್ಲಿ ವಕ್ರೀಭವನ ಅಂದ್ರೆ ಏನು, ವಕ್ರೀಭವನ ಯಾಕೆ ಆಗುತ್ತೆ, ಏನು ಎತ್ತ ಅಂತ ಹೇಳಿ ನೋಡೋಣ. ನೋಡಿ, ವಕ್ರೀಭವನದ ನಿಯಮಗಳಿಗಿಂತ ಹೋಗೋದಕ್ಕೆ ಮುಂಚೆ ನಾನು ನಿಮಗೆ ಒಂದು ತೋರಿಸ್ತೀನಿ ಏನು ರಿಫ್ರಾಕ್ಷನ್ ಅಂತ ಹೇಳ್ಬಿಟ್ಟು. ಇಲ್ಲಿ ನಿಮಗೊಂದು ಇಮೇಜ್ ಕಾಣಿಸ್ತಿದೆ ಅಂತ ತಿಳ್ಕೊಳ್ಳೋಣ. ಸೊ ನೀವು ಹಂಗೆ ನೋಡಿ, ಈ ಒಂದು ಇಲ್ಲಿದೆ, ಈ ಪೆನ್ಸಿಲಿಂದ ಮುಳುಗಿಸಿದ್ದೀನಿ. ಈ ಪೆನ್ಸಿಲ್ ಹಂಗೆ ಸ್ಟ್ರೈಟ್ ಹಿಂಗಿರಬೇಕಾಯ್ತು, ಆದರೆ ಇಲ್ಲಿ ನೋಡಿ ಬೆಂಡ್ ಥರ ಬೆಂಡ್ ಆಗಿಲ್ಲ, ಇದು ಬೆಂಡ್ ಥರ ಕಾಣಿಸ್ತಿದೆ. ಸರ್ ಹಂಗಿದ್ರೆ ಇಲ್ಲಿ ಮುರಿದ್ಬಿಟ್ಟು ಬೆಂಡ್ ಮಾಡೋರ ಸರ್? ಇಲ್ಲ. ನೋಡಿ, ಯಾಕಪ್ಪ ಅಂತ ಹೇಳಿದ್ರೆ, ನಾವೇನು ಹೇಳಿದ್ವಿ, ಲುಮಿನಸ್ಸು ನಾನ್ ಲುಮಿನಸ್ಸು, ಇದರ ಒಳಗಡೆ ಇರತಕ್ಕಂತಹ ಪೆನ್ಸಿಲ್ಲು ಲೈಟ್ ರೇಸ್ನ ಎಮಿಟ್ ಮಾಡ್ತಾ ಇದೆ, ಅಂದರೆ ಲೈಟ್ ರೇಸ್ನ ಕೊಡ್ತಾ ಇದೆ ಬೆಳಕಿನ ಕಿರಣಗಳನ್ನು. ಆ ಬೆಳಕಿನ ಕಿರಣಗಳು ವಕ್ರೀಭವನ ಆಗಿರೋದ್ರಿಂದ ಏನಾಗ್ತಿದೆ ಅಂದರೆ, ಈ ಲೈಟ್ ರೇಸು ಇಲ್ಲಿಂದ ಬಂತಲ್ಲ, ಹಿಂಗೆ ಬೆಂಡ್ ಆಯಿತು. ಸರ್ ಯಾಕೆ ಸರ್ ಬೆಂಡ್ ಆಯಿತು, ಯಾಕೆ ಲೈಟ್ ಬೆಂಡ್ ಆಯಿತು ಅಂತ ತಿಳ್ಕೊಳ್ಳೋಣ. ಈಗ ನೀವು ಯಾವುದೋ ಒಂದು ಕಂಟ್ರಿ ದೇಶದಲ್ಲಿ ಇದ್ದೀರಾ, ಈ ದೇಶದಲ್ಲಿ ಹೆವಿ ಸಿಕ್ಕಾಬಟ್ಟೆ ಪ್ರಜೆಗಳಿದ್ದಾರೆ, ನೀವಿದ್ರೊಳಗೆ ಕಾರಾಗ ಫಾಸ್ಟಾಗಿ ಬರ್ತೀರಾ, ಅವಾಗ ಏನು ಮಾಡ್ತೀರಾ, ಝುಗ್ 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 ಹಿಂಗೆ ಸ್ಪೀಡ್ ಚೇಂಜ್ ಆಗಲ್ವಾ? ಅಂದರೆ ಈ ಏನಾದ್ರು ಆಪ್ಟಿಕಲಿ ಡೆನ್ಸರ್ ಮೀಡಿಯಮ್ ಅಂತ ಹೇಳಿ ಕರಿತೀವಿ, ಆಪ್ಟಿಕಲಿ ರೇರರ್ ಮೀಡಿಯಮ್ ಅಂತ ಹೇಳಿ ಕರಿತೀವಿ. ಏನು ಆಪ್ಟಿಕಲಿ ರೇರರ್ ಮತ್ತು ಡೆನ್ಸರ್ ಅಂತ ಹೇಳಿದ್ರೆ, ಈಗ ನಾನು ಗಾಳಿಯನ್ನು ತೆಗೆದುಕೊಳ್ತೀನಿ. ಗಾಳಿಯಲ್ಲಿ ಇದೆಲ್ಲ ಏನು ಮಾಡಿದೆ, ಈಸಿಯಾಗಿ ಮಾಡಿದೆ, ಅಂದರೆ ಈಸಿಯಾಗಿ ಇಲ್ಲಿ ಫಾಸ್ಟಾಗಿ ಹೋಗ್ಬೋದು, ಬೆಳಕು ಏನಾಗುತ್ತೆ ಫಾಸ್ಟಾಗಿ ಟ್ರಾವೆಲ್ ಮಾಡುತ್ತೆ. ಎಲ್ಲಿ? ಗಾಳಿಯಲ್ಲಿ. ಗಾಳಿಯಲ್ಲಿ ಬೆಳಕು ಫಾಸ್ಟಾಗಿ ಟ್ರಾವೆಲ್, ಎಷ್ಟು ಸ್ಪೀಡಾಗಿ ಟ್ರಾವೆಲ್ ಮಾಡುತ್ತಪ್ಪ ಅಂತ ಹೇಳಿದ್ರೆ, 300,000 km/s. ಎಷ್ಟು? 300,000 km/s. ಅಂದರೆ ಬೆಳಕು ನೀನು ಇಲ್ಲಿ ಆನ್ ಮಾಡಿದೆ ಅಂದರೆ ಒಂದು ಸೆಕೆಂಡಿಗೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ? 300,000 km ಹೋಗುತ್ತೆ. ಇದನ್ನು ನಾವು ಸೈಂಟಿಫಿಕಲಿ ಏನು ಹೇಳ್ತೀವಪ್ಪ ಅಂದರೆ, 3 × 10⁸ m/s. ಅಂದರೆ 300,000 km ಒಂದು ಸೆಕೆಂಡಿಗೆ, 3 ಕೋಟಿ m/s ಒಂದು ಸೆಕೆಂಡಿಗೆ. 3 ಕೋಟಿ m/s ಅಂದರೆ 3 × 10⁸, ಇಷ್ಟು ಸ್ಪೀಡಾಗಿ ಹೋಗ್ತಿರ್ತಕ್ಕಂತಹ ಬೆಳಕು. ಇಲ್ಲಿ ನೀರೊಳಗಡೆ ಏನಾಗಿರುತ್ತೆ, ಜಾಸ್ತಿ ಪಾಪ್ಯುಲೇಷನ್ ಇದೆ. ನೀವು ಹಂಗೆ ಇಮ್ಯಾಜಿನ್ ಮಾಡ್ಕೋಬೇಕು, ಜಾಸ್ತಿ ಪಾಪ್ಯುಲೇಷನ್ ಇದೆ ನೀರೊಳಗೆ. ಯಾಕೆ ಸರ್? ನೀರು ಲಿಕ್ವಿಡ್ ಅಂತ ಹೇಳಿ ಕರಿತೀವಿ, ಬೆಳಕು ಇದು ಎಂಥದ್ದು, ಗಾಳಿ ಗ್ಯಾಸ್ ಇರುತ್ತೆ, ಗ್ಯಾಸಲ್ಲಿ ಮಾಲಿಕ್ಯೂಲ್ಸ್ ಏನಾಗಿರುತ್ತೆ, ಫುಲ್ ಸ್ಪ್ರೆಡ್ ಆಗಿರುತ್ತೆ, ನೀರಲ್ಲಿ ಫುಲ್ ಟೈಟ್ಲಿ ಪ್ಯಾಕ್ ಆಗಿರುತ್ತೆ. ಅಂದರೆ ನೀರೊಳಗೆ ಫುಲ್ ಜಾಸ್ತಿ ಪಾಪ್ಯುಲೇಷನ್ ಇದೆ ಗಾಳಿ ಕಂಪೇರ್ ಮಾಡಿದ್ರೆ. ಬೆಳಕು ಫುಲ್ಲು ಕಷ್ಟಪಟ್ಕೊಂಡು ಬಂದಾಗ ಫುಲ್ ನಿಮಗೆ ಫುಲ್ಲು ಕಷ್ಟಪಟ್ಕೊಂಡು ಹಿಂಗೆ ಹಿಂಗೆ ಮಾಡ್ಕೊಂಡು ಕಾರ್ ಡ್ರೈವ್ ಮಾಡ್ಕೊಂಡು ಬಂದ್ರಿ, ಬೆಳಕು ಅಂದರೆ ಫುಲ್ ಖಾಲಿ ಇರೋ ರೋಡಿಗೆ ಬಂದ ತಕ್ಷಣ ಜಗ್ಗನಂಗೆ ಫಾಸ್ಟ್ ಆಗಲ್ವಾ? ಅಂದರೆ ಯಾವುದೇ ಲೈಟ್ ರೇ ವೆನ್ ಇಟ್ ಟ್ರಾವೆಲ್ಸ್ ಫ್ರಮ್ ಫಾಸ್ಟರ್ ಮೀಡಿಯಮ್ ಟು ಸ್ಲೋವರ್ ಮೀಡಿಯಮ್, ಅಂದರೆ ಬೆಳಕು ಯಾವಾಗಲೂ ಗಾಳಿಯಲ್ಲಿ ಭಾಳ ಅತಿ ಸ್ಪೀಡಾಗಿ ಟ್ರಾವೆಲ್ ಆಗುತ್ತೆ. ಆದರೆ ಬೇರೆ ಮೀಡಿಯಮ್ಗಳು ಅಂದರೆ ಎಂಥದ್ದು, ಗಾಜು ಅಥವಾ ನೀರು ಅಥವಾ ಯಾವುದೇ ಮೀಡಿಯಮ್ ಇರಲಿ, ಪ್ರಿಸಮ್, ಇದರಲ್ಲೆಲ್ಲ ಹೋದಾಗ ಏನಾಗುತ್ತೆ ಅಂದರೆ ಅದ್ರ ಸ್ಪೀಡ್ ಕಮ್ಮಿ ಆಗುತ್ತೆ. ಆ ಸ್ಪೀಡ್ ಕಮ್ಮಿ ಆದಾಗ ಏನಾಗ್ಬಿಡುತ್ತೆ ಅಂದರೆ ಬೆಂಡ್ ಆಗುತ್ತೆ. ಆ ಬೆಂಡ್ ಆಗತಕ್ಕಂತಹ ಪ್ರೋಸೆಸ್ಸನ್ನೇ ನಾನು ರಿಫ್ರ್ಯಾಕ್ಷನ್ ಅಥವಾ ವಕ್ರೀಭವನ ಅಂತ ಹೇಳಿ ಕರಿತೀನಿ. ವಕ್ರೀಭವನ ಅಥವಾ ರಿಫ್ರ್ಯಾಕ್ಷನ್ ಅಂದರೆ ಇಲ್ಲಿ ಬರ್ತಕ್ಕಂತಹ ಬೆಳಕಿನ ಕಿರಣಗಳು ಸ್ವಲ್ಪ ಸ್ಲೋ ಸ್ಪೀಡ್ ಕಡಿಮೆ ಇತ್ತು, ಆ ಸ್ಪೀಡ್ ಕಡಿಮೆ ಇದ್ದರಿಂದ ಫಾಸ್ಟಾಗಿ ಬಂದಿದ್ದ ತಕ್ಷಣ ಏನಾಗ್ಬಿಡ್ತು ಅಂದರೆ ಬೆಂಡ್ ಆಗ್ಬಿಡ್ತು. ಇಲ್ಲಿ ನನ್ನ ಕಣ್ಣಿಗೆ ಕಾಣಿಸೋದು ಏನಾಗುತ್ತೆ, ಹಿಂಗಿರ್ತಕ್ಕಂಥದ್ದು ಸ್ವಲ್ಪ ಬೆಂಡ್ ಆಗಿದೆ. ಇದನ್ನೇ ನಾವು ವಕ್ರೀಭವನ ಅಂತ ಹೇಳಿ ಕರಿತೀವಿ. ನೀವು ಇಲ್ಲಿ ಮೇನ್ ಇಂಪಾರ್ಟೆಂಟ್, ವಕ್ರೀಭವನ ಅರ್ಥ ಆಯಿತು ಅನ್ಕೋತೀನಿ. ಏನು ವಕ್ರೀಭವನ ಅಂತ ಹೇಳಿದ್ರೆ, ವಕ್ರೀಭವನ ಯಾಕೆ ಆಗುತ್ತಪ್ಪ ಅಂತ ಹೇಳಿದ್ರೆ, ಬೆಳಕು ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಹೋಗಬೇಕಾದ್ರೆ ಸ್ಪೀಡಲ್ಲಿ ವೇರಿಯೇಷನ್ ಆಯಿತು ಅಂದರೆ ಬೆಂಡ್ ಆಗುತ್ತೆ. ಈ ಬೆಂಡ್ ಆಗ್ತಕ್ಕಂತಹ ಪ್ರೋಸೆಸ್ಸನ್ನು ಅಂದರೆ ಬಗ್ಗುತ್ತೆ, ಈ ಬೆಂಡ್ ಆಗ್ತಕ್ಕಂತಹ ಪ್ರೋಸೆಸ್ಸನ್ನು ನಾವು ವಕ್ರೀಭವನ ಅಥವಾ ರಿಫ್ರ್ಯಾಕ್ಷನ್ ಅಂತ ಹೇಳಿ ಕರಿತೀವಿ. ಹೆಂಗೆ ಬೆಂಡ್ ಆಗುತ್ತೆ, ಏನು ಎತ್ತ ಅಂತ ಹೇಳಿ ನೋಡೋಣ. ಮೋಸ್ಟ್ ಇಂಪಾರ್ಟೆಂಟು ಇದೇನೆ ನಮಗೆ ಭಾಳ, ಹಿಂಗೆ ಕನ್ವರ್ಜಿಂಗು ಡೈವರ್ಜಿಂಗು, ಕಣ್ಣಲ್ಲಿ ಲೆನ್ಸ್ ಇರೋ ಥರ ಇದಾಗುತ್ತೆ, ಕಾನ್ವೆಕ್ಸ್ ಲೆನ್ಸು, ಕಾನ್ಕೇವ್ ಲೆನ್ಸು, ನಿಮ್ನ ಮಸೂರ, ಪೀನ ಮಸೂರ ಎಲ್ಲ ಇರತಕ್ಕಂಥ ಸಂದರ್ಭದಲ್ಲಿ ಏನು ರಿಫ್ರ್ಯಾಕ್ಷನ್ ಅಂದರೆ, ಇಲ್ಲಿ ನೋಡಿ, ಇದು ಗಾಳಿ. ಗಾಳಿಯಲ್ಲಿ ಸ್ಪೀಡೆಸ್ಟ್ ಆಫ್ ದಿ ಸ್ಪೀಡೆಸ್ಟ್, ಗಾಳಿಗಿಂತ ಸ್ಪೀಡಾಗಿ ಯಾವುದು ಹೋಗ, ಗಾಳಿಗಿಂತ ಸ್ಪೀಡ್, ಗಾಳಿಯಲ್ಲಿ ಹೋಗುತ್ತಕ್ಕಂತಹ ಬೆಳಕು ಸ್ಪೀಡಲ್ಲಿ ಹೋಗುತ್ತಲ್ಲ, ಅದಕ್ಕಿಂತ ವೇಗವಾಗಿ ಬೇರೆ ಯಾವ ಮೀಡಿಯಮಲ್ಲೂ ಹೋಗಲ್ಲ ಬೆಳಕು. ಗಾಳಿಯಲ್ಲಿ ಹೈಯೆಸ್ಟು ಎಷ್ಟು, 3 × 10⁸. ಸಾರಿ, ಎಕ್ಸಾಕ್ಟ್ ವ್ಯಾಲ್ಯೂನ ನಾವು ರೌಂಡ್ ಆಫ್ ಮಾಡ್ಕೊಂಡಿರೋದು ಎಷ್ಟಪ್ಪ ಅಂತ ಹೇಳಿದ್ರೆ, 2.99
792,785,299,792 ಕಿಲೋಮೀಟರ್ ಪರ್ ಸೆಕೆಂಡ್. ಇನ್ ಮುಂದಕ್ಕೆ ಬಿಟ್ಬಿಡಿ, ಅಷ್ಟು ಅಷ್ಟೊಂದೆಲ್ಲ ಏನೇನು ಇರೋದಿಲ್ಲ. 292,792 ಇದನ್ನು ನೀವು, ನಾನು ಪಿ ಯು ಸಿ ಅಲ್ಲಿ ಕಲ್ತಿದ್ದು 2.997925 ಅಂತ ಹೇಳ್ಬಿಟ್ಟು, ಅದಂಗೆ ಒಂದು ಎರಡು ಮೂರು ಸತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ವಲ್ಪ ಕಷ್ಟಪಡಿ, ಏನೂ ಪ್ರಾಬ್ಲಮ್ ಇಲ್ಲ. ನೀವು ಕಾಂಪಿಟೇಟರ್ಸ್ ಇದ್ದಾಗಿಂದ ಸ್ವಲ್ಪ ಕಷ್ಟಪಟ್ಬಿಟ್ರೆ ಈಸಿಯಾಗಿ ಆಗೋಗ್ಬಿಡುತ್ತೆ. ನಾನು ಬೆಳಗ್ಗೆ ಇವತ್ತೇನು ಮಾಡಿದೆ ಅಂತ ಹೇಳಿದ್ರೆ, ಇವತ್ತು ಬೆಳಗ್ಗೆ ಇವತ್ತು ನೈಟು ಮೈಂಡ್ ಕಂಟ್ರೋಲ್ ಮಾಡ್ಕೋಬೇಕ್ರಿ. ನೀನು ಗೆಲ್ಲಬೇಕು ಅಂತ ಆಸೆ ಇತ್ತು ಅಂತ ಹೇಳಿದ್ರೆ, ನಾನು ಕಾಮನ್ನಾಗಿ ಬೇರೆಯವ್ ನೀನು ಏನು ಮಾಡ್ತಾನಲ್ಲ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕಷ್ಟೇ. ಬೇರೆ ಇನ್ನೇನು ಕಿತ್ ಗುಡ್ಡೆ ಹಾಕೋಂಥ ಅವಶ್ಯಕತೆ ಇಲ್ಲ. ಏನು ಮಾಡಬೇಕು, ಅವ್ನು 3 ಗಂಟೆಗೆ ಆರಾಮ ಇಡ್ತಾನೆ, ಅವ್ನು ಎದೋಳಲ್ಲ, ನೀವು ಎದೋಳಬೇಕು. ಮೈಂಡ್ ಹೇಳುತ್ತೆ, ಇವತ್ತು ರಾತ್ರಿ ಎಷ್ಟು ಕನ್ನಿಂಗ್ ಇರುತ್ತೆ ಮೈಂಡು ಅಂತ ಹೇಳಿದ್ರೆ, ಮನಸ್ಸು. ನೀವು ಯಾರು ಮನಸ್ಸನ್ನು ಸ್ಟ್ರಾಂಗ್ ಮಾಡಿ ಇಟ್ಕೋತೀರಾ, ನಿಮಗೆ ಯಾರಲ್ಲಿ ಕಷ್ಟ ನೋವುಗಳನ್ನ ನೋಡಿರ್ತೀರಾ, ಅವ್ರುಗಳು ಮಾತ್ರ ಇವೆಲ್ಲ ಓದ್ಕೊಂಡು ಇದು ಮಾಡೋದು ಈಸಿ. ಇದೆಲ್ಲ ಏನು ಕಷ್ಟ ಏನು ಇಲ್ಲ, 10ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ದೇ ಹೇಳಿರೋದು, ಇದ್ರ ಮೇಲೆ ಕ್ವೆಶನ್ ಇರೋದು. ಓಕೆ, ನಾನು ನೆಕ್ಸ್ಟು ಸರ್ರು ಹೇಳಿದ್ದಾರೆ, ಹುಸೇನಪ್ಪ ನಾಯಕರು ನಾಳೆ ಸಿಂಹ ಬಂದೇ ಬರುತ್ತೆ, ಆಯಿತಾ, ನಾಳೆ ಪಾಠ ಮಾಡೇ ಮಾಡ್ತಾರೆ ಅವರು. ಅವ್ರು ಹೇಳಿದ್ದಾರೆ ಪೂರ್ತಿ 8-9 ಕ್ಲಾಸ್ನ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು, ಅದ್ರ ಪ್ರಕಾರನೇ ಸ್ಟಾರ್ಟ್ ಮಾಡೋಣ ಅಂತಲೂ ಹೇಳಿದ್ದಾರೆ. ನಾಳೆ ಅವ್ರ ಕ್ಲಾಸ್ 9:35ಕ್ಕಿದೆ, 100% ಇರುತ್ತೆ, ಇವತ್ತು ಬ್ಯುಸಿ ಇದ್ದಿದ್ದರಿಂದ ಮಾಡಿಲ್ಲ. ಇಷ್ಟೆಲ್ಲ ಓದಬೇಕ್ರಿ ನೀವು ಬೆಳಗ್ಗೆ. ನಾನು ಏನು ಹೆಂಗೆ ಮಾಡೋದು ಗೊತ್ತಾ ಮೈಂಡು, ನಾನು 10 ಗಂಟೆಗೆ ಇವತ್ತು ಓದ್ತಾ ಇದ್ದೀನಿ, ಓದ್ತಾ ಇರ್ಬೇಕಾರೆ ಬೆಳಗ್ಗೆ 4 ಗಂಟೆಗೆ ಅಲಾರಾಮ್ ಇಟ್ಬಿಟ್ಟು 4 ಗಂಟೆಯಿಂದ 9 ಗಂಟೆವರೆಗೂ ಓದೋಣ. ಎಷ್ಟು ಅವರ್ ಆಯಿತು, 3, 2, 5 ಅವರ್ ಆಯಿತು ಅಂತ ಹೇಳ್ಬಿಟ್ಟು ಗೊಬ್ಬರ ಹಾಕ ಮಂಕೊಂಬಿಡೋದು. 4 ಗಂಟೆಗೆ ಎದೋಳಿಸುತ್ತೆ ಅಲಾರಾಮು, ಮೈಂಡು ಎದೋಳಿಸುತ್ತೆ, ಲೇ ಅಲಾರಾಮ್ ಇಟ್ಟಿದೆಯಾ ಎದೋಳು ಅಂತ ಹೇಳ್ಬಿಟ್ಟು. ಯಾರು ಎದೋಳ್ತೀರಾ ಅವ್ರು ಗೆಲ್ತೀರಾ, ಯಾರು ಎದೋಳಲ್ಲ. ಸರ್ ಎಕ್ಸಾಮ್ ಪೇಪರ್ ಕಷ್ಟ ಇತ್ತು, ಅದು ಬಂತು, ಇದು ಬಂತು, ಅದಾಯಿತು, ಇದಾಯಿತು ಅಂತ ಹೇಳಿ ಇದು ಮಾಡಿಬಿಡ್ತೀರಾ, ಅದೆಲ್ಲ ಇದು ಮಾಡಬಾರ್ದು. ಆಮೇಲೆ ಅಷ್ಟೇ ಆಗುತ್ತೆ, 4 ಗಂಟೆಗೆ ಅಲಾರಾಮ್ ಎದೋಳಲ್ಲ, ಎದೋಳಿಸುತ್ತೆ. ಏನು ಮಾಡ್ತೀರಾ ಅಂದರೆ ಅಲಾರಾಮ್ನ ಸ್ನೂಸ್ ಮಾಡ್ತೀರಾ, ಟೆಕ್ನಾಲಜಿಲಿ ಅಪ್ಡೇಟ್ ಆಗಿದ್ದೀವಿ, 6 ಗಂಟೆಗೆ ಪೋಸ್ಟ್ಪೋನ್ ಮಾಡ್ತೀರಾ. ಏನು ಮಾಡೋದು, ಈಗ 4 ರಿಂದ 9 ಅಂದರೆ ಎಷ್ಟಾಯಿತು, 3, 2, 5 ಅವರ್ ಓದೋದು. ನೀವು 6 ಗಂಟೆಗೆ ಮಂಕೊಂಬಿಟ್ಟು ಏನು ಮಾಡೋಣ ಅಂತ ಹೇಳಿದ್ರೆ 3 ಗಂಟೆವರೆಗೂ ಓದೋಣ. ಮಧ್ಯಾಹ್ನ ಎಷ್ಟು, ಆ 9 ಅವರ್ ಆಯಿತು ಓದಿದ್ದು, ಇಲ್ಲಿ ಬರೀ 5 ಅವರು, ಅಲ್ಲಿ 9 ಅವರು. ಹಾಂ ಮಂಕ, ಮತ್ತೆ ಮಂಕ, ಮತ್ತೆ ಏನು ಮಾಡೋದು ಗೊತ್ತಾ, 6 ಗಂಟೆಗೆ ಎದ್ದಾಳಲ್ಲ 7 ಗಂಟೆಗೆ ಎದ್ದೋಳ್ತೀರಾ. 7 ಗಂಟೆಗೆ ಎದ್ದಾಗ ಅಯ್ಯೋ ನಿಮಗೆ ನೀವೇ ಬೈಕೊಳ್ಳೋದು, ನಿಜ 6 ಗಂಟೆಗೆ ಎದ್ದಾಳ್ಬೇಕಿತ್ತು, 6 ಗಂಟೆಗೆ ಎದ್ದಾಳಲಿಲ್ಲ ನಾನು, ಆಯಿತಾ, ಇನ್ನೂ ಮತ್ತೆ ನಿಮ್ಮನ್ನು ನೀವು ಬೈಕೊಳ್ಳೋದು, ಮತ್ತೆ ನಾಳೆಯಿಂದ ಮಾಡೋಣ. ಈ ಪೋಸ್ಟ್ಪೋನಿಂಗ್ನ ನಾವು ಪ್ರೊಕ್ರಾಸ್ಟಿನೇಷನ್ ಅಂತ ಹೇಳಿ ಕರಿತೀವಿ. ಯಾರು ಪ್ರೊಕ್ರಾಸ್ಟಿನೇಷನ್ ಮಾಡ್ತೀರಾ, ಯಾರು ಕಷ್ಟ ಅನ್ಕೋತೀರಾ, ಸ್ವಲ್ಪ ಕಷ್ಟ ಆಗುತ್ತೆ. ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ನೆನಪಾಗಲಿ, ಓದಿದ್ರೆ ಈಸಿ ಆಗುತ್ತೆ. ಸೊ ವಕ್ರೀಭವನ ಹೇಳಿದೆ ಅಲ್ವಾ, ಹೆಂಗೆ ಕಂಟ್ರೋಲ್ ಮಾಡಬೇಕು, ಮೆಡಿಟೇಷನ್ ಮಾಡಿ ಸರ್, ಮನಸ್ಸನ್ನು ಪೂರ್ತಿ ಹಿಡಿತದಲ್ಲಿ ಇಟ್ಕೊಡ್ರಿ, ಗೆಲುವು ನಿಮ್ಮದೇ. ಈ ಸತಿ ಖಂಡಿತ 400 ಯಾರು ಮೈಂಡ್ ಸೆಟ್ ಸ್ಟ್ರಾಂಗ್ ಇರುತ್ತೆ ಅವ್ರು ಗೆಲ್ತೀರಾ, ಯಾರು ಮೈಂಡ್ ಸೆಟ್ ವೀಕ್ ಇರುತ್ತೆ ಅವ್ರು ಸ್ವಲ್ಪ ಹೋಗ್ತೀರಾ ಅಷ್ಟೇ, ಇನ್ನೇನಿಲ್ಲ, ಯಾವುದು ಯಾರು ಇದೇನಿಲ್ಲ. ಸೊ ಇಲ್ಲಿ ರಿಫ್ಲೆಕ್ಷನಲ್ಲಿ ಏನಾಗುತ್ತೆ, ಇದು ನಾರ್ಮಲ್ ಇದೆ ಸರ್, ಇಲ್ಲಿ ಇನ್ಸಿಡೆಂಟ್ರೇ ಬಂತು ಸರ್, ನೀರೊಳಗಡೆ ಬರ್ತೈತೆ ಅಂತ ತಿಳ್ಕೊಳ್ಳೋಣ, ಅಥವಾ ಬೇರೆ ಇನ್ನೊಂದು ಯಾವುದೋ ಮೀಡಿಯಂ ಗ್ಲಾಸು ಅಂತ ತಿಳ್ಕೊಳ್ಳೋಣ. ಸ್ಪೀಡು ಜಾಸ್ತಿ ಇದೆ, 3×10⁸, ಇಲ್ಲಿ ಸ್ಪೀಡು ಕಮ್ಮಿ ಆಯಿತು, ಟಕ್ಕನಾಗಿ ಬೆಂಡಾಯಿತು. ನೀವೇ ಜೋರಾಗಿ ಫುಲ್ ಕಾರಾಗಿ ಜೋರಾಗಿ ಬರ್ತಿದ್ದೀರಾ, ಯಾವುದೋ ಒಂದು ಅಪೋಸಿಷನ್ ಬಂತು, ಸ್ಪೀಡ್ ಚೇಂಜ್ ಆಗಲ್ವಾ, ಹಂಗೆ ಲೈಟ್ ಟ್ರೇನು ಚೇಂಜ್ ಆಯಿತು. ಇದೇ ವಕ್ರೀಭವನ, ಆಯಿತಾ, ಇದು ಮೋಸ್ಟ್ ಇಂಪಾರ್ಟೆಂಟು. ಅದಾದಮೇಲೆ ವಕ್ರೀಭವನದ ನಿಯಮಗಳು ಏನೇನು, ಏನು ಎತ್ತ, ನಾವು ಇದು ನೋಡಿದ್ವಿ ಅಲ್ವಾ, ಯಾವುದು ಪ್ರತಿಫಲನದ ನಿಯಮಗಳು, ಹಾಗೆ ವಕ್ರೀಭವನದ ನಿಯಮಗಳು ಏನೇನು. ವಕ್ರೀಭವನದ ನಿಯಮಗಳು ಅಂತ ಹೇಳಿದ್ರೆ, ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಎರಡು ಮಧ್ಯಗಳ ಸಂಪರ್ಕ ಮೇಲ್ಮೈಗೆ ಸೇಮ್ ಥಿಂಗ್, ಏನು ಇಲ್ಲ. ಇದು ಮೀಡಿಯಂ ಅಂತ ಹೇಳಿದ್ರೆ, ಇದು ಮೀಡಿಯಂ, ಈ ಮೀಡಿಯಮಲ್ಲಿ ರಿಫ್ಲೆಕ್ಟೆಡ್ ರೇ, ಇದು ನಾರ್ಮಲ್ಲು ರಿಫ್ರಾಕ್ಟೆಡ್ ರೇ, ಇವು ಮೂರು ಏನಾಗಿರುತ್ತೆ ಅಂದರೆ ಒಂದೇ ಸಮತಲದಲ್ಲಿ ಇರುತ್ತದೆ. ಇದು ಇದು, ಆಯಿತಾ, ಇಷ್ಟು ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಆದರೆ ಮೋಸ್ಟ್ ಇಂಪಾರ್ಟೆಂಟು ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದ್ರೆ, ಸ್ನೆಲ್ಸ್ ಲಾ ಅಂತ ಹೇಳಿ ಕರಿತೀವಿ. ಏನೋ ಸ್ನೆಲ್ಸ್ ಲಾ ಇಂಗ್ಲೀಷಲ್ಲಿ ಕೇಳ್ಬೋದು, ಸ್ನೆಲ್ಸ್ ಲಾ ಏನು ಹೇಳುತ್ತೆ, ಸ್ನೆಲ್ಸ್ ಲಾನ ಮ್ಯಾಥಮೆಟಿಕಲ್ ಈಕ್ವೇಷನ್ ಏನು ಅಂತ ಹೇಳಿ ಕೇಳ್ಬೋದು. ಏನು ಅಂದರೆ ಸ್ನೆಲ್ಸ್ ಲಾ ಅಂದರೆ sin i / sin r = constant r refractive index. ಸಾರ್ ಇಂಗ್ಲೀಷಲ್ಲಿ ಯಾವುದು ಸರ್ ಇದು, sin i, sin r ಏನೇನೋ. ಈ ಸೈನ್ ಅಂತಕ್ಕಂತಹದ್ದು ನಿಮಗೆ ಟ್ರಿಗ್ನಾಮೆಟ್ರಿಯಲ್ಲಿ ಬರುತ್ತೆ. ಇದನ್ನು ನಾವು ಒಂದು ಫಂಕ್ಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಯಾರು ಇಂಜಿನಿಯರಿಂಗು ಅದು ಇದಕ್ಕೆ ಹೋಗೋ ಅಂತಕ್ಕಂಥ ಇದ್ದಾಗಿಂದ ಇದೇನು ತರ್ಕೋಬೇಡಿ, ಇದೊಂದು ಫಂಕ್ಷನ್ನು. ಫಂಕ್ಷನ್ ಅಂದರೆ ಏನು, ಮ್ಯಾಥ್ಸಲ್ಲಿ ಅದೆಲ್ಲ ಬೇಕಾಗೇ ಇಲ್ಲ, ಕೇಳೋದೇ ಇಲ್ಲ. sin i / sin r ಇದನ್ನು ಮಾಡಿದೆ ಅಂತ ಹೇಳಿದ್ರೆ ನನಗೆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಬರುತ್ತೆ, ಅದನ್ನು ನಾನು ವಕ್ರೀಭವನ ಸೂಚ್ಯಾಂಕ ಅಂತ ಹೇಳಿ ಕರಿತೀನಿ. ನಾನೆಲ್ಲ ಕರೆಯೋದು, ಅದನ್ನು ಕರೀತಾರೆ ವಕ್ರೀಭವನ
ಸೂಚ್ಯಾಂಕ. ಸಿ ವಕ್ರೀಭವನ ಸೂಚ್ಯಾಂಕ ಅಂತಕ್ಕಂಥದ್ದು ಏನಿದೆ, ಯಾವುದಾದರೂ ಒಂದು ಮೀಡಿಯಮ್ಮಲ್ಲಿ ಕಾನ್ಸ್ಟೆಂಟ್ ಆಗಿ ಇರುತ್ತೆ, ಅಂದರೆ ಅದ್ರ ವ್ಯಾಲ್ಯೂ ಚೇಂಜ್ ಆಗಲ್ಲ. ಅಂದರೆ ಇವಾಗ ನಾನು ನೀರನ್ನು ತಗೊಂಡೆ ಅಂತ ತಿಳ್ಕೊಳ್ಳೋಣ, ಈ ನೀರಿನ ಮೇಲೆ ವಕ್ರೀಭವನ ಆಗ್ತಾ ಇದೆ, ಆ ವಕ್ರೀಭವನ ನೀರಿನಲ್ಲಿ ಆದಾಗ ಆ ನೀರಿನ ವಕ್ರೀಭವನ ಸೂಚ್ಯಾಂಕ ಸೇಮ್ ಆಗಿರುತ್ತೆ, ಎಲ್ಲಾನ ಬರಲಿ ಏನಾನ ಬರಲಿ ಅದನ್ನೇ ನಾವು ಕಾನ್ಸ್ಟ್ಯಾಂಟ್ ಅಂತ ಹೇಳಿ ಕರಿತೀವಿ. ಏನು ಸೈನ್ ಐ ಬೈ ಸೈನ್ ಆರ್, ಏನಿದು ಐ, ಐ ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಅಂದರೆ ವಕ್ರೀಭವನ ಆಗ್ತಕ್ಕಂತಹ ಇದು ಕೋನ ಬರುತ್ತಲ್ಲ ಅದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಅಂದರೆ ಸೈನ್, ಸೈನ್ ಅಂದರೆ ಏನು ಆ ಫಂಕ್ಷನಲ್ಲಿ ಹಂಗೆ ಒಂಚೂರು ಬ್ರೀಫಾಗಿ ಹೇಳ್ಬಿಡ್ತೀನಿ, ಬಟ್ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನೋಡಿ ಸೈನ್, ಸೈನ್ ಝೀರೋಗೆ ಒಂದು ವ್ಯಾಲ್ಯೂ ಇದೆ, ಥರ್ಟಿಗೆ ಒಂದು ವ್ಯಾಲ್ಯೂ ಇದೆ, ಸೈನ್ 45ಗೆ ಒಂದು ವ್ಯಾಲ್ಯೂ ಇದೆ, ಸೈನ್ ಝೀರೋ ಝೀರೋ, ಸೈನ್ 30 ಒನ್ ಬೈ ಟು, ಸೈನ್ 45 ಒನ್ ಬೈ ರೂಟ್ ಟು, ಸೈನ್ 90 ಒನ್ನು, ಸೈನ್ 91 ಹಿಂಗೆ ಒಂದು ವ್ಯಾಲ್ಯೂ ಇದೆ. ಅಂದರೆ ಆ ಕೋನದಲ್ಲಿ ಈ ಫಂಕ್ಷನ್ಗೆ ಹಾಕಿದೆ ಅಂದರೆ ಒಂದು ಪ್ರಸ್ತುತ ಸಂಖ್ಯೆ ಬರುತ್ತೆ, ಆ ಸಂಖ್ಯೆಯನ್ನು ಮಾಡ್ಕೊಂಬಂದೆ ಅಂದರೆ ನನಗೆ ಒಂದು ಕಾನ್ಸ್ಟೆಂಟ್ ಆಗಿರುತ್ತೆ. ಬಟ್ ಅರ್ಥ ಆಗಿಲ್ಲ ಅಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಿಮಗೆ ಏನು ಕೇಳ್ಬೋದಪ್ಪ ಅಂತ ಹೇಳಿದ್ರೆ ಸ್ನೆಲ್ಸ್ ಲಾ ಏನು ಹೇಳುತ್ತೆ, ಅದರ ಮ್ಯಾಥಮೆಟಿಕಲ್ ಈಕ್ವೇಷನ್ ಏನು ಅಂತ ಹೇಳಿ ಕೇಳ್ಬೋದು. ಏನು ಮ್ಯಾಥಮೆಟಿಕಲ್ ಈಕ್ವೇಷನ್? ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್. ಈ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತಕ್ಕಂತಹದ್ದು ವಕ್ರೀಭವನ ಸೂಚ್ಯಾಂಕ. ಅರ್ಥ ಆಗಿದ್ರೆ ಅದೆಲ್ಲ ಫೈನ್, ಕಾನ್ಸ್ಟೆಂಟ್. ಸ್ಟೇಟ್ಮೆಂಟ್ ಮಾಡ್ಬಿಡ್ತೀನಿ ಇಂಗ್ಲೀಷಲ್ಲಿ, ದ ಸೈನ್ ಆಫ್ ದಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ದ ರೇಷಿಯೋ ಆಫ್ ದಿ ಸೈನ್ ಆಫ್ ದಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಟು ದಿ ಸೈನ್ ಆಫ್ ದಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್. ದಿಸ್ ಲಾ ಇಸ್ ನೋನ್ ಆಸ್ ಸ್ನೆಲ್ಸ್ ಲಾ. ಕನ್ನಡದಲ್ಲಿ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಧ್ಯಮಗಳಿಗೆ ಪತನ ಕೋನದ ಸೈನು, ನೋಡಿ ಪತನ ಕೋನದ ಸೈನು ಮತ್ತು ವಕ್ರಿಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. ದ ಸೈನ್ ಆಫ್ ದಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಟು ದಿ ಸೈನ್ ಆಫ್ ದಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್. ಇದನ್ನೇ ನಾವು ಸ್ನೆಲ್ಸ್ ಲಾ ಅಂತ ಹೇಳಿ ಕರಿತೀವಿ. ಐ ಅಂದರೆ ಪತನ ಕೋನ, ಆರ್ ಅಂದರೆ ವಕ್ರೀಭವನ ಕೋನ, ಸೈನ್ ಅಂದರೆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ, ಅದಕ್ಕೆ ಅದೇ ವ್ಯಾಲ್ಯೂ ಫಿಕ್ಸ್ ಇರುತ್ತೆ. ನೀವು ಬರ್ಕೋಬೇಕಾಗಿರೋದೇನು ಅಂದರೆ ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್, ಇದು ಕಾನ್ಸ್ಟೆಂಟ್. ಇಷ್ಟು ಇಂಪಾರ್ಟೆಂಟು. ಇದಾದ ನಂತರ ವಕ್ರೀಭವನ ಏನೇನಾಗುತ್ತೆ ಅಂತ ಹೇಳಿ ಹೇಳಿದ್ದೀವಿ. ಏನು ಇದು? ಇದು ಕಾನ್ವೆಕ್ಸ್, ಇದು ಕಾನ್ಕೇವ್, ಇದು ನಿಮ್ನ ಮಸೂರ, ಇದು ಪೀನ ಮಸೂರ. ನೋಡಿ ಅವಾಗಲೇ ನಾವು ಹೇಳಿದ್ವಿ ಈ ಕಾನ್ವೆಕ್ಸ್ ಏನಿದೆ, ಈ ಕಾನ್ವೆಕ್ಸು ಇದು ಪ್ರಿನ್ಸಿಪಲ್ ಆಕ್ಸಿಸು, ಇದು ಕಾನ್ವೆಕ್ಸ್ ಇದೆಯಲ್ಲ ಇದು ಕನ್ವರ್ಜಿಂಗ್. ಬಟ್ ಎಲ್ಲಿ? ದರ್ಪಣದಲ್ಲಿ ಉಲ್ಟ. ಮಸೂರ ಇಲ್ಲಿ ಕಾನ್ವೆಕ್ಸ್ ಏನಿದೆ ಇದು ಯಾವುದು, ಇದು ಪೀನ, ಇದು ಯಾವುದು ನಿಮ್ನ ಮಸೂರ ಅಥವಾ ಕಾನ್ಕೇವ್ ಲೆನ್ಸ್ ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸು ಕನ್ವರ್ಜಿಂಗು, ಸರಿನಾ? ಕಾನ್ವೆಕ್ಸ್ ಮಿರರ್ ಅಂದರೆ ದರ್ಪಣ ಡೈವರ್ಜಿಂಗು, ಉಲ್ಟ. ಇಲ್ಲೂ ಅಷ್ಟೆ, ಕಾನ್ಕೇವ್ ಲೆನ್ಸು ಡೈವರ್ಜಿಂಗು, ಕಾನ್ಕೇವ್ ಮಿರರು ಕನ್ವರ್ಜಿಂಗು. ಇಷ್ಟು ನೆನಪಿರಲಿ ನಿಮಗೆ ನೀಟಾಗಿ, ಓಕೆನಾ? ಇದು ನಮಗೆ ಮಯೋಫಿಯಾ, ಹೈಪರ್ಮೆಟ್ರೋಫಿಯಾ ಮತ್ತು ಪ್ರೆಸ್ಬಯೋಫಿಯಾ, ನಮ್ಮ ಕಣ್ಣಿನಲ್ಲಿ ಹತ್ತಿರ ದೃಷ್ಟಿ ದೂರದೃಷ್ಟಿ ಇದ್ದಾಗ ಸರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಮಸೂರವನ್ನು ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಿರಬೇಕು ನಿಮಗೆ. ನೋಡಿ ಯಾವುದಿದು, ಕಾನ್ವೆಕ್ಸು ಅತೃಪ್ತ ಇರುತ್ತೆ, ಕಾನ್ಕೇವು ಅಗಲ ಮಾಡುತ್ತೆ, ಮಸೂರ ದರ್ಪಣ ಉಲ್ಟಾ ಮಾಡುತ್ತೆ. ಇಷ್ಟು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಟಾಪಿಕ್ ಹೋಗ್ತಾ ಇದ್ದೀನಿ. ರಿಫ್ರಾಕ್ಷನ್ ಆಯಿತು, ಅದಾದಮೇಲೆ ಇಲ್ಲೇ ಬರ್ತಕ್ಕಂತಹದ್ದು ಇನ್ನೊಂದು ಏನಪ್ಪ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಅದು ರಿಫ್ರಾಕ್ಷನ್ದು ಒಂದು ಪಾರ್ಟು. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಸರ್ ಏನಕ್ಕಿದೆ ಹೇಳ್ತಾ ಇದ್ದೀರಾ ಇದೇನು? ಬಟ್ ಏನು ಗೊತ್ತಾ, ಒಂದು ಪೈಪ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಯಾವುದು ಪೈಪ್ ಇದು ಅಂದರೆ ಓ ಎಫ್ ಸಿ, ಆಪ್ಟಿಕ್ ಫೈಬರ್ ಕೇಬಲ್, ಸರಿನಾ? ಏನಕ್ಕೆ ಯೂಸ್ ಮಾಡ್ತೀವಿ? ನಮ್ಮ ಇಂಟರ್ನೆಟ್ಟಲ್ಲೆಲ್ಲ ಶೇರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದು ಗ್ಲಾಸಿಂದ ಮಾಡಿರುತ್ತೆ, ಗಾಜಿನಿಂದ ಮಾಡಿರುತ್ತೆ. ಈ ಬೆಳಕಿನ ಕಿರಣಗಳು ಹಿಂಗೆ ಬಂದು ಅಂದರೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಕಳಿಸ್ತೀನಿ, ಎಲೆಕ್ಟ್ರಿಕಲ್ಸ್ನ ಸಿಗ್ನಲ್ಸ್ನ ಕಳಿಸಿ ಒಂದೇ ಮೀಡಿಯಮಲ್ಲಿ ಹಿಂಗೆ ರಿಫ್ಲೆಕ್ಷನ್ ಎಷ್ಟೊಂದು ಸತಿ ಆಗ್ತಾ ಬರುತ್ತೆ, ಅದನ್ನೇ ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳಿ ಕರಿತೀವಿ. ನೀವು ನೆನ್ಪಿಟ್ಕೋಬೇಕಾಗಿರೋದು ಓ ಎಫ್ ಸಿ ಯಾವುದ್ರ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಪ್ರಿನ್ಸಿಪಲ್ ಮೇಲೆ ವರ್ಕು ಆಗುತ್ತೆ. ಅದಾದಮೇಲೆ ನಮಗೆ ಕಲರ್ಗಳನ್ನೆಲ್ಲ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೇನ್ ಪ್ರೈಮರಿ ಕಲರ್ಸ್, ಪ್ರೈಮರಿ ಕಲರ್ಸ್ ಯಾವುದಪ್ಪ ಅಂದರೆ ಜಿ ಆರ್ ಬಿ ತುಪ್ಪ. ನೆನ್ಪಿಡ್ಕೋಬೇಕಾರದು ಜಿ ಆರ್ ಬಿ. ಏನು ಸರ್ ಜಿ ಆರ್ ಬಿ ಅಂದರೆ? ಜಿ ಅಂದರೆ ಗ್ರೀನ್, ರೆಡ್, ಬ್ಲೂ, ಇವು ಮೂರು ಏನು ಅಂದರೆ
ಪ್ರೈಮರಿ ಕಲರ್ಸ್ ಅಂದರೆ ಪ್ರೈಮರಿ ಕನ್ನಡದಲ್ಲಿ ವಿ ಆರ್ ಕಾಲ್ಡ್ ಆಸ್ ಪ್ರೈಮರಿ ಕಲರ್ಸ್. ಸೆಕೆಂಡ್ರಿ ಕಲರ್ಸ್ ಅಂದರೆ ಎರಡು ಕಲರ್ಗಳನ್ನ ಮಿಕ್ಸ್ ಮಾಡಿ ನೆಕ್ಸ್ಟ್ ಬರ್ತಕ್ಕಂತಹದ್ದು. ನಾವು ಅದನ್ನು ಇನ್ನೊಂದು ಸತಿ ಪ್ರೈಮರಿ ಕನ್ಸ್ಯೂಮರ್ಸ್, ಟರ್ಷರಿ ಕನ್ಸ್ಯೂಮರ್, ಸೆಕೆಂಡ್ರಿ ಕನ್ಸ್ಯೂಮರ್ ಸೆಲ್ಸಲ್ಲೆಲ್ಲ ಇನ್ನು ಯಾವ್ಯಾವ ಥರದ್ದು ಅಂತ ಹೇಳಿ ಗೊತ್ತಾಗುತ್ತೆ. ಬಟ್ ಪ್ರೈಮರಿ ಅಂದರೆ ಬೇಸಿಕಲಿ ಇವು ಗ್ರೀನ್, ರೆಡ್, ಬ್ಲೂ. ಆಯಿತಾ? ಹಂಗೆ ಕಾಮನ ಬಿಲ್ಲು ಯಾವ್ದು ಮಾಡಿರುತ್ತೆ, ಕಾಮನ ಬಿಲ್ಲು ಪ್ರೊಸೀಜರ್ ಏನು, ಅದು ಅಟ್ಮಾಸ್ಫರಿಕ್ ರಿಫ್ರಾಕ್ಷನ್ ಹೆಂಗಾಗತ್ತೆ, ಕಲರ್ಫುಲ್ ವರ್ಡು, ಡಿಸ್ಪರ್ಷನ್ನು, ಆ ಪಾಠದಲ್ಲಿ ಇನ್ನೊಂದ್ಸತಿ ಹೇಳ್ತೀವಿ. ಬಟ್ ಇಲ್ಲಿ ಕಾಮನ ಬಿಲ್ಲುಗಳ ಕಲರ್ ಸಹ ಏನಾಗಿರುತ್ತೆ, ವಿಬ್ ಗಯಾರ್. ವಿಬ್ ಗಯಾರ್ ಅಂದರೆ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಮೊದಲನೇದಾಗಿ ಫಸ್ಟು ವೈಲೆಟ್ ಇರುತ್ತೆ, ನೀವು ಹಂಗೆ ಇಮೇಜ್ ಮಾಡಿ ನೋಡಿ. ಅದಾದಮೇಲೆ ಇಂಡಿಗೋ ಇರುತ್ತೆ, ರೆಡ್ ಇರುತ್ತೆ, ಗ್ರೀನ್ ಇರುತ್ತೆ, ಯೆಲ್ಲೋ ಇರುತ್ತೆ, ಆರೆಂಜ್ ಇರುತ್ತೆ, ರೆಡ್ ಇರುತ್ತೆ. ಓಕೆ, ಇಷ್ಟು. ಯಾವುದು ಪ್ರೈಮರಿ ಕಲರ್ಸು? ಜಿ ಆರ್ ಬಿ. ವಿಬ್ ಗಯಾರು ಕಾಮನ ಬಿಲ್ಲುವಿನ ಕಲರ್ಸು. ಆಪ್ಟಿಕಲ್ ಫೈಬರ್ಸ್ ವರ್ಕ್ ಆಗೋದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮೇಲೆ. ಆಪ್ಟಿಕಲ್ ಫೈಬರ್ಸ್ ಅಂದರೆ ಓ ಎಫ್ ಸಿ ಅಂದರೆ ಆಪ್ಟಿಕಲ್ ಫೈಬರ್ ಕೇಬಲ್, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಯೂಸ್ ಮಾಡಿ ಇಟ್ಕೋತೀವಿ. ಅದಾದಮೇಲೆ ನೆಕ್ಸ್ಟ್ ಯಾವುದಪ್ಪ ಅಂದರೆ ಪವರ್ ಆಫ್ ಅ ಲೆನ್ಸ್. ಏನು ಸರ್ ಪವರ್ ಆಫ್ ಅ ಲೆನ್ಸ್ ಅಂದರೆ, ಪವರ್ ಆಫ್ ಅ ಲೆನ್ಸ್ ಏನಪ್ಪ ಅಂದರೆ ಇಸ್ ಡಿಫೈನ್ಡ್ ಆಸ್ ಪಿ ಇಸ್ ಈಕ್ವಲ್ ಟು 1/f. ಸರ್ ಸಿಂಪಲಾಗಿ ಹೇಳಿ, ನೀವು ಹಂಗೆ ಕೇಳ್ತಾ ಇರಬೇಕು, ಸಿಂಪಲಾಗಿ ಹೇಳ್ತೀವಿ ಪಿ ಇಸ್ ಈಕ್ವಲ್ ಟು 1/f. ಸರ್ ಕಷ್ಟ ಇಲ್ಲ, ನೆನಪು ಮಾಡ್ತಾ ಇದ್ದೀನಿ. ಇನ್ನೊಂದ್ಸಲ ಯಾರು ಕಷ್ಟ ಅನ್ಕೋತೀರಾ, ಅವ್ರ ಸೆಲೆಕ್ಷನ್ ಮುಂದಕ್ಕೆ ಹೋಗುತ್ತೆ, ಯಾವುದು ಡೀಪ್ ಆಗಿಲ್ಲ, ದಯವಿಟ್ಟು ನೀಟಾಗಿ ನೋಡಿ, ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಮಾಡ್ಕೊಳ್ಳಿ, ಓದಿ. ಬೆಳಗ್ಗೆ ಎಷ್ಟು, ನೀವು 6 ಗಂಟೆಗೆ ಎದ್ದೋಳ್ಬೇಕು ಅಂದರೆ 6 ಗಂಟೆಗೆ ಆರಾಮಿಡಿ. ನಾನು ಈ ಸತಿ ಪಿ ಎಸ್ ಐ ಆಗಬೇಕು ಅಂದರೆ ಈ ಸತಿನೇ ಆಗಬೇಕು. ನೀವು ಯಾವಾಗ 6 ಗಂಟೆ ಅಲಾರಾಮ್ನ 7 ಗಂಟೆಗೆ ಪೋಸ್ಟ್ಪೋನ್ ಮಾಡ್ತೀರಾ, ಸಬ್ ಇನ್ಸ್ಪೆಕ್ಟರ್ ಆಗೋದು 402, ನೆಕ್ಸ್ಟ್ ಟೈಮ್ ಕಾನ್ಫರ್ಮ್ ಮಾಡಿದಾಗ ಆಗ್ತೀನಿ ಅನ್ನೋದೊಂದು ಮೈಂಡ್ ಸೆಟ್ ಬೆಳ್ಕೊಂಡು ಹೋಗುತ್ತೆ. ಪ್ರತಿಯೊಂದು ಯಾವುದೇ ಕಾರಣಕ್ಕೂ ಯಾವುದು ಪೋಸ್ಟ್ಪೋನ್ ಆಗಬಾರ್ದು. ಆಯಿತಾ? ನೀವು ಬೆಳಗ್ಗೆ ಎದ್ದಾಳೋದ್ರಿಂದ ಹಿಡಿದು ಒಂದು ಟೈಮ್ ಫಿಕ್ಸು ಅಂದರೆ ಆ ಟೈಮಲ್ಲಿ ಮಾಡಲೇಬೇಕು. ಈ ಆ್ಯಟಿಟ್ಯೂಡ್ ಬೆಳೆಸ್ಕೊಂಡು ಹೋದರೆ ಪ್ರತಿಯೊಂದರಲ್ಲೂ ಸಕ್ಸಸ್ ಸಿಗುತ್ತೆ. ಪಿ ಇಸ್ ಈಕ್ವಲ್ ಟು 1/f. ಪಿ ಅಂದರೆ ಪವರ್ ಆಫ್ ಎಲೆನ್ಸ್. ಏನು ಸರ್ ಪವರ್ ಆಫ್ ಎಲೆನ್ಸ್ ಅಂದರೆ, ಇವಾಗ ಹೇಳಿದ್ವಿ ಅಲ್ವಾ, ಒಂದು ಮಸೂರ ಕನ್ವರ್ಜು ಮಾಡುತ್ತೆ, ಡೈವರ್ಜು ಮಾಡುತ್ತೆ. ಈ ಕನ್ವರ್ಜ್ ಮಾಡತಕ್ಕಂತಹ ಕೆಪಾಸಿಟಿ ಎಷ್ಟಿದೆ, ಅದೇ ಪವರ್ ಆಫ್ ಎ ಲೆನ್ಸ್, ಅಂದರೆ ಮಸೂರದ ಸಾಮರ್ಥ್ಯ. ಸರ್ ಇದೆಯಾಗ ಮಸೂರದ ಸಾಮರ್ಥ್ಯದ ಏಕಮಾನ ಕೇಳ್ಬೋದು ನಿಮಗೆ. ಡಯಾಪ್ಟರ್ ಯಾವುದೋ ಪಿ ಸಿ ಎಕ್ಸಾಮಲ್ಲಿ ನೋಡಿದ್ದೆ, ಇದು 10ನೇ ಕ್ಲಾಸ್ ಬುಕ್ಕಲ್ಲೈತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಮಸೂರದ ಸಾಮರ್ಥ್ಯದ ಏಕಮಾನ ಡಯಾಪ್ಟರ್, ದ ಎಸ್ ಐ ಯೂನಿಟ್ ಆಫ್ ಪವರ್ ಆಫ್ ಎ ಲೆನ್ಸ್ ಇಸ್ ಡಯಾಪ್ಟರ್. ವಾಟ್ ಇಸ್ ಪವರ್ ಆಫ್ ಎ ಲೆನ್ಸ್? ಪವರ್ ಆಫ್ ಎ ಲೆನ್ಸ್ ಇಸ್ ಡಿಫೈನ್ಡ್ ಆಸ್ ದಿ 1/f, ದಟ್ ಇಸ್ ಇನ್ವರ್ಸ್ ಆಫ್ ಫೋಕಸ್. ಬಟ್ ಜನರಲ್ ಆಗಿ ತಿಳ್ಕೊಳ್ಳೋದಾದರೆ ಅದರ ಕೆಪಾಸಿಟಿ ಎಷ್ಟು, ಸಾಮರ್ಥ್ಯ ಎಷ್ಟು, ಮಸೂರದ ಸಾಮರ್ಥ್ಯ ಎಷ್ಟು, ಏನು ಸಾಮರ್ಥ್ಯ, ಬೆಳಕನ್ನು ಬೆಂಡು ಕನ್ವರ್ಜ್ ಮಾಡುವುದು ಅಥವಾ ಡೈವರ್ಜ್ ಮಾಡುವ ಸಾಮರ್ಥ್ಯ ಎಷ್ಟು ಅಂತ ಹೇಳಿ ಅದನ್ನು ನಾವು ಪವರ್ ಆಫ್ ಎ ಲೆನ್ಸ್ ಅಂತ ಹೇಳಿ ಕರಿತೀವಿ. ಅದರದ್ದು ಒಂದು. ಮಾನವನ ಕಣ್ಣು, ಮೋಸ್ಟ್ ಇಂಟ್ರೆಸ್ಟಿಂಗ್. ಈಗ ಕಣ್ಣು ಬಗ್ಗೆ ಹೇಳ್ತೀನಿ. ಈಗ ರಿಫ್ಲೆಕ್ಷನ್ ಹೇಳಿದ್ವಿ, ರೀಫ್ರಾಕ್ಷನ್ ಹೇಳಿದ್ವಿ, ವಕ್ರೀಭವನ ಹೇಳಿದ್ವಿ, ಅದೆಲ್ಲ ಇದು ಮಾಡಿದ್ವಲ್ಲ. ಹೆಂಗೆ ಕಣ್ಣು ವರ್ಕ್ ಆಗುತ್ತೆ, ನಮ್ಮ ಕಣ್ಣಲ್ಲಿ ಹೆಂಗೆ ಇಮೇಜ್ ಕಾಣಿಸುತ್ತೆ, ಅದೊಂದು ಚೂರು ನೋಡೋಣ. ಅದಾದಮೇಲೆ ನಿಮ್ಮ ದರ್ಪಣವನ್ನು ಎಲ್ಲಿ ಯೂಸ್ ಮಾಡ್ತೀವಿ, ಪೀನ ದರ್ಪಣವನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿ ನೋಡೋಣ. ನೋಡಿ, ಇದೇ ಕಣ್ಣು. ಈ ಕಣ್ಣಲ್ಲಿ ನಾವು ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಸಿಂಪಲ್ಲಾಗಿ ಹೇಳ್ತೀನಿ. ಓಕೆ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕೂ ಹೋಗಬೇಡಿ. ಇದೆಯಲ್ಲ ಸರ್, ಇದು ಲೆನ್ಸು. ಇಲ್ಲಿ ಸೀಲಿಯರಿ ಮಸಲ್ಸು ಅಂದರೆ ನೀವು ಕಣ್ಣ ಹತ್ರ ಗುಡ್ಡೆ ಇರುತ್ತೆ, ಅದಿರುತ್ತೆ. ಈ ಸೀಲಿಯರಿ ಮಸಲ್ಸ್ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ, ಈ ಬೆಳಕು ಬೀಳುತ್ತಲ್ಲ, ಆ ಬೆಳಕನ್ನು ಆ ಬಿದ್ದಾಗ ನನ್ನ ಲೆನ್ಸ್ನ ಅಂದರೆ ಈ ಲೆನ್ಸ್ನ ನನಗೆ ಎಳೆದಾಗ ಫೋಕಸ್ ಕಮ್ಮಿ ಆಗುತ್ತೆ, ಸ್ವಲ್ಪ ಲೂಸ್ ಬಿಟ್ಟಾಗ ಇದು ಅಗಲ ಆಗುತ್ತೆ, ಅಗಲ ಆದಾಗ ಬಿದ್ದಾದಾಗ ಫೋಕಸ್ ಚೇಂಜ್ ಆದರೆ ಪವರ್ ಆಫ್ ಎ ಲೆನ್ಸ್ ಚೇಂಜ್ ಆಗುತ್ತೆ, ಪವರ್ ಆಫ್ ಎ ಲೆನ್ಸ್ ಚೇಂಜ್ ಆಯಿತು ಅಂದಾಗ ಈ ಅಗಲ ಆಗೋದು, ಕನ್ವರ್ಜ್ ಆಗೋದು, ಡೈವರ್ಜ್ ಆಗೋ ಕೆಪಾಸಿಟಿ ಚೇಂಜ್ ಆಗುತ್ತೆ. ಹಂಗೆ ಇದು ಅಡ್ಜಸ್ಟ್ ಮಾಡುತ್ತೆ. ಏನಕ್ಕೆ ಅಡ್ಜಸ್ಟ್ ಮಾಡುತ್ತೆ ಅಂದರೆ, ಈಗ ಇಲ್ಲಿ ಏನೋ ಬೆಳಕಿನ ಕಿರಣಗಳೆಲ್ಲ ಹಿಂಗೆ ಬಂದಾಗ ಕಣ್ಣು ಹತ್ರ ಲೆನ್ಸಿಗೆ ಬಂದು ಇದು ಕರೆಕ್ಟಾಗಿ ಅಡ್ಜಸ್ಟ್ ಮಾಡುತ್ತೆ. ಎಲ್ಲಿಗೆ ಅಡ್ಜಸ್ಟ್ ಮಾಡುತ್ತಪ್ಪ ಅಂದರೆ, ಈ ಮಸೂರದಲ್ಲಿ ಇದು ರೆಟಿನಾ. ಏನಿದು? ರೆಟಿನಾ. ಈ ರೆಟಿನಾ ಏನಾಗುತ್ತೆ ಅಂದರೆ, ನಮ್ಮ ಇದರಲ್ಲಿ ಸ್ಕ್ರೀನ್ ಥರ ಆ್ಯಕ್ಟ್ ಮಾಡುತ್ತೆ. ನಾವು ಪ್ರೊಜೆಕ್ಟ್ ಹಾಕ್ತೀವಿ, ಸಿನಿಮಾ ಥಿಯೇಟ್ರಲ್ಲಿ ಈ ಸ್ಕ್ರೀನ್ ಇರುತ್ತೆ, ಆ ಸ್ಕ್ರೀನ್ ಥರ ಯಾವುದಪ್ಪ ಆ್ಯಕ್ಟ್ ಆಗುತ್ತೆ ಅಂದರೆ ರೆಟಿನಾ ನಮ್ಮ ಕಣ್ಣಲ್ಲಿ. ಈ ಲೈಟ್ ರೇಸು ಇಲ್ಲಿ ಬಂದು ಇದು ಕರೆಕ್ಟಾಗಿ ಅಡ್ಜಸ್ಟ್ ಮಾಡುತ್ತೆ. ಅಡ್ಜಸ್ಟ್ ಮಾಡಿಬಿಟ್ಟು ಕರೆಕ್ಟಾಗಿ ಈ ರೆಟಿನಾ ಮೇಲೆ ನನಗೆ ಬಿತ್ತು ಅಂದರೆ ಲೈಟ್ ರೇಗಳು, ಅಂದರೆ ಲೈಟ್ ರೇ ಏನು ಹೇಳಿದ್ದೀನಿ, ಮೀಟ್ ಆಗಬೇಕು ಅಂತ ಹೇಳಿದ್ನಲ್ಲ, ಕರೆಕ್ಟಾಗಿ ಇಲ್ಲಿಗೆ ಮೀಟ್ ಆಗುತ್ತೆ. ಇಲ್ಲಿ ಮೀಟ್ ಆಯಿತು, ಇಲ್ಲಿ ಇಮೇಜ್ ಫಾರ್ಮೇಷನ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ನನಗೆ ಕರೆಕ್ಟಾಗಿ ಕಣ್ಣು ಕಾಣಿಸುತ್ತೆ. ಎಷ್ಟಪ್ಪ ಕಾಣಿಸುತ್ತೆ ಅಂದರೆ, ನನಗೆ ಮಿನಿಮಮ್ 25 ಸೆಂಟಿಮೀಟರ್ಗಿಂತ ದೂರ ಇರಬೇಕು. ಕೇಳ್ಬೋದು ಮನುಷ್ಯನ ಕಣ್ಣಿನ ಅಂತರ ಎಷ್ಟು ಅಂತ ಹೇಳ್ಬಿಟ್ಟು, ಟೆಕ್ಸ್ಟ್ ಬುಕ್ಕಲ್ಲಿ ಇರೋದೇ ಹೇಳ್ತಾ ಇರೋದು 25 ಸೆಂಟಿಮೀಟರ್. ಅಂದರೆ 25 ಸೆಂಟಿಮೀಟರ್ಗಿಂತ ನೀವು ಹಂಗೆ ಕೈಯಲ್ಲಿ ಇಟ್ಕೊಂಡು ನೋಡಿ, 25 ಸೆಂಟಿಮೀಟ್ರು ಅಥವಾ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಮಾತ್ರ ಕಾಣಿಸುತ್ತೆ. ಹತ್ರ ತಗೊಂಬಂದಿ ಅಂದರೆ ಕರೆಕ್ಟಾಗಿ ಕಾಣಿಸಲ್ಲ.
ಅಂದರೆ ಅದ್ರ ಕೆಪಾಸಿಟಿ ನಮ್ಮದು, ಅದಕ್ಕಿಂತ ಇನ್ನೂ ಜಾಸ್ತಿ ಫೋಕಸ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಯಾವುದಕ್ಕೆ? ಸೀಲಿಯರಿ ಮಸಲ್ಸಿಗೆ. ನಿಮಗೆ ಅದೆಲ್ಲ ಏನು ಬೇಕಾಗಿಲ್ಲ. ಬಟ್ ಇಲ್ಲಿ ರೆಟಿನಾ ಮೇಲೆ ನಮ್ಗೆ ಏನಾಗುತ್ತೆ, ಸ್ಕ್ರೀನ್ ಥರ ಆ್ಯಕ್ಟ್ ಆಗುತ್ತೆ, ಲೆನ್ಸ್ ಥರ ಆ್ಯಕ್ಟ್ ಮಾಡುತ್ತೆ. ಹಂಗೆ ಈ ಸೀಲಿಯರಿ ಮಸಲ್ಸು ಲೆನ್ಸ್ನ ಅಡ್ಜಸ್ಟು ಮಾಡುತ್ತೆ. ಕರೆಕ್ಟಾಗಿ ನಾರ್ಮಲ್ ಆಗಿತ್ತು ಅಂದರೆ 25 ಸೆಂಟಿಮೀಟ್ರು ಮೇಜರ್. ಇನ್ನೊಂದು ಯಾವುದು ಅಂದರೆ ಇನ್ಫಿನಿಟಿ, ಎಷ್ಟು ದೂರ ಇದ್ರೂ ಕಾಣಬೇಕು, ಡಿಪೆಂಡಿಂಗ್ ಅಪಾನ್ ದಿ ಸೈಜು ಅದೆಲ್ಲ ಇದಾಗುತ್ತೆ. ಸೊ ಇಷ್ಟು ಕ್ಲಿಯರು, ರೆಟಿನಾ ಸ್ಕ್ರೀನ್ ಆ್ಯಕ್ಟ್ ಆಗುತ್ತೆ, ಲೆನ್ಸ್ ಇದಾಗುತ್ತೆ. ಈಗ ನಮಗೆ ಅಲ್ಲಿ ಇಮೇಜ್ ಫಾರ್ಮ್ ಆಯ್ತಲ್ಲ, ಇಲ್ಲಿ ಆಪ್ಟಿಕ್ ನರ್ವ್ ಇರುತ್ತೆ, ಈ ಆಪ್ಟಿಕ್ ನರ್ವಿಗೆ ಕಳಿಸುತ್ತೆ. ಕಳಿಸಿದಾಗ ಓ ನೋಡು ಹಿಂಗೆ ಇಮೇಜ್ ಫಾರ್ಮೇಷನ್ ಆಗಿದೆ ಕರೆಕ್ಟಾಗಿ ಉಲ್ಟಾನ ಸೀದಾನ ಎಲ್ಲ ನೋಡ್ಬಿಟ್ಟು ಅದು ನಮಗೆ ಬ್ರೈನಿಗೆ ಕಳಿಸುತ್ತೆ. ಬ್ರೈನಲ್ಲಿ ಓ ಈ ಇಮೇಜ್ ಈ ಥರ ಕಾಣಿಸ್ತಾ ಇದೆ, ಕ್ಯಾಮ್ರಾ ನಾನು ಹಿಂಗೆ ಕಾಣಿಸ್ತಾ ಇದ್ದೀನಿ ಇದು ಹೇಳ್ತಿದ್ದೀವಿ ಅಂತ ಎಲ್ಲ ಇದಾಗುತ್ತೆ. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅವೆಲ್ಲ ಮೋಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ರೀ ಸೈನ್ಸ್. ನೀವೆಲ್ಲ ಸಖತ್ತ ಇದು ಮಾಡ್ಕೋಬೇಕು ಬುಕ್ ತಗೊಂಡು. ಈಗ ನೋಡೋಣ ಯಾವುದು ಮಯೋಫಿಯಾ, ಮತ್ತು ಏನು ಮಯೋಫಿಯಾದಲ್ಲಿ ಏನಾಗುತ್ತೆ, ಏನು ಎತ್ತ, ಯಾವ ಲೆನ್ಸ್ನ ಯೂಸ್ ಮಾಡ್ತೀವಿ, ಏನು ಎತ್ತ ಅಂತ ಹೇಳ್ಬಿಟ್ಟು ನೋಡಿ. ಮಯೋಫಿಯಾ ಅಂತ ಹೇಳಿದ್ರೆ ಸಮೀಪ ದೃಷ್ಟಿ. ಸಮೀಪ ದೃಷ್ಟಿ ಅಂದರೆ ಶಾರ್ಟ್ ಸೈಟೆಡ್ನೆಸ್. ಶಾರ್ಟ್ ಸೈಟ್ ಅಂದರೆ ಹತ್ರ ಇರೋದು ಕರೆಕ್ಟಾಗಿ ಕಾಣಿಸುತ್ತೆ, ದೂರ ಇರೋದು ಕಾಣಿಸಲ್ಲ. ಏನಾಗುತ್ತಪ್ಪ ಶಾರ್ಟ್ ಸೈಟಲ್ಲಿ ಅಂತ ಹೇಳಿದ್ರೆ, ನೀವು ಜಾಸ್ತಿ ಶಾರ್ಟ್ ಸೈಟಲ್ಲಿ ಮೊಬೈಲ್ ನೋಡಿ ಅದು ಇದು ಎಲ್ಲ ನೋಡ್ಬಿಟ್ಟು ಈ ಸೀನಿಯರಿ ಮಸಲ್ಸ್ ಅಡ್ಜಸ್ಟ್ ಆಗ್ತಾ ಇರುತ್ತೆ. ನೀವು ಅದಕ್ಕೆ ಫುಲ್ಲು ಬೆಳಕಿರೋ ರೂಮಲ್ಲಿ ಇರಿ. ಬೆಳಕಿರೋ ರೂಮಲ್ಲಿ ಏನಾಗಿರುತ್ತೆ, ಸಖತ್ ಲೈಟ್ ರೇಸ್ ಎಷ್ಟೊಂದು ಬರ್ತಿರುತ್ತಲ್ಲ, ಆವಾಗ ಸೀನಿಯರಿ ಮಸಲ್ಸ್ ಒಂಥರ ಆಗಿರುತ್ತೆ. ಸಡನ್ನಾಗಿ ನೀವು ಕತ್ಲೆ ಮನೆಗೆ ಬಂದಾಗ ಸಡನ್ನಾಗಿ ಕಣ್ಣು ಕಾಣಿಸಲ್ಲ. ಯಾಕೆ ಕಾಣಿಸಲ್ಲ ಅಂದರೆ ಇಮೇಜ್ ಫಾರ್ಮೇಷನ್ ಮಾಡ್ಕೊಳ್ಳೋಕ್ಕೆ ಈ ಲೆನ್ಸ್ ಸೀನಿಯರಿ ಮಸಲ್ ಸ್ವಲ್ಪ ಟೈಮ್ ತಗೊಳುತ್ತೆ. ಓ ಇದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಅದಕ್ಕೆ ಕಾಣಿಸಲ್ಲ. ತೀರಾ ಸೂರ್ಯ ಸಖತ್ ಸುಡ ಬಿಸಿಲಿಂದ ಆಚೆ ಬಂದೆ ಅಂದರೆ ಕಾಣಿಸಲ್ವಲ್ಲ ಅದಕ್ಕೆ. ಆಯಿತಾ? ಈಗ ಯಾವುದು ಸಮೀಪ ದೃಷ್ಟಿ. ಸಮೀಪ ದೃಷ್ಟಿಯಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿನ ಬೆಳಕಿನ ಕಿರಣಗಳು ಬಂದು ಈ ಸೀಲಿಯರಿ ಮಸಲ್ಸು ಕರೆಕ್ಟಾಗಿ ಅಗಲ ಮಾಡಬೇಕಿತ್ತು, ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಾನು ಏನು ಹೇಳಿದ್ದೀನಿ, ಏನಿದು ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸು ಏನಾಗಿರುತ್ತೆ ಅಂತ ಹೇಳಿದ್ದೀನಿ. ಕಾನ್ವೆಕ್ಸ್ ಲೆನ್ಸು ಏನಪ್ಪ ಆಗಿರುತ್ತಪ್ಪ ಅಂತ ಹೇಳಿದ್ರೆ, ಈ ಕಾನ್ವೆಕ್ಸ್ ಲೆನ್ಸು ಕನ್ವರ್ಜಿಂಗ್ ಲೆನ್ಸ್ ಆಗಿರುತ್ತೆ. ಕನ್ವರ್ಜಿಂಗ್ ಲೆನ್ಸ್ ಅಂದರೆ ಹತ್ರ ಮಾಡಿಸುತ್ತೆ, ಹತ್ರ ಮಾಡಿಸೋದು ಕನ್ವರ್ಜಿಂಗ್ ಅಂದರೆ ಯಾವುದು ಪೀನ ಮಸೂರ ಹಿಂಗೆ ಮಾಡಿಸುತ್ತೆ, ಹತ್ರ ಮಾಡಿಸುತ್ತೆ. ಓಕೆನಾ? ಎಸ್. ಇದು ಲೆನ್ಸ್ ಇದೆ ಇಲ್ಲಿ. ಈ ಬೆಳಕಿನ ಕಿರಣಗಳು ಬಂದು, ಬೆಳಕಿನ ಕಿರಣಗಳು ಬಂದಾಗ ಈ ರೆಟಿನಾ ಮೇಲೆ ಇಮೇಜ್ ಫಾರ್ಮೇಷನ್ ಆಗಬೇಕು ತಾನೇ ನಾರ್ಮಲ್ ವಿಷನ್ನಲ್ಲಿ. ಆದರೆ ಈ ರೆಟಿನಾಗಿಂತ ಮುಂದಕ್ಕೆ ಫಾರ್ಮೇಷನ್ ಆಯಿತು, ಇಮೇಜು ಮುಂದಕ್ಕೆ ಫಾರ್ಮೇಷನ್ ಆಯಿತು, ಅದನ್ನೇ ನಾವು ಮಯೋಫಿಯಾ ಅಂತ ಹೇಳಿ ಕರಿತೀವಿ, ಅಥವಾ ಸಮೀಪ ದೃಷ್ಟಿ. ಏನು ಮಾಡೋದು ಸರ್ ಹಂಗಿದ್ರೆ? ಯಾವ ಮಸೂರವನ್ನು ಯೂಸ್ ಮಾಡಿ ಚೇಂಜ್ ಮಾಡ್ಬೋದು ಸರ್? ಈ ಬೆಳಕಿನ ಕಿರಣಗಳು ಹಿಂಗೆ ಬರ್ತಾ ಇದ್ವಲ್ಲ, ಸ್ವಲ್ಪ ಇಲ್ಲ ಅಗಲ ಮಾಡ್ತೀನಿ. ಅಗಲ ಮಾಡಬೇಕು ಅಂದರೆ ಯಾವ ಮಿರರ್ನ ಯೂಸ್ ಮಾಡಬೇಕು ನಾನು? ಕಾನ್ಕೇವ್ ಲೆನ್ಸ್ನ ಯೂಸ್ ಮಾಡಬೇಕು. ಮಿರರ್ ಅಲ್ಲ, ಕಾನ್ಕೇವ್ ಲೆನ್ಸ್. ಅಂದರೆ ಕಾನ್ಕೇವ್ ಲೆನ್ಸ್ ಅಂದರೆ ಏನು? ನಿಮ್ನ ಮಸೂರ, ನಿಮ್ನ ಮಸೂರವನ್ನು. ಇದು ಪೀನ ಮಸೂರ, ಪೀನ ಮಸೂರ ಹಿಂಗೆ ಮಾಡುತ್ತೆ, ನಾನು ಅಗಲ ಮಾಡಬೇಕು. ಆವಾಗ ನಾನು ನಿಮ್ನ ಮಸೂರವನ್ನು ಯೂಸ್ ಮಾಡ್ತೀನಿ. ನಿಮ್ನ ಮಸೂರ ಯೂಸ್ ಮಾಡಿದಾಗ ಈ ಲೈಟ್ ರೇಸ್ ಹಿಂಗೆ ಬಂದವಲ್ಲ, ಇಲ್ಲಿ ಅಗಲ ಆಯ್ತಲ್ಲ, ಇಲ್ಲಿ ನೋಡಿ ಹಿಂಗೆ ಹೋಗಿ ಹಿಂಗೆ ಟಕ್ಕನಾಗಿ ಮೀಟ್ ಆಗ್ತಿದ್ದು, ಹಿಂಗಿದವಲ್ಲ ಹಿಂಗೆ ಅಗಲ ಮಾಡುತ್ತೆ. ಆವಾಗ ಇಷ್ಟು ದೂರದಿಂದ ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಬಿಟ್ಟು ಡಾಕ್ಟ್ರು ಚೆಕ್ ಮಾಡ್ತಾರೆ, ಓ ಎಷ್ಟು ದೂರಕ್ಕೆ ಎಷ್ಟು ಇದು ಎಷ್ಟು ಬೆಂಡ್ ಮಾಡಿಸ್ಬೇಕು, ನಾನು ಎಲ್ಲಿ ಎಷ್ಟು ಅಗಲ ಮಾಡಿದ್ರೆ ಲೈಟ್ ರೇಸ್ನ ಕರೆಕ್ಟಾಗಿ ಇಲ್ಲಿ ಇದ್ರ ಮೇಲೆ ಮೀಟ್ ಆಗ್ತವೆ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಚೆಕ್ ಮಾಡಿಬಿಟ್ಟು ಅದೇ ಥರ ನಿಮಗೆ ಕಾನ್ಕೇವ್ ಯೂಸ್ ಮಾಡಬೇಕಾ ಅಂದರೆ ನಿಮ್ಮನ್ನ ಯೂಸ್ ಮಾಡಬೇಕಾ ಪೀನ ಯೂಸ್ ಮಾಡಬೇಕಾ ಅಂತ ಹೇಳಿ ಕೊಡ್ತಾರೆ. ಆಯಿತಾ? ಸೊ ನಿಮಗೆ ಅಗಲ ಮಾಡಬೇಕು ಯಾವುದರಲ್ಲಿ? ಸಮೀಪ ದೃಷ್ಟಿಯಲ್ಲಿ. ಯಾಕೆ? ಸಮೀಪ ದೃಷ್ಟಿಯಲ್ಲಿ ಇದು ಏನು ಸ್ಕ್ರೀನ್ ಇರುತ್ತೆ ಅದಕ್ಕಿಂತ ಮುಂದಕ್ಕೆ ನಿಮಗೆ ಲೈಟ್ ರೇಗಳು ಅಂದರೆ ಬೆಳಕಿನ ಕಿರಣಗಳು ಮೀಟ್ ಆಗ್ತಾ ಇರ್ತವೆ. ಆ ಮೀಟ್ ಆಗ್ತಕ್ಕಂತಹದ್ದನ್ನು ಮಯೋಫಿಯಾ ಅಂತ ಹೇಳಿ ಕರಿತೀನಿ, ಅಥವಾ ಸಮೀಪ ದೃಷ್ಟಿ ಅಂತ ಹೇಳಿ ಕರಿತೀನಿ. ಸೊ ಸಮೀಪ ದೃಷ್ಟಿಯಲ್ಲಿ ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ? ರೆಟಿನಾಗಿಂತ ಮುಂದಗಡೆ. ಯಾವ ಮಸೂರವನ್ನು ಯೂಸ್ ಮಾಡಿ ಸಮೀಪ ದೃಷ್ಟಿಯನ್ನು ಸರಿಪಡಿಸ್ತೇನೆ? ನಿಮ್ನ ಮಸೂರ. ನಿಮ್ನ ಮಸೂರ ಹಿಂಗೆ ಬರ್ತಾಯಿದ್ದಿಲ್ಲ, ಅಗಲ ಮಾಡಬೇಕು. ಸೊ ಹಾಗಾಗಿ ನಿಮ್ನ ಮಸೂರವನ್ನು ಯೂಸ್ ಮಾಡ್ತೀನಿ. ನೀವು ನೋಟ್ ಮಾಡ್ಕೋಬೇಕಾಗಿರೋದು, ಮಯೋಫಿಯಾ ಇನ್ ಫ್ರಂಟ್ ಆಫ್ ದಿ ರೆಟಿನ ಇಮೇಜ್ ವಿಲ್ ಬಿ ಫಾರ್ಮ್ಡ್. ಸರ್, 10th standard ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ನಾನೇನು ಬೇರೆ ಏನು ಹೇಳ್ತಾ ಇಲ್ಲ, ಇದು ಮಾಡ್ಕೋಬೇಡಿ. ಅದಾದಮೇಲೆ ಏನನ್ನು ಯೂಸ್ ಮಾಡಿ ಸರಿ ಮಾಡ್ತೀನಿ? ನಿಮ್ಮ ಮಸೂರವನ್ನು ಯೂಸ್ ಮಾಡಿ ಸರಿ ಮಾಡ್ತೀನಿ. ಸ್ವಲ್ಪ ಅಡ್ವಾನ್ಸ್ಡ್ ಇದೆ, ಅದನ್ನು ನೀವೆಲ್ಲ ನೋಟ್ ಮಾಡ್ಕೊಂಡು ಇಟ್ಕೊಳ್ಳೇಬೇಕು. ಅದಾದಮೇಲೆ ನೆಕ್ಸ್ಟ್ ಟಾಪಿಕ್ ಯಾವುದಪ್ಪ ಅಂತ ಹೇಳಿದ್ರೆ, ಹೈಪರ್ ಮೆಟ್ರೋಫಿಯಾ ಅಂದರೆ ದೂರದೃಷ್ಟಿ. ದೂರದೃಷ್ಟಿ ಅಂದರೆ ದೂರದ ಕಾಣಿಸುತ್ತೆ, ಹತ್ರದ್ದು ಕಾಣಿಸಲ್ಲ. ಆಯಿತಾ? ಏನಾಗ್ಬಿಡುತ್ತಪ್ಪ ಹತ್ರದ್ದು ಕಾಣಿಸಲ್ಲ ಅಂತ ಹೇಳಿದ್ರೆ, ಈ ಸೇಮ್ ಥಿಂಗು ನೋಡಿ, ನಾರ್ಮಲ್ ವಿಷನಲ್ಲಿ ಎಲ್ಲಿ ಫಾರ್ಮೇಷನ್ ಆಗಬೇಕಪ್ಪ? ಸ್ಕ್ರೀನ್ ಮೇಲೆ ಇಮೇಜ್ ಫಾರ್ಮೇಷನ್ ಆಗಬೇಕು. ಹೌದಾ? ಆದರೆ ಇಲ್ಲಿ ಏನಿದೆ, ಈ ಸೀಲಿಯರಿ ಮಸಲ್ಸು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗದೆ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ, ಜಾಸ್ತಿ ಕರೆಕ್ಟಾಗಿ ಬೆಂಡ್ ಮಾಡಲ್ಲ, ಸ್ವಲ್ಪ ನಾರ್ಮಲಾಗಿ ಬೆಂಡ್ ಮಾಡ್ಕೊಂಡು ಹೋಗ್ಬಿಡುತ್ತೆ. ನಾರ್ಮಲಾಗಿ ಜಾಸ್ತಿ ಬೆಂಡ್ ಮಾಡಿದಲ್ಲೇ ಕರೆಕ್ಟಾಗಿ ಏನಾಗ್ಬಿಡುತ್ತೆ ಅಂದರೆ, ಇಲ್ಲಿ ಜಾಸ್ತಿ ಬೆಂಡ್ ಆಯಿತು ಅಂತ ಹೇಳಿದ್ರೆ ಇಲ್ಲಿಗೆ ಮೀಟ್ ಆಗುತ್ತೆ. ನೋಡಿ, ನೀವು ಅಂದ್ಕೊಳ್ಳಿ ನೋಡಿ, ಇಷ್ಟು ಬೇಗ ಬೆಂಡ್ ಆಯಿತು, ದೂರಕ್ಕೆ ಹೋಗಿ ಬೆಂಡ್ ಆಯಿತು, ಅಲ್ಲಿ ಬೆಂಡ್ ಆದ ಮೀಟ್ ಆದಾಗ ತಾನೇ ಇಮೇಜ್ ಫಾರ್ಮೇಷನ್ ಆಗೋದು.
ಸ್ಕ್ರೀನ್ ಮೇಲೆ ಇಮೇಜ್ ಫಾರ್ಮೇಷನ್ ಆದರೆ ಕರೆಕ್ಟಾಗಿ ಆಪ್ಟಿಕ್ನವರು ಕಳಿಸಿ ಓ ಇಮೇಜ್ ಹಿಂಗೈತೆ ಅಂತ ಕಳಿಸುತ್ತೆ, ಆದರೆ ಇಲ್ಲಿ ಹಿಂದ್ಗಡೆ ಬರ್ತೈತೆ, ಕರೆಕ್ಟಾಗಿ ಕಾಣಿಸೋಲ್ದು. ಅದನ್ನೇ ನಾವು ದೂರದೃಷ್ಟಿ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಏನು ಮಾಡಬೇಕು, ಈ ಲೈಟ್ ರೇಸ್ನ ಬೆಂಡ್ ಮಾಡಬೇಕು. ಅಂದರೆ ಈ ಲೆನ್ಸು ಕರೆಕ್ಟಾಗಿ ನನ್ನ ಕಣ್ಣಲ್ಲ, ನ್ಯಾಚುರಲ್ ಆಗಿರೋದು ಬೆಂಡ್ ಆಗ್ತಿಲ್ಲ, ಸೀರಿಯಲ್ ಇಮೇಜ್ ಅಡ್ಜಸ್ಟ್ ಆಗ್ತಿಲ್ಲ ಕರೆಕ್ಟಾಗಿ. ಅವಾಗ ಏನು ಮಾಡ್ತೀನಿ ಅಂದರೆ ಈ ಲೈಟ್ ರೇಸ್ನ ಇಲ್ಲೇ ಒಂಚೂರು ಬೆಂಡ್ ಮಾಡ್ಕೊಂಬಿಡ್ತೀನಿ. ಬೆಂಡ್ ಮಾಡಬೇಕು ಅಂದರೆ ಕನ್ವರ್ಜಿಂಗ್ ತಾನೆ. ಕನ್ವರ್ಜಿಂಗ್ ಅಂದರೆ ಯಾವುದು? ಪೀನ ಮಸೂರ. ಪೀನ ಮಸೂರನ, ಎಸ್. ಸೊ ದೂರದೃಷ್ಟಿಯನ್ನು ಸರಿಪಡಿಸೋದಕ್ಕೆ ಯಾವುದು? ಪೀನ ಮಸೂರ, ಅಥವಾ ಸುಟ್ಟು ಕರೆಕ್ಟ್ ಹೈಪರೋಫಿಯಾ ಅಲ್ಲ, ಹೈಪರ್ ಮೆಟ್ರೋಫಿಯಾ. ವಿಚ್? ಹೈಪರ್ ಮೆಟ್ರೋಫಿಯಾ ಅಥವಾ ದೂರದೃಷ್ಟಿ. ಹೈಪರ್ ಮೆಟ್ರೋಫಿಯಾನ ಸರಿ ಮಾಡ್ತೊಳ್ಳೋದಕ್ಕೆ ನಾವು ಪೀನ ಮಸೂರವನ್ನು ಯೂಸ್ ಮಾಡ್ತೀವಿ. ದಟ್ ಇಸ್ ಕಾನ್ವೆಕ್ಸ್ ಲೆನ್ಸ್ ವಿಲ್ ಬಿ ಯೂಸ್ಡ್ ಟು ಕರೆಕ್ಟ್ ಫಾರ್ ಸೈಟೆಡ್ನೆಸ್. ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ? ರೆಟಿನಾಗಿಂತ ಹಿಂದೆಗಡೆ ಇಮೇಜ್ ಫಾರ್ಮೇಷನ್ ಆಗುತ್ತೆ, ಹೈಪರ್ ಮೆಟ್ರೋಫಿಯಾ. ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ, ಇನ್ನೊಂದು ಇದು ಪ್ರೆಸ್ಬಯೋಫಿಯಾ. ಏನು ಸರ್ ಪ್ರೆಸ್ಬಯೋಫಿಯಾ ಅಂತ ಹೇಳಿದ್ರೆ, ಪ್ರೆಸ್ಬಯೋಫಿಯಾ ಅಂತ ಹೇಳಿದ್ರೆ ನನಗೆ ಒಂದೊಂದ್ಸತಿ ನೀವು ದೊಡ್ಡವರೆಲ್ಲ ನೋಡಿದ್ದೀರ, ವಯಸ್ಸಾಗ್ತಾ ಆಗ್ತಾ ಈ ಸೀಲಿಯರಿ ಮಸಲ್ಸ್ ಕರೆಕ್ಟಾಗಿ ಅಡ್ಜಸ್ಟ್ ಆಗಲ್ಲ, ಅವರಿಗೆ ಹತ್ರದ್ದು ಕಾಣಿಸಲ್ಲ, ದೂರದ್ದು ಕಾಣಿಸಲ್ಲ ಕರೆಕ್ಟಾಗಿ. ಅದನ್ನೇ ನಾವು ಏನಂತ ಕರಿತೀವಿ? ಪ್ರೆಸ್ ಬಯೋಫಿಯಾ. ಅವಾಗ ಏನಾಗುತ್ತೆ ಅಂದರೆ ಇಮೇಜ್ ಹಿಂದೂ ಫಾರ್ಮೇಷನ್ ಆಗ್ಬೋದು, ಮುಂದು ಫಾರ್ಮೇಷನ್ ಆಗ್ಬೋದು. ಈ ಥರ ಸಂದರ್ಭದಲ್ಲಿ ನೋಡಿ ಈ ಥರ ಯೂಸ್ ಮಾಡ್ತೀವಿ. ನೀವು ಮನೆಯಲ್ಲಿ ಯಾರಾದರೂ ಕನ್ನಡಕ ನೋಡಿದ್ದೀರಾ? ಕನ್ನಡಕದಲ್ಲಿ ಹಿಂಗಿರುತ್ತೆ, ಕನ್ನಡಕ ಹಿಂಗಿರುತ್ತೆ, ಕನ್ನಡಕ ಇಲ್ಲೊಂದು ಲೆನ್ಸು ಇಲ್ಲೊಂದು ಲೆನ್ಸ್ ಇರುತ್ತೆ. ಅಂದರೆ ಇಲ್ಲೊಂದಿರುತ್ತೆ 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 ಇಲ್ಲೊಂದಿರುತ್ತೆ. ನಮ್ಮ ಯಾರಾದ್ರು ದೂರದ್ದು ನೋಡಬೇಕು ಅಂದರೆ ಕರೆಕ್ಟಾಗಿ ಹಿಂಗೆ ನೋಡ್ತಾರೆ, ಹತ್ರದ್ದು ನೋಡಬೇಕು ಅಂದರೆ ಹಿಂಗೆ ಕೆಳಗಡೆ, ಹಿಂಗೆ ಕನ್ನಡಕ ಹಿಂಗೆ ಎತ್ಕೊಳ್ಳೋದು, ಇಲ್ಲ ಹಿಂಗೆ ಮಾಡೋದು, ಹಿಂಗೆ ಮಾಡೋದು ನೋಡ್ತಾರೆ. ಆಯಿತಾ? ಹಂಗಾಗಿ ಇಲ್ಲಿ ಬೋತು ಯಾವುದು, ಕಾನ್ವೆಕ್ಸು ಮತ್ತು ಕಾನ್ಕೇವಿ ಎರಡನ್ನೂ ಯೂಸ್ ಮಾಡ್ತೀವಿ, ಅದೇ ಪ್ರೆಸ್ಬಯೋಫಿಯಾ. ಪ್ರೆಸ್ಬಯೋಫಿಯಾ ಅಷ್ಟೊಂದು ಕೇಳಲ್ಲ, ಬಟ್ ನಿಮಗೆ ಗೊತ್ತಿರಬೇಕಾಗಿರೋದು ಮಯೋಫಿಯಾ ಮತ್ತು ಹೈಪರ್ಮೆಟ್ರೋಫಿಯಾ, ಸಮೀಪ ದೃಷ್ಟಿ ಮತ್ತು ದೂರ ದೃಷ್ಟಿ. ಸಮೀಪ ದೃಷ್ಟಿ ಅಂದರೆ ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ? ರೆಟಿನಾ ಮುಂದ್ಗಡೆ. ಯಾವುದನ್ನು ಯೂಸ್ ಮಾಡ್ತೀನಿ? ನಿಮ್ಮ ಮಸೂರ. ಇದ್ಯಾವುದು ದೂರದೃಷ್ಟಿ ಅಂತ ಹೇಳಿದ್ರೆ ರೆಟಿನಾಗಿಂತ ಹಿಂದೆ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಯಾವುದನ್ನು ಯೂಸ್ ಮಾಡ್ತೀನಿ? ಪೀನ ಮಸೂರ, ದಟ್ ಇಸ್ ಕಾನ್ವೆಕ್ಸ್. ಅಂಡ್ ಫಾರ್ ಶಾರ್ಟ್ ಸೈಟೆಡ್ನೆಸ್ ವಿ ವಿಲ್ ಯೂಸ್ ಕಾನ್ ಕೇವ್. ಪ್ರೆಸ್ಬಯೋಫಿಯಾ ಬೋತ್ ಕಾನ್ವೆಕ್ಸ್ ಆಸ್ ವೆಲ್ ಆಸ್ ಕಾನ್ಕೇವ್. ದೂರದ ಕಾಣಿಸೋದಕ್ಕೆ ನಾನು ಯಾವ್ದು ಯೂಸ್ ಮಾಡ್ತೀನಿ? ಕಾನ್ಕೇವ್ ಯೂಸ್ ಮಾಡ್ತೀನಿ. ಹತ್ರದ ಕಾಣಿಸೋದಕ್ಕೆ ಕಾನ್ವೆಕ್ಸ್ನ ಯೂಸ್ ಮಾಡ್ತೀನಿ. ಅಷ್ಟು ಇದು. ಅದಾದ ನಂತರ ಕೆಲವೊಂದು ಕ್ವೆಶನ್ಸ್ನ ಕೊಟ್ಟಿದ್ದಾರೆ, ಆ ಕ್ವೆಶನ್ಸ್ನ ಸಾಲ್ಟ್ ಔಟ್ ಮಾಡಿಬಿಟ್ಟು ಏನು ಇದು ಮಾಡೋಣ ನೋಡಿ. ಕ್ವೆಶನ್ನು ನೀವು ಒಂದ್ಸಲ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾವುದಾದ್ರೂ ಆನ್ಸರ್ ಮಾಡ್ತೀರಾ? ಯು ಹ್ಯಾವ್ ಟು ಆನ್ಸರ್. ಸೊ ಆನ್ಸರ್ ಮಾಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಏನು ದ್ಯುತಿ ತಂತು? ದ್ವಿತಿ ತಂತು ಅಂತ ಹೇಳಿದ್ರೆ ಆಪ್ಟಿಕಲ್ ಫೈಬರ್. ಆಪ್ಟಿಕಲ್ ಫೈಬರ್ ಈ ಸೂತ್ರದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಏನು ಸೂತ್ರ ಕಾರ್ಯನಿರ್ವಹಿಸುತ್ತದೆ ಹೇಳಿದೀವಲ್ವಾ? ಆಪ್ಟಿಕಲ್ ಫೈಬರ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದರೆ ಕನ್ನಡದಲ್ಲಿ ಸಂಪೂರ್ಣ ಆಂತರಿಕ ಪ್ರತಿಫಲನ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅದರೊಳಗಡೆನೇ ಆಗೋದು. ತೀರಾ ಇನ್ ಡೀಪಾಗಿ ಇನ್ನೂ ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಕಮೆಂಟ್. ಅದರ ಮೇಲೆ ಇನ್ನೂ ಡೀಪಾಗಿ ಬೇಕು ಅಂದರೆ ಖಂಡಿತ ವಿ ಆರ್ ರೆಡಿ, ನೀವು ಎಕ್ಸೆಪ್ಟ್ ಮಾಡ್ಕೋಬೇಕು ಅಷ್ಟೇ ಫ್ರೆಂಡ್ಸ್. ವಕ್ರೀಭವನ ಅಲ್ಲ ಪ್ರಕರಣ ಅಲ್ಲ, ದಟ್ ಇಸ್ PSI 2019 ಕೇಳಿರ್ತಕ್ಕಂಥದ್ದು. ಅದಾದಮೇಲೆ ನೆಕ್ಸ್ಟು ಎಸ್ ಇದು ಬೆನ್ನು ಆಗಿದೆ, ಇದು ಬೆನ್ನು ಅಲ್ಲ ಬೆಳಕನ್ನು. ಬೆಳಕನ್ನು ಕೆಳಗಿನ ವಿಧಗಳಲ್ಲಿ ಯಾವುದು ಸಸ್ಯಗಳಿಂದ ಪ್ರಬಲವಾಗಿ ಹೀರಲ್ಪಡುತ್ತದೆ? ಅಂದರೆ ಪ್ಲಾಂಟ್ಸ್ ಅಬ್ಸರ್ವ್ ಸರ್ ರೆಡ್ಡು ಮತ್ತು ಬ್ಲೂ, ಕೆಂಪು ಮತ್ತು ನೀಲಿ ಬಣ್ಣಗಳನ್ನು ಜಾಸ್ತಿ ಅಬ್ಸರ್ವ್ ಮಾಡ್ತಾರೆ. ಯಾಕೆ ಅಂದರೆ ಇದು ವೇವ್ ಲೆಂತು ಮತ್ತು ಜಾಸ್ತಿ ಇರುತ್ತೆ ಬೆಳಕಿನ ಮೇಲೆ. ಅಂದರೆ ಕಲರ್ ಆಫ್ ದಿ ಲೈಟ್ಗಳ ಮೇಲೆ ಇನ್ನೊಂದು ಸತಿ ಹೇಳ್ತೀನಿ, ಅವಾಗ ಹೇಳಿದಾಗ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಬಟ್ ಇದು ಫ್ಯಾಕ್ಚುವಲು, ಇದೇನು ಚೇಂಜ್ ಆಗೋಕ್ಕೆ ಹೋಗಲ್ಲ. ಏನು ಎತ್ತ ಸಸ್ಯಗಳು ಯಾವುದನ್ನು ಜಾಸ್ತಿ ಕಲರ್ನ ಅಬ್ಸರ್ವ್ ಮಾಡ್ತಾರೆ ಅಂದರೆ ಕೆಂಪು ಮತ್ತು ನೀಲಿ. ಅಷ್ಟು ನೀಟಾಗಿ ಗೊತ್ತಿರಲಿ, ಯಾವುದು ಆಪ್ಷನ್ ಇರುತ್ತೆ ಕೆಂಪು ಮತ್ತು ನೀಲಿ ಅಂತ ಹೇಳಿದ್ರೆ? ಆಪ್ಷನ್ ಬಿ, ನೀಲಿ ಮತ್ತು ಕೆಂಪು. ದಟ್ ಈಸ್ ದಿ ದೋಸ್ ಆರ್ ದಿ ಕಲರ್ಸ್ ಯಾವುದು ಯೂಸ್ ಮಾಡೋದು? ಬೆಳಕು ಜಾಸ್ತಿ ಇದು ಸಸ್ಯಗಳು ಯಾವುದನ್ನ ಇದು ಮಾಡ್ತವೆ ಹೀರಲ್ಪಡುತ್ತವೆ? ನೀಲಿ ಮತ್ತು ಕೆಂಪು, ರೆಡ್ ಆ್ಯಂಡ್ ಬ್ಲೂ. ವಿತ್ ದಸ್ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶನ್, ದಟ್ ಇಸ್ PSI 2019 ಕೇಳಿರ್ತಕ್ಕಂಥ ಕ್ವೆಶನ್ನು. ನೆಕ್ಸ್ಟ್ PSI 2019, ಯಾವುದು ಮೂರು ಪ್ರಾಥಮಿಕ ಬಣ್ಣಗಳು? ಇದು ಫ್ಯಾಕ್ಚುಯಲ್ ಹೇಳಿದ್ದೀನಿ. ಏನು ಫ್ಯಾಕ್ಚುಯಲ್? ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ಸರ್. ಯಾವುದು ಫ್ಯಾಕ್ಚುಯಲ್? ಏನು ಫ್ಯಾಕ್ಚುಯಲ್ ಅಂದರೆ ಇದರಲ್ಲಿರೋದು. ಯಾವುದು ಮೂರು ಪ್ರಾಥಮಿಕ ಬಣ್ಣಗಳು ಹೇಳಿದ್ದೀನಿ? GRB, ಗ್ರೀನ್ ರೆಡ್ ಬ್ಲೂ.
ಹಸಿರು ಕೆಂಪು ನೀಲಿ ಎಲ್ಲಿದೆ ಹಸಿರು ಕೆಂಪು ನೀಲಿ ಇಲ್ಲೇ ನೋಡಿ ಕೆಂಪು ಕೆಂಪು ಹಸಿರು ನೀಲಿ ಕೆಂಪು ಹಸಿರು ನೀಲಿ ಕೆಂಪು ಹಸಿರು ನೀಲಿ ಇದೇನೆ ಸೊ ಹಾಗಾಗಿ ದಟ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಪ್ರೈಮರಿ ಕಲರ್ಸು ಮೋಸ್ಟ್ ಇಂಪಾರ್ಟೆಂಟು ನೋಟ್ ಮಾಡಿಕೊಂಡು ಇಟ್ಕೊಂಡಿರಿ ಇದ್ರ ಮೇಲೆ ನಾವು ನೆಕ್ಸ್ಟು ಸ್ಪೆಕ್ಟ್ರಮು ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ರಾಮನ್ ಸ್ಕ್ಯಾಟ್ರಿಂಗು ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಕ್ವಶನ್ ಬರ್ತವೆ ಅದ್ರ ಬೇಸಿಸ್ ಮೇಲೆ ನೆಕ್ಸ್ಟ್ ಪಾರ್ಟ್ನ ಮಾಡೋಣ ಇಷ್ಟು ನೀಟಾಗಿ ನೋಟ್ ಮಾಡ್ಕೊಂಡು ಇಟ್ಕೊಂಡಿರಿ ಜಿ ಆರ್ ಬಿ ಏನಿದು ಪಿ ಎಸ್ 2019 ಪ್ರೈಮರಿ ಕಲರ್ಸ್ ಪ್ರಾಥಮಿಕ ಬಣ್ಣಗಳು ಪ್ರಾಥಮಿಕ ಬಣ್ಣಗಳು ಅಂದರೆ ನಾರ್ಮಲ್ ಆಗಿ ಇದೆ ಅದಾದಮೇಲೆ ಇದು ಯೂಸ್ ಮಾಡ್ಕೊಂಡು ಇದು ಮಾಡೋದು ಆದಮೇಲೆ ಬೆಳಕಿನ ವೇಗ ಈ ಕೆಳಗಿನ ಯಾವುದರಲ್ಲಿ ಹಾಯ್ದು ಹೋಗುವಾಗ ಕಡಿಮೆ ಇರುತ್ತದೆ ನೋಡಿ ಇದು ಇಷ್ಟು ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದ್ರೆ ನೀವು ಆನ್ಸರಲ್ಲಿ ನೋಡ್ತಿದ್ದಂಗೆ ಆನ್ಸರ್ ಮಾಡ್ತೀರಾ ನೀರು ವಾಯು ಗಾಜು ನಿರ್ವಾತ ನಿರ್ವಾತ ಮೀನ್ಸ್ ವ್ಯಾಕ್ಯೂಮ್ ಆರ್ ಸ್ಪೇಸ್ ಆಲ್ವೇಸ್ ಖಾಲಿ ಇತ್ತು ಜಾಗ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಕಾರ್ ಸ್ಪೀಡಾಗಿ ಹೋಗುತ್ತಾ ಬೆಳಕು ಸ್ಪೀಡಾಗಿ ಹೋಗುತ್ತೆ ಸರ್ ವಾಯು ಮತ್ತು ನಿರ್ವಾತದಲ್ಲಿ ಹೈಯೆಸ್ಟ್ ಸ್ಪೀಡ್ ಇರುತ್ತೆ 3×10⁻⁸ ನನಗೆ ಉಳ್ಕೊಳ್ಳೋದು ಆಪ್ಷನ್ನು ನೀರು ಮತ್ತು ಗಾಜು ಏನು ಹೇಳಿದ್ದೀನಿ ನೀರು ಮತ್ತು ಗಾಜನ್ನ ತಗೋತೀನಿ ನಾವು ಕೆಮಿಸ್ಟ್ರಿಯಲ್ಲೆಲ್ಲ ಓದಿರ್ತೀವಿ ಗಾಜುವಲ್ಲಿ ಪಾರ್ಟಿಕಲ್ಸು ಟೈಟಾಗಿ ಪ್ಯಾಕ್ ಆಗಿರುತ್ತೆ ನೀರಿನಲ್ಲಿ ಸ್ವಲ್ಪ ಲೂಸಾಗಿ ಪ್ಯಾಕ್ ಆಗಿರುತ್ತೆ ಅಂದರೆ ನೀರಲ್ಲಿ ಏನಾಗಿರುತ್ತೆ ಸ್ವಲ್ಪ ಲೂಸ್ ಇದ್ದಷ್ಟು ಬೆಳಕು ಟ್ರಾವೆಲ್ ಮಾಡೋದಕ್ಕೆ ಈಸಿ ಆಗುತ್ತೆ ಗಾಜಿನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಹೆವಿಯಾಗಿ ನಿಮಗೆ ಕಷ್ಟ ಆಯಿತು ಹೋಗೋಕ್ಕೆ ಅಂತ ಹೇಳಿದ್ರೆ ಏನಾಗುತ್ತೆ ಸ್ಪೀಡು ಕಮ್ಮಿ ಆಗುತ್ತೆ ಆಯಿತಾ ಸೊ ಅದನ್ನು ರಿಫ್ರಾಕ್ಟಿವ್ ಇಂಡೆಕ್ಸ್ ಮೇಲೆ ಹೇಳ್ತೀನಿ ಇನ್ನೊಂದು ಸತಿ ಟಾಪಿಕ್ಕು ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇತ್ತು ಅಂದರೆ ಸ್ಪೀಡ್ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ಅದಿರಲಿ ಅದು ನೋಡ್ಕೊಳ್ಳೋಣ ಹಂಗೆ ಇಲ್ಲಿ ಇನ್ನೊಂದು ಟಾಪಿಕ್ ಏನಾದರೂ ಹೇಳಬೇಕಪ್ಪ ಅಂತ ಹೇಳಿದ್ರೆ ಡೆನ್ಸರ್ ಮೀಡಿಯಂ ಆಪ್ಟಿಕಲಿ ರೇರರ್ ಮೀಡಿಯಂ ಅಂತ ಹೇಳಿದೆ ಅಲ್ವಾ ಏನು ಡೆನ್ಸರ್ ಮೀಡಿಯಮು ರೇರರ್ ಮೀಡಿಯಂ ಅಂತ ಹೇಳಿದ್ರೆ ಇಲ್ಲಿ ಒಂದು ಮೀಡಿಯಂ ಇದೆ ಗಾಜು ಅಂತ ತಿಳ್ಕೊಳ್ಳೋಣ ನಾರ್ಮಲ್ ಇದೆ ಬೆಳಕಿನ ಕಿರಣಗಳಿಗೆ ಬಂದು ಇಲ್ಲಿ ವೇಗ ಜಾಸ್ತಿ ಇತ್ತು ಇದರಲ್ಲಿ ವೇಗ ಕಮ್ಮಿ ಇತ್ತು ಅಂದರೆ ಈ ಕಡೆಗೆ ಬೆಂಡ್ ಆಯಿತು ಬೆಳಕು ಬೆಳಕಿನ ಕಿರಣಗಳು ಇಲ್ಲಿ ವೇಗ ಕಮ್ಮಿ ಇತ್ತು ಆಯಿತಾ ಇಲ್ಲಿ ವೇಗ ಜಾಸ್ತಿ ಇತ್ತು ಇದಕ್ಕೆ ಬೆಂಡ್ ಆಯಿತು ಇದನ್ನು ನಾವು ಆಪ್ಟಿಕಲಿ ಡೆನ್ಸರ್ ಮೀಡಿಯಂ ಅಂತ ಹೇಳಿ ಕರಿತೀವಿ ಮತ್ತು ಈ ಆಚೆಗಡೆ ಇರತಕ್ಕಂಥದ್ದನ್ನು ರೇರರ್ ಮೀಡಿಯಂ ಅಂತ ಹೇಳಿ ಕರಿತೀವಿ ರೇರರ್ ಅಂದರೆ ಫುಲ್ ಫ್ರೀ ಆಗಿರೋದು ಡೆನ್ಸರ್ ಅಂದರೆ ಥಿಕ್ ಆಗಿರೋದು ಜಾಸ್ತಿ ಸ್ಪೀಡಿಂದ ಕಡಿಮೆ ಸ್ಪೀಡ್ ಕಡೆಗೆ ಬಂತು ಅಂದರೆ ಈ ಕಡೆಗೆ ಅಂದರೆ ಟುವರ್ಡ್ಸ್ ದಿ ನಾರ್ಮಲ್ ಈ ಕಡೆಗೆ ಬಂತು ಅಂದರೆ ಅವೇ ಫ್ರಮ್ ದಿ ನಾರ್ಮಲ್ ಅಷ್ಟೆಲ್ಲ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ನಿಮ್ಮ ಮೇನ್ ಇಲ್ಲಿ ಇಂಪಾರ್ಟೆಂಟ್ ಈ ಕ್ವೆಶನಲ್ಲಿ ಏನಪ್ಪ ಅಂತ ಹೇಳಿದ್ರೆ ನೋಡಿ ನೀರಲ್ಲಿ ಯಾವಾಗಲೂ ಏನಾಗಿರುತ್ತೆ ಜಾಸ್ತಿ ಮಾಲಿಕ್ಯೂಲ್ ಸ್ವಲ್ಪ ಲೂಸ್ ಆಗಿರುತ್ತೆ ವಾಯುವಲ್ಲೂ ಫುಲ್ಲು ಲೂಸ್ ಆಗಿರುತ್ತೆ ಗಾಜುವಲ್ಲಿ ಸ್ವಲ್ಪ ಟೈಟ್ ಇರುತ್ತೆ ನಿರ್ವಾತದಲ್ಲಿ ಫುಲ್ ಲೂಸ್ ಆಗಿರುತ್ತೆ ಸೊ ಹಾಗಾಗಿ ಗಾಜಿನಲ್ಲಿ ಬೆಳಕಿನ ವೇಗ ತುಂಬ ಕಡಿಮೆ ಇರುತ್ತೆ ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಸಿ ಪಿ ಎಸ್ ಐ ಪಿ ಸಿ 2004 ಅದಾದಮೇಲೆ ನೆಕ್ಸ್ಟು ಪಿ ಸಿ 2007 ಕೇಳಿರತಕ್ಕಂಥದ್ದು ಪಿ ಸಿ ಎಕ್ಸಾಮ್ ತುಂಬ ಹತ್ತಿರದಲ್ಲಿರೋದ್ರಿಂದ ಬೆಳಕಿನ ವೇಗ 1 ಸೆಕೆಂಡಿಗೆ ಸರ್ ಹೇಳಿದ್ದೀವಿ ಏನು ಹೇಳಿದ್ದೀವಿ ಕರೆಕ್ಟ್ ಎಕ್ಸಾಕ್ಟ್ ಹೇಳಬೇಕು ಅಂದರೆ ನನಗೂ ಒಂದೊಂದು ಸತಿ ಹಿಂಗೆ ಬರಲ್ಲ ನಾನು ಅದು ಮೈಂಡಲ್ಲಿ ಬ್ಯಾಟ್ ಹೊಡ್ಕೊಂಬಿಟ್ಟಿನಿ ಫ್ಯಾಕ್ಚುಲು ಅದು ಹಿಂಗೆ ಹೇಳಕ್ಕೆ ಹೋದ್ರೆ ಬರಲ್ಲ 2.99792785 ಹಿಂಗೆ ಹೇಳ್ಬಿಡ್ತೀನಿ ನೀವು ಕರೆಕ್ಟಾಗಿ 300,000 ಇದೆಯಲ್ಲ 300,000 ಹತ್ರ ಇರೋದು ಯಾವುದು ನೋಡಿ 300,000 ಹತ್ರ ಇರೋದು ಇದು 300,000 ಹತ್ರ ಇದೆಯಾ 299,700 ಅಲ್ಲ ಇನ್ನೂ ಹತ್ರ ಇದೆ ನೋಡಿ ಹತ್ರ ಇರೋದು 300,000 ಹತ್ರ ಇರೋದು ನೋಡಿ 299,700 ಇದು 299,792 298,798 ಇದಲ್ಲ ನಾನು ಆವಾಗಲೇ ಇಲ್ಲ 2.99792785 ಎಕ್ಸಾಕ್ಟಾಗಿ ಇದು ಬೆಳಕಿನ ವೇಗ ಕರೆಕ್ಟಾಗಿ ನೋಟ್ ಮಾಡ್ಕೊಂಡು ಇಟ್ಕೊಂಡಿರಿ ಒಂದು 3-4 ಸತಿ ಕೇಳಿದ್ದಾರೆ ಪಿ ಸಿ ಎಕ್ಸಾಮಲ್ಲಿ ಬೆಳಕಿನ ವೇಗ ಎಷ್ಟು ಅಂತ ಹೇಳ್ಬಿಟ್ಟು ಓಕೆ ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಡಿ 299,792 ಅಷ್ಟಿದ್ರೆ ಗೊತ್ತು ಅಷ್ಟಿದ್ರೆ ಸಾಕು 299,792 ಅದಾದಮೇಲೆ ನೆಕ್ಸ್ಟ್ ಕ್ವೆಶನ್ ಹೋಗ್ತಾ ಇದ್ದೀವಿ ಕನ್ನಡಿಯ ಹಿಂಭಾಗಕ್ಕೆ ಈ ಲೋಹದ ತೆಳು ಲೇಪನ ಮಾಡಿರ್ತಾರೆ ಹೇಳಿದ್ದೀನಿ ಏನು ಇದರಲ್ಲಿ ಕ್ವೆಶನ್ ಹಂಗೆ ಕೇಳ್ಬೋದು ಯಾವ ಲೋಹ ಅತ್ಯಂತ ಪ್ರತಿಫಲನವನ್ನು ಕೊಡುತ್ತದೆ ಯಾವುದು ಸಿಲ್ವರ್ ಸೊ ಹಾಗಾಗಿ ಬೆಳಕಿನ ಲೋಹದ ತೆಳು ಲೇಪನ ಯಾವುದಕ್ಕೆ ಮಾಡಿರ್ತಾರೆ ಸಿಲ್ವರಿಂದ ಮಾಡಿರ್ತಾರೆ ಓಕೆ ಸೊ ಬೇರೆ ಯಾವುದಾದ್ರು ಸಿಲ್ವರ್ ನೈಟ್ರೇಟ್ ಅಂತ ಆಪ್ಷನ್ ಇತ್ತು ಅಂತ ಹೇಳಿದ್ರೆ ಯು ಕ್ಯಾನ್ ಚೆಕ್ ಇಟ್ ಔಟ್ ಗೂಗಲ್ ಮಾಡಿ ಬಟ್ ನಾನು ನನಗೂ ಓದಿರೋ ಪ್ರಕಾರ ನನ್ನ ಇನ್ಫಾರ್ಮೇಷನ್ ಪ್ರಕಾರ ಇದು ಸಿಲ್ವರ್ ಅಂತ ನನ್ನ ಅಭಿಪ್ರಾಯ ಬಟ್ ಗೂಗಲಲ್ಲಿ ಸಿಲ್ವರ್ ನೈಟ್ರೇಟ್ ಅಂತ ತೋರಿಸುತ್ತೆ ವಿಲ್ ಕೀ ಆನ್ಸರ್ ನಿಮಗೆ ಹೆಂಗೆ ಕೊಟ್ಟಿರ್ತಾರೆ ಅದನ್ನು ನೋಡಿಕೊಟ್ರೆ ಬಟ್ ಅಕಾರ್ಡಿಂಗ್ ಟು ಮೈ ನಾಲೆಡ್ಜ್ ಮೆಟಲ್ ಲೋಹ ಯಾವುದು ಅತ್ಯಂತ ಪ್ರತಿಫಲನ ಮಾಡ್ತಕ್ಕಂಥದ್ದು ಅಂದರೆ ಸಿಲ್ವರ್ ಹಾಗಾಗಿ ಸಿಲ್ವರು ಆನ್ಸರು ಅದಾದಮೇಲೆ 7 ಕ್ವೆಶನು ಕೆಳಗಿನ ಯಾವುದರಲ್ಲಿ ಚಿತ್ರವು ರೆಟಿನಾ
ದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ. ಸರ್, ಪಿ ಎಸ್ ಐ 2021 ಮುಂಭಾಗ ರೆಟಿನಾ ಇದು ಮುಂಭಾಗ ಇಮೇಜ್ ಫಾರ್ಮೇಶನ್ ಆಗಬೇಕು ಹೇಳಿದ್ದೀನಿ. ಮುಂಭಾಗ ಅಂದರೆ ಶಾರ್ಟ್ ಸೈಟೆಡ್ನೆಸ್. ಶಾರ್ಟ್ ಸೈಟೆಡ್ನೆಸ್ ಅಂದರೆ ಸಮೀಪ ದೃಷ್ಟಿ. ಸಮೀಪ ದೃಷ್ಟಿ ಅಂದರೆ ಮಯೋಫಿಯಾ. ರೆಟಿನಾ ಹಿಂದಕ್ಕೆ ಹೈಪರ್ ಮೆಟ್ರೋಫಿಯಾ, ದಟ್ ಇಸ್ ದೂರದೃಷ್ಟಿ. ಸೊ ಹಾಗಾಗಿ ಮಯೋಫಿಯಾ ಸಮೀಪ ದೃಷ್ಟಿ ಇಸ್ ಕರೆಕ್ಟ್ ಆನ್ಸರ್. ದೂರದೃಷ್ಟಿ ಅಂತ ಹೇಳಿದ್ರೆ ಇದು ಪ್ರೆಸ್ಬಯೋಫಿಯಾ ಅಲ್ಲ, ಹೈಪರ್ ಮೆಟ್ರೋಫಿಯಾ. ನಮ್ಮ ಭಾಷಾ ಅವರು ಟೈಪ್ ಮಾಡ್ಬೇಕಾರೇನೋ ಇದು ಮಾಡಿದ್ದಾರೆ. ಸೊ ದೂರದೃಷ್ಟಿ ಹೈಪರ್ ಮೆಟ್ರೋಫಿಯಾ ಎಲ್ ಫಾರ್ಮೇಶನ್ ಆಗುತ್ತೆ, ರೆಟಿನಾ ಇಂದ ಹಿಂದೆ ಇಮೇಜು ಫಾರ್ಮೇಶನ್ ಆಗುತ್ತೆ. ಸೊ ದಟ್ ಇಸ್ ಪಿ ಎಸ್ ಐ 2021. ಕಾಮನ ಬಿಲ್ಲಿನ ಕೊನೆಯ ಬಣ್ಣಗಳು. ಕಾಮನ ಬಿಲ್ಲಿನ ಕೊನೆಯ ಬಣ್ಣಗಳನ್ನು ನಾನು ವಿಬ್ಗಯಾರ್ ಹಾಕಿ ನೋಡಿದಾಗ ಇಲ್ಲಿ ಯಾವುದೇ ಥರದ ಆಪ್ಷನ್ ಇರಲಿಲ್ಲ. ಇದು ಪಿ ಎಸ್ ಐ 2021 ಅಲ್ಲ, ಪಿ ಎಸ್ ಐ 2012 ಕೇಳಿರ್ತಕ್ಕಂತಹ ಪ್ರಶ್ನೆ ವಿಬ್ ಗಯಾರ್. ಓಕೆನಾ? ಸೊ ಯೂಶಲಿ ಇದು ಮೊದಲನೇದು ಆಯ್ತಾ, ಉಲ್ಟಾ ಬರುತ್ತೆ. ನಮಗೆ ಮೇಲ್ಗಡೆ ರೆಡ್ ಇರುತ್ತೆ, ಆರೆಂಜು, ಯೆಲ್ಲೋ, ಗ್ರೀನು, ಬ್ಲೂ, ಇಂಡಿಗೋ, ವೈಲೆಟ್. ಸೊ ನಾನು ನೇದ್ ಮಾಡಬೇಕು ಅಂದರೆ ನೇರಳೆ ಮತ್ತು ನೇರಳೆ ನೋಡಿ, ನೇರಳೆ ಮತ್ತು ಯೂಶಲಿ ಯಾವುದಕ್ಕೆ ಹೋಗ್ತೀವಪ್ಪ ಅಂತ ಹೇಳಿದ್ರೆ ಹಸಿರುಗೆ ಹೋಗ್ಬೋದು. ನೇರಳೆ ಮತ್ತು ಹಸಿರು ದ ಕರೆಕ್ಟ್ ಆನ್ಸರ್. ಯಾಕೆ ನೇರಳೆ ಮತ್ತು ಹಸಿರು ಹೋಗ್ತೀರಾ ಸರ್? ಇಲ್ಲಿ ನೋಡಿ, ಇಲ್ಲಿ ನೇರಳೆ ಕಲರ್ ಇದೆ. ಫಸ್ಟು ರೆಡ್ಡು ವಿದ್ ಬರುತ್ತೆ, ಫಸ್ಟು ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು, ಸಿಕ್ಸ್ತು, ಸೆವೆಂತ್. ಇವೆಲ್ಲ ಏನಾಗ್ತವೆ ಅಂದರೆ ಸ್ವಲ್ಪ ಕನ್ಫ್ಯೂಷನಲ್ಲಿ ಕೊಟ್ಬಿಟ್ಟಿರ್ತಾರೆ, ಇದು ಕರೆಕ್ಟಾಗಿ ಇದು ಮಾಡೋಕ್ಕೆ ಆಗಲ್ಲ. ಸೊ ಈಗ ಹಂಗಾಗಿ ವೈಲೆಟ್ಟು, ಅದಾದಮೇಲೆ ಗ್ರೀನ್ ಬರುತ್ತೆ, ಕೊನೆಗೆ ಬ್ಲೂ ಎಲ್ಲ ಕಲರ್ ಮಿಕ್ಸ್ ಆಗಿರೋದ್ರಿಂದ ಇದಾಗುತ್ತೆ. ಸೊ ಹಾಗಾಗಿ ನಾವು ನೇರಳೆ ಮತ್ತು ಹಸಿರುಗೆ ಹೋಗ್ಬೋದು. ಕೀ ಆನ್ಸರಲ್ಲಿ ಯಾವ್ದು ಕೊಟ್ಟಿರ್ತಾರೆ ಅದನ್ನ ನೀವು ಜಸ್ಟ್ ನೋಟ್ ಮಾಡ್ಕೊಳ್ಳಿ. ನೇರಳೆ ಮತ್ತು ಕೆಂಪು ಕೊಟ್ಟಿದ್ರು, ದಟ್ ಇಸ್ ವಾಟ್. ಬಟ್ ನೀವು ನೆನ್ಪಿಡ್ಕೋಬೇಕಾಗಿರೋದೇನು, ವಿಬ್ ಗಯಾರ್, ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಸೊ ಅದಾದ ನಂತರ ನೆಕ್ಸ್ಟ್ ಹತ್ರದ್ದು ಹೇಳಿರೋದ ಅಂತರು, ಈ ಕೆಳಕಂಡ ಯಾವ ಮಸೂರವನ್ನು ವಾಹನಗಳಲ್ಲಿ ಇನ್ನೋಟ ದರ್ಪಣವಾಗಿ ಬಳಸುತ್ತಾರೆ? ವಾಹನಗಳಲ್ಲಿ ಇನ್ನೋಟ ದರ್ಪಣ ಹೇಳಿದ್ದೀನಿ ಸರ್, ವಾಹನಗಳಲ್ಲಿ ಇನ್ನೋಟ ದರ್ಪಣ. ದರ್ಪಣ ಮಿರರ್ನ ಯೂಸ್ ಮಾಡ್ತೀವಿ. ಲೆನ್ಸ್ ಯಾವಾಗ್ಲೂ ಇಲ್ಲಿ ಕಾಣ್ತಕ್ಕಂಥ ಇಮೇಜ್, ಅಲ್ಲಿ ಬರಬೇಕು ಅಂದರೆ ಲೆನ್ಸು. ನಾನು ಇಲ್ಲಿ ಹಿಂದೆ ಗಡೆದು ನನಗೆ ಹಿಂಗೆ ಮತ್ತೆ ಕಾಣಿಸ್ಬೇಕು, ನನಗೆ ಕೂತಿದ್ದೆ ನನಗೆ ಹಿಂಗೆ ಕಾಣಿಸ್ಬೇಕು, ಅದು ದರ್ಪಣ. ಓಕೆನಾ? ನೋಡಿ, ಕಾನ್ಕೇವ್ ಕಾನ್ವೆಕ್ಸ್ ನಿಮ್ಮನ ಪೀನ. ಏನು ಹೇಳಿದ್ದೀನಿ, ಪೀನ ಹೆಂಗೆ ಕೊಡುತ್ತೆ? ಪೀನ ಕರೆಕ್ಟಾಗಿರೋ ಕರೆಕ್ಟಾಗಿರ್ತಕ್ಕಂತಹ ಇಮೇಜನ್ನು ಕೊಡುತ್ತೆ. ಅಂದರೆ ದಟ್ ಈಸ್, ನೋಡಿ ಬರೆದ್ಬಿಡ್ತೀನಿ ಇಂಗ್ಲೀಷಲ್ಲಿ ಒಂದ್ಸತಿ, ದಿಸ್ ಇಸ್ ಕಾನ್ ಕೇವ್, ದಿಸ್ ಇಸ್ ಕಾನ್ವೆಕ್ಸ್ ಮಿರರ್. ನೋಡಿ, ಕಾನ್ವೆಕ್ಸ್ ಮಿರರ್ ಯಾವಾಗ್ಲೂ ನಿಮಗೆ ಎರೆಕ್ಟ್ ಇಮೇಜನ್ನು ಕೊಡುತ್ತೆ. ಕಾನ್ವೆಕ್ಸ್ ಅಂದರೆ ಐ ಗೆಸ್ ಪೀನ, ಇಫ್ ಐ ಆಮ್ ನಾಟ್ ರಾಂಗ್. ಕಾನ್ಕೇವ್ ಅಂದರೆ ನಿಮ್ಮನ್ನ. ಇದನ್ನು ಸ್ವಲ್ಪ ಇದು ಮಾಡ್ಕೊಳ್ಳಿ, ಬಟ್ ನನ್ನ ಆನ್ಸರ್ ಕಾನ್ಕೇವ್ ಇದು, ಇದು ಕಾನ್ವೆಕ್ಸ್. ಓಕೆನಾ? ಕಾನ್ವೆಕ್ಸಲ್ಲಿ ಯಾವಾಗ್ಲೂ ಏನು ಮಾಡುತ್ತೆ ಇಮೇಜು, ಕಾನ್ವೆಕ್ಸ್ ಮಿರರಲ್ಲಿ ಕರೆಕ್ಟಾಗಿ ಇಮೇಜ್ ಏನು ಕೊಡುತ್ತೆ? ಎರೆಕ್ಟ್ ಇಮೇಜನ್ನು ಕೊಡುತ್ತೆ. ಅಂದರೆ ಹಿಂಗಿತ್ತು ಅಂದರೆ ಹಿಂಗೆ ಇಮೇಜು ಫಾರ್ಮೇಷನ್ ಆಗುತ್ತೆ. ಯಾವುದರಲ್ಲಿ? ಕಾನ್ವೆಕ್ಸಲ್ಲಿ. ಕಾನ್ಕೇವಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಉಲ್ಟಾ ಆಗುತ್ತೆ. ಅಂದರೆ ಹಿಂಗಿರುತ್ತೆ, ಹಿಂಗೆ ತಲೆಕೆಳಗಾಗ್ಬಿಡುತ್ತೆ, ದೂರಕ್ಕೆ ಹೋದಾಗೆ. ನೀವು ಮಿರರ್ ಎಂಥದ್ದು ಸ್ಪೂನ್ ಹಿಡ್ಕೊಂಡು ಚೆಕ್ ಮಾಡಿ. ಬಟ್ ನನಗೆ ಕಾರಲ್ಲಿ ಕೂತಿದ್ದೀನಿ, ಓಡಿಸ್ತಾ ಇನ್ ಕಾರು, ನೋಡ್ತಾ ಇದೆಯಾ ನೀವೇನು ಮಿರರಲ್ಲಿ ನೋಡ್ತೀರಾ, ಉಲ್ಟಾ ಕಾಣಿಸ್ತು ಅಂದರೆ ಓಡಿಸೋಕ್ಕಾಗತ್ತೇನ್ರಿ? ಇಟ್ ವಿಲ್ ಬಿ ಲೈಕ್ ವೆರಿ ಫೂಲಿಶ್ನೆಸ್. ಸೊ ಹಾಗಾಗಿ ನನಗೆ ಎಷ್ಟಾರು ದೂರ ಇರಲಿ, ಇಮೇಜ್ ಹಂಗೆ ಸ್ಟ್ರೈಟಾಗೆ ಕಾಣಿಸ್ಬೇಕು. ಇಮೇಜ್ ಸ್ಟ್ರೈಟಾಗೆ ಕಾಣಿಸ್ಬೇಕು ಅಂತ ಹೇಳಿದ್ರೆ ಯಾವ್ದು ಯೂಸ್ ಮಾಡ್ತೀನಿ ಸರ್? ಕಾನ್ವೆಕ್ಸ್ ಮಿರರ್ನ ಯೂಸ್ ಮಾಡ್ತೀವಿ. ಕಾನ್ವೆಕ್ಸ್ ಅಂದರೆ ಪೀನಾ, ಐ ಗೆಸ್. ನೋಡ್ಕೊಳ್ಳಿ ಒಂದ್ಸತಿ, ಪೀನಾ ಮಸೂರ, ದಟ್ ಈಸ್ ದಿ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟು, ಥ್ಯಾಂಕ್ ಯು, ಐ ಹೋಪ್ ಇಟ್ ಇಸ್ ಕ್ಲಿಯರ್, ವೆರಿ ಮಚ್ ಕ್ಲಿಯರ್. ನಾಳೆ ಹುಸೇನಪ್ಪ ಸರ್ ಕ್ಲಾಸಸ್ಸು ಇದ್ದೇ ಇರುತ್ತೆ, ನಿಮ್ಮ ಸಿಮ ಬಂದೇ ಬರುತ್ತೆ ಕಣ್ಮುಂದೆ. ನಾಳೆ ಕಂಟಿನ್ಯೂ ಮಾಡೋಣ. ಮತ್ತೆ ನಂದು ಕ್ಲಾಸ್ ಇರುತ್ತೆ, ಹುಸೇನಪ್ಪ ಸರ್ದು ಇರುತ್ತೆ, ಮತ್ತು ಲಾಲ್ ಸಾಬ್ ಸರ್ ತಗೋತಾರೆ. ಸೊ ವಿಲ್ ಕಂಟಿನ್ಯೂ ಟುಮಾರೋ. ಜೈ ಹಿಂದ್, ಬಾಯ್.